कार्यारंभम करिष्यामि सिद्धिर्भवतो मे सदा। परम पूज्य नूरेंटु श्री दिव्य सागर मुनि महाराजर पादकमलगळिगे अनंत अनंत नमोस्तुगळन्नु सल्लिसुत्ता परम पूज्य स्वस्ति श्री चारुकीर्ति भट्टारक पंडिताचार्यवर्य महास्वामीजी पादगळिगे अनंत अनंत इच्छामिगळन्नु सल्लिसुत्ता सेरिरुवंत एल्ल सद्धर्म सम्यक्त बंधुगळे हागू साहित्य अभिमानिगळे एल्लरिगू जय जिनेंद्र। बंधुगळे अय्यय्य चेन्नादुदेने कन्नडिगरु रय्य मंचिदे एन तेलुग अय्यय्य इंच पुर्लांडेंदु तुळुवरु मय्युब्बि केळबेकण्ण एंदु हेम्मेयिंद तन्न कृतिय बग्गे हेळिकोंडिरुवंतह कवि रत्नाकरन हुट्टूरु। अदे रीति मूडुबिदिरेयल्लि अनेक कविगळु कवयित्रिगळन्न नाविवत्तु नेनपिसिकोळ्ळबहुदु। इदे भागद नेल्लिकारु राधम्मनवरन्नु कूड नेनपिसिकोळ्ळबहुदु। इवत्तु नम्म दवळत्रयादि ग्रंथगळन्न रक्षिसिकोंडु बंदिरुवंतह ई पुण्य नेलदल्लि जगद्विख्यात सामीर कंबद बसदीय बैरादेवी मंटपदल्ली ना वंदु ऐतिहासिक कृतिया बिडुगडेगे नावेल्ल इवत्तु साक्षियागलिद्देवे। इवत्तु मूडुबिदिरेय प्रतिभान्वित सृजनशील कवयित्री श्रीमती वीणा रघुचंद्र शेट्टी अवरु रचिसिरुवंतह श्री जिन सहस्रनाम स्तुतिया श्री आदिनाथ वैभव ई कृतिया लोकार्पण कार्यक्रमदल्ली नावेल्ल सेरिद्देवे। ಈ ಕಾರ್ಯಕ್ರಮದಲ್ಲಿ ಪಾವನ ಸಾನಿಧ್ಯವನ್ನ ಅದೇ ರೀತಿ ಆಶೀರ್ವಚನವನ್ನ ಹಾಗೂ ಈ ಕೃತಿಯನ್ನ ಲೋಕಾರ್ಪಣೆ ಮಾಡಲಿರುವಂತ ಪರಮ ಪೂಜ್ಯ ಸ್ವಾಮೀಜಿಗಳಿಗೆ ಮತ್ತೊಮ್ಮೆ ಇಚ್ಛಾಮಿಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ವೈವಿಧ್ಯಮಯ ಕಾರ್ಯಕ್ರಮಗಳು ನಡೆಯಲಿರುವುದರಿಂದ ನಾವು ನೇರವಾಗಿ ಕಾರ್ಯಕ್ರಮವನ್ನ ಪ್ರಾರಂಭಿಸುತ್ತಾ ಇದ್ದೇವೆ। ನಮ್ಮ ಈ ಒಂದು ವೇದಿಕೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನ ಮಾಡಬೇಕಾಗಿತ್ತು ನಮ್ಮ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾದಂತ ಕೆ ಅಭಯಚಂದ್ರ ಜೈನ್ ರವರು। ಆದರೆ ಅನಿವಾರ್ಯ ಕಾರಣಗಳಿಂದಾಗಿ ಅವರು ಈ ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸಿ ನಿರ್ಗಮಿಸಿದ್ದಾರೆ। ಅವರ ಅನುಪಸ್ಥಿತಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನ ಕೇಸರಿ ರಾಜಯ್ಯ ಇವರನ್ನ ಉದ್ಘಾಟಕರಾಗಿ ನಾವು ವೇದಿಕೆಗೆ ಆಹ್ವಾನಿಸುತ್ತಾ ಇದ್ದೇವೆ। ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಮುನಿರಾಜ್ ರೆಂಜಾಳ ಇವರನ್ನ ಅತ್ಯಂತ ಗೌರವದಿಂದ ವೇದಿಕೆಗೆ ಆಹ್ವಾನಿಸುತ್ತಾ ಇದ್ದೇನೆ। ಅದೇ ರೀತಿ ಜಿನಗಾನ ಸುಧಾ ಬಳಗದ ಓರ್ವ ಹೆಮ್ಮೆಯ ಸದಸ್ಯರು ಆಗಿರುವಂತ ಪ್ರೊಫೆಸರ್ ಅಜಿತ್ ಪ್ರಸಾದ್ ಅವರನ್ನು ಕೂಡ ವೇದಿಕೆಗೆ ಅತ್ಯಂತ ಪ್ರೀತಿಯಿಂದ ಆಹ್ವಾನಿಸುತ್ತಾ ಇದ್ದೇನೆ। ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ಕೇಂದ್ರಬಿಂದು ಪ್ರತಿಭಾನ್ವಿತ ಸೃಜನಶೀಲ ಕವಯಿತ್ರಿ ಶ್ರೀಮತಿ ವೀಣಾ ರಘುಚಂದ್ರ ಶೆಟ್ಟಿ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಈ ವೇದಿಕೆಗೆ ಆಹ್ವಾನಿಸುತ್ತಾ ಇದ್ದೇನೆ। ದಿನ ಬೆಳಗಿದ್ದು ಜಿನೇಂದ್ರ ಭಗವಂತನ ದರ್ಶನ ಮಾಡುವುದಕ್ಕೋಸ್ಕರ ಶುದ್ಧ ಮನಸ್ಸಿನಿಂದ ಹಾಡುವಂತ ಅನೇಕ ಹಾಡುಗಳನ್ನು ಅನೇಕ ಸಂಗೀತಾಷ್ಟಕಗಳನ್ನು ಅನೇಕ ಸಂಗೀತಾಷ್ಟಕಗಳನ್ನು ಬರೆದಿರುವಂತ ಭಜನೆ ಹಾಡುಗಳನ್ನು ಬರೆದಿರುವಂತ ವೀಣಾ ರಘುಚಂದ್ರ ಶೆಟ್ಟಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು। ಪ್ರೊಫೆಸರ್ ಅಜಿತ್ ಪ್ರಸಾದ್ ರವರು ಮೂಡುಬಿದಿರೆ ಜೈನ್ ಮಿಲನ್ನ ಅಧ್ಯಕ್ಷರಾದಂತ ನಮಿರಾಜ್ ಜೈನ್ ರವರು ದಯವಿಟ್ಟು ವೇದಿಕೆಗೆ ಬರಬೇಕು। ಬಂಧುಗಳೇ ಎಲ್ಲರಿಗೂ ಗೊತ್ತಿರುವ ಹಾಗೆ ಕರ್ಮಭೂಮಿ ಮರೆಯಾಗಿ ಭೋಗಭೂಮಿ ಬಂದಂತ ಸಂದರ್ಭದಲ್ಲಿ ಭಗವಾನ್ ಆದಿನಾಥರು ನಮಗೆ ಜೀವನಕ್ಕೆ ಅಸಿ ಮಸಿ ಕೃಷಿ ವಾಣಿಜ್ಯ ವಿದ್ಯಾ ಶಿಲ್ಪ ಹೀಗೆ ಜೀವನದ ಉಪಾಯಗಳನ್ನು ಹೇಳಿಕೊಟ್ಟಂತವರು ಭಗವಾನ್ ಆದಿನಾಥರು। ಭಗವಾನ್ ಆದಿನಾಥರ ಸಹಸ್ರ ಸಾವಿರದ ಎಂಟು ಜಿನ ನಾಮ ಇರುವಂತಹ ಸ್ತುತಿಯ ಮೂಲಕ ಇವತ್ತು ಶ್ರೀ ಆದಿನಾಥ ವೈಭವ ಲೋಕಾರ್ಪಣೆಗೊಳ್ತಾ ಇದೆ। ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲರನ್ನು ಕೂಡ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಮಂಗಲಾಚರಣೆಯ ಮೂಲಕ ಪ್ರಾರ್ಥನೆಯ ಮೂಲಕ ನೆರವೇರಿಸಿಕೊಡಬೇಕಾಗಿ ಗಾನರತ್ನ ನಮ್ಮ ನಾಡಿನ ಹೆಮ್ಮೆಯ ಗಾಯಕಿ ನಿರೀಕ್ಷಾ ಜೈನ್ ಹೊಸ್ಮಾರ್ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ। ದೇವನಿನ್ನಲಿ ಪ್ರಾರ್ಥನೆ ದೇವನಿನ್ನಲಿ ಪ್ರಾರ್ಥನೆ ಜಿನ ಕೇವಲೇಶ ಹೇ ಪ್ರಭು ಶಾಂತರೂಪನೆ ಶಾಂತಿದಾತನೆ
శాంత గుణవను పాలిసో దేవ నిన్నలి ప్రార్థనే జిన కేవలేశాహే ప్రభు శాంతరూపని శాంతిదాతని శాంత గుణవను పాలిసో దేవ నిన్నలి ప్రార్థనే శాంతరూపని శాంతిదాతని శాంత గుణవను పాలిసో దేవ నిన్నలి ప్రార్థనే జిన కేవలేశాహే ప్రభు శాంతరూపని శాంతిదాతని శాంత గుణవను పాలిసో దేవ నిన్నలి ప్రార్థనే భగవంతనన్న స్మరించిదంత నిరీక్షా దేవియరికి అభివందనలు ಮುಂದಕ್ಕೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪವನ ಸಾನ್ನಿಧ್ಯವನ್ನು ನೀಡಿ ಇವತ್ತು ಶ್ರೀ ಆದಿನಾಥ ವೈಭವ ಅನ್ನುವಂತಹ ಒಂದು ಕೃತಿಯನ್ನು ಲೋಕಾರ್ಪಣೆ ಮಾಡಲಿರುವಂತಹ ಮೂಡುಬಿದ್ರೆಯ ಪರಮ ಪೂಜ್ಯ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯ ಮಹಾಸ್ವಾಮೀಜಿಗಳಿಗೆ ಶ್ರೀಫಲವನ್ನು ನೀಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ವೀರರಾಘವ ಚಂದ್ರಶೆಟ್ಟಿ ಹಾಗೂ ಅವರ ಮಕ್ಕಳಾದ ವೈಶಾಲಿ ಮತ್ತು ವಿದಾದಿಯವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯ ಮಹಾಸ್ವಾಮೀಜಿಗಳಿಗೆ ಶ್ರೀಮತಿ ವೀರರಾಘವ ಚಂದ್ರಶೆಟ್ಟಿ ಅವರ ಪುತ್ರ ವಿದಾದ್ ಹಾಗೂ ಸುಪುತ್ರಿ ವೈಶಾಲಿಯವರು ಶ್ರೀಫಲವನ್ನು ನೀಡಿ ಆಶೀರ್ವಾದವನ್ನು ಪಡ್ಕೊಳ್ತಾ ಇದ್ದಾರೆ. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಲಿರುವವರು ಅಖಿಲ ಕರ್ನಾಟಕ ಮಹಿಳಾ ಒಕ್ಕೂಟದ ಮಾಜಿ ಅಧ್ಯಕ್ಷರಾಗಿರುವಂತಹ ಕೇಸರಿ ರತ್ನರಾಜಯ್ಯರವರು. ಇವರು ಕೂಡ ಧಾರ್ಮಿಕ ಒಂದು ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ದಿನ ಭಜನೆಯಂತಹ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮದಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ಪ್ರಥಮ ಬಹುಮಾನವನ್ನು ನೀಡ್ತಾ ಬಂದು ದಿನ ಭಜನೆಯನ್ನ ಪ್ರೋತ್ಸಾಹಿಸ್ತಾ ಬಂದಿರುವವರು. ಅವರು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನ ಮಾಡಲಿದ್ದಾರೆ. ಅವರಿಗೆ ಶ್ರೀ ವಿದಾತ್ರವರು ಬಂದು ಹೂವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ವೀರರಘುಚಂದ್ರ ಶೆಟ್ಟಿಯವರ ಮೊಮ್ಮಗಳಾದ ವಿವಿಷ್ಠಾರವರು ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಹೂವನ್ನು ನೀಡಿ ಸ್ವಾಗತಿಸ್ತಾ ಇದ್ದಾರೆ. ಕೇಸರಿ ರತ್ನರಾಜಯ್ಯರವರಿಗೆ ತುಂಬುಹೃದಯದ ಸ್ವಾಗತ. ಇನ್ನು ಮುಂದಕ್ಕೆ ಈ ವೇದಿಕೆಯಲ್ಲಿ ನಮ್ಮೊಂದಿಗಿರುವಂತಹ ಜೈನ ವಿದ್ವಾಂಸರು, ನಮ್ಮ ಜೈನ ಧರ್ಮದ ಬಗ್ಗೆ ನಾವೆಲ್ಲ ಹೇಳುವಂತದ್ದು ಓಡಾಡುವ ಡಿಕ್ಷನರಿ ಅಂತಾರೆ ಶ್ರೀ ಮುನಿರಾಜ್ ಹೆಜ್ಜಾರವರು, ನಮ್ಮೆಲ್ಲ ಚಿರಪರಿಚಿತರು. ಧಾರ್ಮಿಕ ಕಾರ್ಯಕ್ರಮಗಳನ್ನು, ಧಾರ್ಮಿಕ ಒಂದು ಕ್ಯಾಂಪ್ಗಳನ್ನ, ಅಲ್ಲಲ್ಲಿ ಶಿಬಿರಗಳನ್ನು ತನ್ನ ಶಿಷ್ಯರ ಮೂಲಕ ನಡೆಸಿಕೊಂಡು ಬಂದಿರುವವರು. ಚಾವಣಿ ಚರ್ಚೆಯ ಮೂಲಕ ಅನೇಕ ಕಾರ್ಯಕ್ರಮಗಳನ್ನ, ಜನ ಮೆಚ್ಚುಗೆ ಪಡೆದಂತಹ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿರುವವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿದ್ದಾರೆ. ಅವರನ್ನು ವಿದಾಂತರವರು ಹೂವನ್ನು ನೀಡಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ಮುನಿರಾಜ್ ಬೆಂಜಾಣರವರಿಗೆ ಎಲ್ಲರ ಪರವಾಗಿ ತುಂಬುಹೃದಯದ ಸ್ವಾಗತ. ಇನ್ನೊಬ್ಬರು ನಮ್ಮ ಮೂಡುಬಿದ್ರೆ ಜೈಲಿನ ಅಧ್ಯಕ್ಷರಾದಂತಹ ನವಿರಾಜ್ ಶೆಟ್ಟಿಯವರು, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬುಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಅವರನ್ನ ಶ್ರೀ ವಿದಾಂತರವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ
ಪ್ರಾಸ್ತಾವಿಕ ಮಾತುಗಳನ್ನಾಡಲಿಕ್ಕೆ ಇದ್ದಾರೆ ಪಾರ್ಕಳದ ಪ್ರಣಮ ಅಶ್ವಿನ್ ಜೈ. ಓಂ ಶ್ರೀ ಚಂದ್ರನಾಥಾಯ ನಮಃ. ಭಗವಾನ್ ಶ್ರೀ ಸಾರದೇವ ಚಂದ್ರನಾಥ ಸ್ವಾಮಿಯ ಚರಣ ಕಮಲಗಳಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಶ್ರೀ ಆದಿನಾಥ ವೈಭವ ಜಿನ ಸಹಸ್ರನಾಮ ಸ್ತುತಿ ಈ ಜಿನ ಮಾಡಿ ಲೋಕಾರ್ಪಣ ಕಾರ್ಯಕ್ರಮದಲ್ಲಿ ತಮ್ಮ ಪಾವನ ಸಾನ್ನಿಧ್ಯವನ್ನು ಹಾಗೆ ಪರಮ ಆಶೀರ್ವಾದವನ್ನು ನೀಡಲಿರುವಂತಹ ಪರಮ ಪೂಜ್ಯ ಕುಮೂರ್ತಿ ಜೈನ ಮಠದ ಪರಮ ಪೂಜ್ಯ ಭಾರತ ಭೂಷಣ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯರ ಮಹಾಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕ ಇಚ್ಛಾಮಿಗಳನ್ನು ಸಲ್ಲಿಸುತ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಗಣ್ಯರೇ ಹಾಗೂ ನೆರೆದಿರುವಂತಹ ಸದ್ಧರ್ಮ ಬಂಧುಗಳೆಲ್ಲರಿಗೂ ಜೈ ಜಯೇಂದ್ರ. ಇನ್ನು ನಾವೆಲ್ಲರೂ ಕೂಡ ಶ್ರೀಮತಿ ವೀಣಾ ರಾಮಚಂದ್ರ ಶೆಟ್ಟಿ ಇವರು ರಚಿಸಿರುವಂತಹ ಬಹು ನಿರೀಕ್ಷೆಯ ಕೃತಿ ಶ್ರೀ ಆದಿನಾಥ ವೈಭವ ಶ್ರೀ ಜಿನ ಸಹಸ್ರನಾಮ ಸ್ತುತಿ ಇದರ ಲೋಕಾರ್ಪಣ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇವತ್ತು ಭಾಗಿಯಾಗಿದ್ದೇವೆ. ಈ ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕ ಮಾತುಗಳನ್ನು ಆಡಬೇಕು ಅಂತ ಹೇಳಿದಾಗ ಈ ಅವಕಾಶ ಸಿಕ್ಕಿರುವಂಥದ್ದು ನನ್ನ ಸುಯೋಗ ಅಂತ ಹೇಳಿ ಭಾವಿಸ್ತೇನೆ. ಸಾಹಿತ್ಯ ಕ್ಷೇತ್ರದಲ್ಲಿ ಅನುಪಮ ಸೇವೆಯನ್ನ ಯಾವುದೇ ಪ್ರಚಾರವನ್ನ ಬಯಸದೆ ನಿಷ್ಠೆ ಹಾಗೂ ನಿಸ್ವಾರ್ಥದಿಂದ ಮಾಡುತ್ತಾ ಬಂದಿರುವಂತಹವರ ಶ್ರೇಷ್ಠ ಸಾಧಕಿಯರಲ್ಲಿ ನಮ್ಮ ಶ್ರೀಮತಿ ವೀಣಾ ರಘುಚಂದ್ರ ಶೆಟ್ಟಿಯವರು ಕೂಡ ಒಬ್ಬರು. ದಕ್ಷಿಣ ಕನ್ನಡ ಜಿಲ್ಲೆಯ ನೆಲ್ಲಿಕಾರು ಗ್ರಾಮದ ದೊಡ್ಡ ಮನೆ ಶ್ರೀ ಚಂದ್ರರಾಜ್ ಬಲ್ಲಾಳ್ ಹಾಗೂ ತಾಯಿ ಶ್ರೀಮತಿ ಪ್ರಭಾವತಿ ಅಮ್ಮನವರ ಪುತ್ರಿಯಾಗಿರುತ್ತಾರೆ. ತುಂಬಿದ ಕುಟುಂಬದಲ್ಲಿ ಸಹೋದರರ ಸಹೋದರಿಯರ ಪ್ರೀತಿಯ ಜೊತೆ ತಂದೆ ತಾಯಿಯರ ಧಾರ್ಮಿಕ ಸಂಸ್ಕಾರದೊಂದಿಗೆ ಬೆಳೆದ ವೀಣಾರವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಸ್ವಗ್ರಾಮದಲ್ಲಿಯೇ ಪೂರೈಸಿ ಮುಂದೆ ಮಾಧ್ಯಮಿಕ ಶಿಕ್ಷಣವನ್ನ ಉಡುಪಿ ತಾಲೂಕಿನ ಕಾಪುವಿನಲ್ಲಿ ಪೂರೈಸಿದರು. ಬಾಲ್ಯದಿಂದಲೇ ಧರ್ಮದ ಬಗ್ಗೆ ಅಪಾರ ಶ್ರದ್ಧೆ ಹಾಗೂ ಸಾಹಿತ್ಯದ ಅಭಿರುಚಿಯನ್ನ ಬೆಳೆಸಿಕೊಂಡು ಬಂದಿರುವಂತಹ ಇವರು ತಮ್ಮ 10-11 ವಯಸ್ಸಿನಲ್ಲಿ ಜಿನ ಭಗವಂತರ ಸ್ತುತಿಗಳನ್ನ ಬರೆಯಲು ಪ್ರಾರಂಭಿಸಿದರು. ನಂತರ 15-16 ವಯಸ್ಸಿನಲ್ಲಿ ಅವರು ಬರೆದಂತಹ ಶ್ರೀ ಅನಂತನಾಥ ಸ್ವಾಮಿಯ ಸ್ತುತಿಯು ಅವರ ಶಾಂತಿಧಾರ ಅನ್ನುವಂತಹ ಪುಸ್ತಕದಲ್ಲಿ ರಚಿತವಾಗಿದೆ. ಹೀಗೆ ಇವರ ಸಾಹಿತ್ಯದ ಅಭಿರುಚಿ ಬೆಳೆಯುತ್ತಾ ಹೋಯಿತು. ಮುಂದೆ ಮೂಡುಬಿದ್ರೆಯ ಶ್ರೀ ರಘುಚಂದ್ರ ಶೆಟ್ಟಿ ಇವರೊಡನೆ ವಿವಾಹವಾಗಿ ವೈಶಾಲಿ ಹಾಗೂ ವಿಧಾರ್ ಎಂಬ ಇಬ್ಬರು ಮಕ್ಕಳನ್ನು ಪಡೆದಿದ್ದಾರೆ. ಇಲ್ಲಿಗೆ ಬಂದ ನಂತರ ಮೊದಲ ಸಲ ಇಲ್ಲಿಯ 18 ಬಸದಿಗಳ ದರ್ಶನ ಮಾಡಿದಾಗ 18 ಬಸದಿಗಳ ಹೆಸರು ಹಾಗೂ ಅಲ್ಲಿಯ ಮೂಲಸ್ವಾಮಿಯ ಹೆಸರುಗಳನ್ನು ಒಳಗೊಂಡಂತಹ ಒಂದು ದೀರ್ಘವಾದ ಪದ್ಯವನ್ನು ಕೂಡ ರಚಿಸಿರುತ್ತಾರೆ. ನೋಡುವ ಬನ್ನಿ ಮೂಡಬಿದಿರೆಯ ಪಾವನ ಜಿನ ಮಂದಿರಗಳನ್ನು ಧರ್ಮವ ಸಾರುವ ದಿವ್ಯ ಜಿನೇಂದ್ರರ 10 ಬಸದಿಯನ್ನು ಒಂದೇ ಜಿನವರಂ ಒಂದೇ ಜಿನವರಂ ಒಂದೇ ಜಿನವರಂ ಒಂದೇ ಜಿನವರಂ. ಈ ಸ್ತುತಿಯನ್ನ ಜಿನಗಾನ ಸುಧಾ ಬಳಗದಲ್ಲಿ ಹಾಡುವಂತಹ ಅವಕಾಶವೂ ಕೂಡ ನನಗೆ ಸಿಕ್ಕಿತ್ತು ಅನ್ನೋದು ನನಗೆ ತುಂಬಾ ಸಂತೋಷದ ವಿಚಾರ. ಹೀಗೆ ಬಹುಶಃ ಇವರ ಕಾವ್ಯದ ಬಗೆಗಿನ ಅಪಾರ ಒಲವಿನಿಂದಲೇ ಶೃಂಗಾರ ಕವಿ ಎಂದು ಖ್ಯಾತರಾದ ಕವಿ ಪುಂಗವರಲ್ಲಿ ಅಗ್ರಮಾನ್ಯರಾದ ಮಹಾಕವಿ ರತ್ನಾಕರವರ್ಣಿಯ ಮೇರು ಸಾಹಿತ್ಯ ಕೃತಿಗಳಾದ ಶತಕತ್ರಯ, ಭರತೇಶ ವೈಭವ, ಅಪರಾಜಿತ ಶತಕ, ಆಧ್ಯಾತ್ಮ ಗೀತೆಗಳಿಂದ ಪ್ರೇರಿತರಾಗಿ ಇಂತಹ ಕವಿ ವರೇಣ್ಯರನ್ನ ಆರಾಧಿಸುತ್ತಾ ಮಾನಸ ಗುರುವೆಂದು ಸ್ವೀಕರಿಸಿ ಅವರು ನಡೆದು ಬಂದ ದಾರಿಯಲ್ಲೇ ನಡೆಯುತ್ತಾ ಜೈನ ಕಾವ್ಯ ಕೃಷಿಯಲ್ಲಿ ಸುಮಾರು 3 ಜೈನ ಸಾಹಿತ್ಯ ಲೋಕಕ್ಕೆ ಹಲವಾರು ಸ್ತುತಿಗಳು, ಭಜನೆಗಳು, ಅರಹಂತ ಸಿದ್ಧರ ಅಷ್ಟಕಗಳನ್ನ ರಚಿಸುವ ಮೂಲಕ ಮನೆ ಮನದ ಮಾತಾಗಿರುವಂತಹ ಶ್ರೇಷ್ಠ ಸಾಧಕಿ ನಮ್ಮೆಲ್ಲರ ಪ್ರೀತಿಯ ವೀಣಾಕಾರರು. ಕಳೆದ 18 ಹಿಂದೆ ಭರತೇಶ ವೈಭವದ ಒಂದು ಸ್ಫೂರ್ತಿಯ ಚಿಲುಮೆ ಮುಂದೆ ಶ್ರೀ ಆದಿನಾಥ ವೈಭವವಾಗಿ 5 ಸೀಮಿತವಾದಂತಹ ಇವರ ಕಾವ್ಯ ಕೃಷಿ ಸಾಂಗತ್ಯ ರೂಪದಲ್ಲಿ ಮುಂದೆ 50, 108, 251, 508 ಹೀಗೆ ಮುಂದುವರಿದು ಕೇವಲ 18 ಶ್ರೀ ಆದಿನಾಥ ವೈಭವವನ್ನು ಪೂರ್ಣಗೊಳಿಸಿ 1008 ಗುಣನಾಮಗಳನ್ನು ಪರಿಚಯಿಸುವಂತಹ ಒಂದು ಐತಿಹಾಸಿಕ ಕೃತಿಯನ್ನ ರಚಿಸಿರುತ್ತಾರೆ. ಕರ್ನಾಟಕದ
ಶ್ರೇಷ್ಠ ಜೈನ ಕವಯಿತ್ರಿಗಳಲ್ಲಿ ಓರ್ವರಾದ ಶ್ರೀಮತಿ ವೀಣಾ ರವಿಚಂದ್ರ ಶೆಟ್ಟಿ ಇವರು ಇವರ ರಚನೆಯ ಬಹು ನಿರೀಕ್ಷಿತ ಶ್ರೀ ಆದಿನಾಥ ವೈಭವ ಮಹಾಕೃತಿಯು ಇಂದು ಜಿನ ಭಗವಾನರ ಭವ್ಯ ಸಮಾವರಣದಲ್ಲಿ ಇಂದು ಲೋಕಾರ್ಪಣೆಗೊಳ್ಳಲಿದೆ. ಈ ಶುಭ ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸುತ್ತಾ ತಮ್ಮ ಈ ಕೃತಿಯು ಮನೆ ಮನದ ಮಾತಾಗಲಿ ಎಂದು ಆಶಿಸುತ್ತಾ ಪ್ರಾಸ್ತಾವಿಕ ಮಾತುಗಳನ್ನ ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ತಮಗೆಲ್ಲರಿಗೂ ವಂದಿಸುತ್ತಾ ಜಯ ಜಿನೇಂದ್ರ. ಇಂದು ಲೋಕಾರ್ಪಣೆಗೊಳ್ಳುತ್ತಿರುವಂತಹ ಶ್ರೀ ಆದಿನಾಥ ವೈಭವದ ಕೃತಿಯ ಬಗ್ಗೆ, ಅದೇ ರೀತಿ ಕೃತಿಕಾರರಾದ ವೀಣಾ ರಘುಚಂದ್ರ ಶೆಟ್ಟಿಯವರ ಬಗ್ಗೆ ಪ್ರಾಸ್ತಾವಿಕ ನುಡಿಗಳನ್ನಾಡಿದಂಥ ಪ್ರಣವ್ಯಜಿ ಇವರಿಗೆ ವಂದನೆಗಳು. ಇನ್ನು ಮುಂದಕ್ಕೆ ದೀಪವನ್ನು ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾದಂಥ ಶ್ರೀಮತಿ ಕೇಸರಿ ರತ್ನರಾಜಯ್ಯ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಜೈನ ಭಕ್ತಿ ಸಾಹಿತ್ಯ ಕ್ಷೇತ್ರದ ಪುಷ್ಪಕ್ಕೆ ಇನ್ನೊಂದು ಹೆಸರು ಶ್ರೀ ಆದಿನಾಥ ವೈಭವ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಾರದು. ಆ ಕೃತಿ ಇವತ್ತು ಲೋಕಾರ್ಪಣೆಗೊಳ್ತಾ ಇರುವಂತದ್ದು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ವಿಣಕಾರವರಿಂದ. ಜ್ಯೋತಿ ಅನಂತದ ಸಂಕೇತ, ಜ್ಞಾನದ ಸಂಕೇತವಾಗಿರುವಂತಹ ಜ್ಯೋತಿಯನ್ನ ಪ್ರಜ್ವಲಿಸುವ ಮೂಲಕ ಈ ಕಾರ್ಯಕ್ರಮವನ್ನ ಉದ್ಘಾಟಿಸಿದಂತಹ ಕೇಸರಿ ರತ್ನರಾಜಯ್ಯ ಇವರು ಉದ್ಘಾಟನಾ ಭಾಷಣವನ್ನ ಮಾಡಬೇಕಾಗಿ ವಿನಂತಿಸಿಕೊಳ್ತಾರೆ. ವಂದಿತ್ತು ಸರ್ವಸಿದ್ಧೆ ನಮೋಸ್ತು ದಿನಚಂದ್ರಾಯ ದಿನವಾಣಿ ನಮೋ ನಮಃ ನಮೋಸ್ತು ಸದ್ಗುಣನಾಥಾಯ ನಮೋ ರತ್ನತ್ರಯಾಯ ಶ್ರೀ ಚಂದ್ರನಾಥಾಯ ನಮಃ. ಪರಮಪೂಜ್ಯ ಭಟ್ಟಾರಕರ ಚರಣಕಮಲಗಳಲ್ಲಿ ತೃಪ್ತಿಪೂರ್ವಕ ಇಚ್ಛಾಮಿಗಳು. ವೇದಿಕೆಯ ಮೇಲೆ ಆಸೀನರಿರುವ ಇಂದಿನ ಕೇಂದ್ರ ಬಿಂದು ಖ್ಯಾತ ಕವಿತ್ರಿ ಶ್ರೀಮತಿ ವೀಣಾ ರವಿಚಂದ್ರ ಶೆಟ್ಟಿಯವರೇ, ಜೈನ ಧರ್ಮ ವಿದ್ವಾಂಸರಾದ ಮುನಿರಾಜ ರಂಜಾಳರವರೇ ಹಾಗೂ ಜೈನ ಮಿಲನ್ ಅಧ್ಯಕ್ಷರೇ, ಸದ್ಧರ್ಮ ಬಂಧುಗಳೇ, ಎಲ್ಲರಿಗೂ ಜಯ ಜಿನೇಂದ್ರ. ಇಂದು ಒಂದು ಅನಿರೀಕ್ಷಿತ ಅವಕಾಶ ನನಗೆ ಒಂದು ಒದಗಿ ಬಂತು. ಲಕ್ಷ ದೀಪಗಳ ನಡುವೆ ಪ್ರಜ್ವಲಿಸುವ ಈ ಒಂದು ಕಾರ್ಯಕ್ರಮದಲ್ಲಿ, ಅಂದರೆ ವೀಣಾರವರ ಐತಿಹಾಸಿಕ ಕೃತಿ ಜಿನ ಆದಿನಾಥ ವೈಭವ ಇದರ ಉದ್ಘಾಟನೆಯ ನನಗೆ ಒದಗಿ ಬಂದಿದ್ದು ನನ್ನ ಒಂದು ಪುಣ್ಯ ವಿಶೇಷವೇ ಸರಿ. ಇದಕ್ಕಾಗಿ ನಾನು ಜಿನಗಾನುಷದ ಬಳಗ ಹಾಗೂ ವೀಣಾರವರ ಸಮಸ್ತ ಅಭಿಮಾನಿಗಳಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳುತ್ತೇನೆ. ನಾನು ತಿಳಿದಂತೆ ಚಿಕ್ಕವರಿಂದ ನೋಡ್ತಾ ಇದ್ದೀನಿ ವೀಣಾರವರನ್ನು. ಅವರು ಒಂದು ಸರಳ ಸಜ್ಜನಿಕೆಯ ಸದ್ಗೃಹಿಣಿಯಾಗಿದ್ದವರು ಇಂದು ಇಷ್ಟು ದೊಡ್ಡ ಕವಿತ್ರಿಯಾಗಿ, ಅದು ಜೈನಕಾಶಿ ಮೂಡಬಿದ್ರೆಯಲ್ಲಿ ಇಷ್ಟು ರೀತಿಯಲ್ಲಿ ಅವರು ಮುಂದೆ ಬಂದಿರುವುದು ನಮಗೆಲ್ಲ ತುಂಬಾ ಹೆಮ್ಮೆಯ ವಿಚಾರ ಹಾಗೂ ಅಭಿಮಾನವೂ ಆಗ್ತದೆ.
ಮೊದಲಿನಿಂದಲೂ ಅವರನ್ನು ವಂಶ ಪಾರಂಪರ್ಯವಾಗಿ ಬಂದಿದೆ. ಅವರಿಗೆ ಜೈನ ಧರ್ಮದಲ್ಲಿ ಆಸಕ್ತಿ, ಕವಿತೆಯಲ್ಲಿ, ಸಾಹಿತ್ಯದಲ್ಲಿ, ಪ್ರತಿಯೊಂದರಲ್ಲೂ ಅವರ ಮನೆಯವರು ಪೂರ್ವಕಾಲದಿಂದಲೂ ಬಹಳ ಹೆಸರಾದವರು. ಅದನ್ನೇ ಅವರು ಮುಂದುವರಿಸುತ್ತಾ ಇದ್ದಾರೆ. ಮುಂದೆಯೂ ಅವರಿಂದ ಉತ್ತಮ ಕೃತಿಗಳು ಬರಲಿ ಎಂದು ನಾನು ಅವರಲ್ಲಿ ಜಿನೇಶ್ವರನಲ್ಲಿ ಆಶಿಸುತ್ತಾ, ನಾನು ಅವರ ಕೃತಿಗಾಗಿ ಒಂದು ಬರೆದ ಒಂದು ಚಿಕ್ಕ ಶುಭ ಸಂದೇಶವನ್ನು ಇಲ್ಲಿ ಓದಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸುತ್ತೇನೆ. ಶ್ರೀ ವೀತರಾಘವ ನಮಃ. ಮೂರು ಲೋಕಗಳ ಸಕಲ ಪ್ರಾಣಿಗಳಿಗೂ ಹಿತವನ್ನುಂಟು ಮಾಡುವುದು, ವಸ್ತುಗಳ ಯಥಾರ್ಥ ಸ್ವರೂಪವನ್ನು ತಿಳಿಸುವುದು, ಪೂರ್ವಾಪರ ವಿರೋಧವಿಲ್ಲದಿರುವುದು, ಮಿಥ್ಯಾ ಮಾರ್ಗವನ್ನು ಖಂಡಿಸುವುದು ಆದ ಶ್ರೇಷ್ಠ ಧರ್ಮವೆಂದರೆ ಜೈನ ಧರ್ಮ ಅಥವಾ ದಿನ ಧರ್ಮ. ವರ್ತಮಾನ ಕಾಲದ 24 ತೀರ್ಥಂಕರರು ಶ್ರೀ ಆದಿನಾಥ ವೃಷಭನಾಥರಿಂದ ಹಿಡಿದು ಕೊನೆಯ ತೀರ್ಥಂಕರ ಶ್ರೀ ವರ್ಧಮಾನ ಮಹಾವೀರರ ತನಕ ಚರಿತ್ರೆಯನ್ನು ನಾವು ತಿಳಿಯುತ್ತಾ ಸ್ವಾಧ್ಯಾಯ ಮಾಡುತ್ತಾ ಹೋದಂತೆ ಪ್ರತಿ ಜೀವಿಯು ಕಾಲಾಬ್ಧಿ ಒದಗಿ ಬಂದಾಗ ಜಾಗೃತನಾಗಿ ಪ್ರಯತ್ನ ಪುರುಷಾರ್ಥ ಉತ್ತಮ ಸಂಸ್ಕಾರಗಳಿಂದ ಪಾವನರಾಗಿ ಪರಮಾತ್ಮರಾಗಬಹುದು ಎನ್ನುವುದು ನಮ್ಮ ಅನುಭವಕ್ಕೆ ಬರುವ ವಿಚಾರ. ಜಿನದರ್ಶನ, ಜಿನರ ಗುಣಗಳ ಅನುಮೋದನ, ಧರ್ಮ ಜಾಗೃತಿ, ಸಮ್ಯಕ್ ಧಾರಣೆಯಂತಹ ಧರ್ಮ ಸಾಧನೆಗಳಿಂದ ಆತ್ಮೋನ್ನತಿಯನ್ನು ಹೊಂದಿ ಸಂಸಾರದಿಂದ ಪಾರಾಗಿ ನಿತ್ಯಾನಂದ ಸುಖಶಾಂತಿಯನ್ನು ಹೊಂದಬಹುದು. ಶ್ರೀ ವೃಷಭನಾಥರು ಅನೇಕ ಭವಗಳನ್ನು ಹೊಂದಿ ಈ ಕರ್ಮಭೂಮಿಯ ಪ್ರಾರಂಭದಲ್ಲಿ ನಾಗರಾಜ ಮರುದೇವಿಯರಿಗೆ ಮತಿ ಶ್ರುತ ಅವಧಿ ಜ್ಞಾನ ಸಹಿತರಾಗಿ ತೀರ್ಥಂಕರ ಶುಭನಾಮ ಕರ್ಮದೊಂದಿಗೆ ಮಗನಾಗಿ ಜನಿಸುತ್ತಾರೆ. ಮುಂದೆ ರಾಜಕುಮಾರರಾಗಿ ರಾಜವೈಭವದೊಂದಿಗೆ ಮಹಾರಾಜರಾಗಿ ಭರತ ಬಾಹುಬಲಿಯಂತಹ ಸುಪುತ್ರರ ತಂದೆಯಾಗಿ ಸುಖವಾಗಿ ಇದ್ದ ರಾಜ ಒಡ್ಡೋಲಕದಲ್ಲಿ ದೇವಲೋಕದ ಪ್ರಸಿದ್ಧ ನರ್ತಕಿ ನೀಲಾಂಜನಿಯ ನರ್ತನ ಮಾಡುತ್ತಾ ಅದೃಶ್ಯವಾದ ಸಂದರ್ಭದಲ್ಲಿ ಜೀವನದ ಅಸ್ಥಿರತೆ ಅಸಾರತೆಯ ಅರಿವಿನಿಂದ ವೈರಾಗ್ಯ ಹೊಂದಿ ದೀಕ್ಷಾಬದ್ಧರಾಗಿ ಘೋರ ತಪಸ್ಸು ಧ್ಯಾನದಲ್ಲಿ ನಿರತರಾಗಿ ಆತ್ಮನಿಗಂಟಿದ್ದ ಘಾತೀಯ ಕರ್ಮಗಳನ್ನು ಗೆದ್ದು ಕೇವಲ ಜ್ಞಾನವನ್ನು ಪಡೆದರು. ಸರ್ವಜ್ಞ ಈತರಾಗಿಯಾಗಿ ಸಕಲ ದೋಷರಹಿತ ಹಿತೋಪದೇಶಿಯಾಗಿ ಸಮಾಶರಣ ಧರ್ಮ ಸಭಾಮಂಟಪದಲ್ಲಿ ವಿರಜಮಾನರಾಗುತ್ತಾರೆ. ದೇವೇಂದ್ರನು ಆದಿನಾಥರ ಗುಣಗಳನ್ನು 1008 ನಾಮಗಳೊಂದಿಗೆ ಸ್ತುತಿಸಿ ಪೂಜಿಸುತ್ತಾನೆ, ಆರಾಧಿಸುತ್ತಾನೆ. ಇದನ್ನು ಅಂದಿನಿಂದಲೂ ದಿನ ಸಹಸ್ರ ನಾಮವೆಂದು ಸ್ತುತಿಸುತ್ತಾ ಆರಾಧಿಸುತ್ತಾ ಒಂದೇ ಗುಣಲಬ್ಧಯೇ ಎಂದು ನಾವು ಜೈನರು ಶ್ರಾವಕ ಶ್ರಾವಕಿಯರು ಹೇಳುತ್ತಾ ಬಂದಿದ್ದೇವೆ. ಇದೀಗ ನಮ್ಮ ಮೂಡಬಿದ್ರೆಯ ಜೈನ ಕಾಶಿಯ ಹಿರಿಯ ಶ್ರಾವಕಿ ಖ್ಯಾತ ಜೈನ ಸಾಹಿತ್ಯ ಕವಯಿತ್ರಿ ಶ್ರೀಮತಿ ವೀಣಾ ರವಿಚಂದ್ರ ಶೆಟ್ಟಿಯವರು ನಿರಂತರ ಶ್ರದ್ಧಾಭಕ್ತಿಯಿಂದ ತಮ್ಮದೇ ಆದ ಉತ್ತಮ ಉನ್ನತ ಮಟ್ಟದ ಕಾವ್ಯಶೈಲಿಯೊಂದಿಗೆ ಭಕ್ತಿಪೂರ್ವಕ ಅರ್ಥಸಹಿತ ಪದಗಳ ಜೋಡಣೆಯೊಂದಿಗೆ ಆದಿನಾಥರ ವೈಭವವನ್ನು ಸಾಂಗತ್ಯ ರೂಪದಲ್ಲಿ ಸುಂದರವಾಗಿ, ಸರಳವಾಗಿ, ಸುಲಭವಾಗಿ ಶ್ರಾವಕ ಶ್ರಾವಕಿ ಬಂಧುಗಳಿಗೆ ಅರ್ಥವಾಗುವಂತೆ ನಿರೂಪಿಸಿದ್ದಾರೆ. ನಿಜಕ್ಕೂ ಶ್ಲಾಘನೀಯ ಮೇರು ಸಾಹಿತ್ಯ, ಸರಳ ರಚನೆ. ಇದೊಂದು ದೀರ್ಘ ಸಂಯಮ ಸಹನೆ ಸಾಧನೆಯೇ ಹೌದು. ಇದೇ ರೀತಿ ವೀಣಾರವರು ಜನಧರ್ಮ ಹಿತಚಿಂತಕಿಯಾಗಿ ತಮ್ಮ ಶ್ರೇಷ್ಠ ತತ್ವ ಸಹಿತ ಕಾವ್ಯಗಳ ಮೂಲಕ ಧರ್ಮ ಪ್ರಭಾವನೆಯನ್ನು ಮಾಡುತ್ತಾ ಎಲ್ಲ ಸದ್ಧರ್ಮ ಬಂಧುಗಳ ಆತ್ಮೋನ್ನತಿಗೆ ಕಾರಣರಾಗಲಿ ಎಂದು ಹಾರೈಸುತ್ತಾ ಸನ್ಮಂಗಲವಿರಲಿ ಎನ್ನುವ ಶುಭ ನುಡಿಗಳೊಂದಿಗೆ ಎಲ್ಲರಿಗೂ ಜಯ ಜಿನೇಂದ್ರ. ಇಲ್ಲಿನ ಅವಕಾಶಕ್ಕಾಗಿ ನನ್ನ ಧನ್ಯವಾದಗಳು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶುಭ ನುಡಿಯನ್ನ ನುಡಿದಂತ ಅದೇ ರೀತಿ ಇವತ್ತಿನ ಕೃತಿಕರ್ತರಾದಂತಹ ಶ್ರೀಮತಿ ವೀಣಾ ರಘುಚಂದ್ರ ಶೆಟ್ಟಿಯವರಿಗೆ ಶುಭ ಹಾರೈಸಿದಂತಹ ರಾಜ್ಯ ಅಖಿಲ ಕರ್ನಾಟಕ ಮಹಿಳಾ ಒಕ್ಕೂಟದ ಮಾಜಿ ಅಧ್ಯಕ್ಷರಾಗಿರುವಂತಹ ಕೇಸರಿ ರತ್ನರಾಜಯ್ಯವರವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇದೀಗ ನಾವೆಲ್ಲ ಕಾತರದಿಂದ ಕಾಯುತ್ತಿರುವಂತಹ ಶ್ರೀ ಆದಿನಾಥ ವೈಭವ ಕೃತಿಯ ಲೋಕಾರ್ಪಣೆ
ಲೋಕಾರ್ಪಣೆಯನ್ನ ಪರಮ ಪೂಜ್ಯ ಸ್ವಾಮೀಜಿಗಳು ತಮ್ಮ ದಿವ್ಯ ಹಸ್ತದಿಂದ ಬಿಡುಗಡೆಗೊಳಿಸಬೇಕಾಗಿ ವಿನಮ್ರವಾಗಿ ಗೌರವಯುತವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಭಗವಾನ್ ಆದಿನಾಥರ 1008 ದಿನ ಸಹಸ್ರನಾಮ ಜೊತೆಗೆ ಸ್ತುತಿಯು ಕೂಡ ಈ ಒಂದು ಶ್ರೀ ಆದಿನಾಥ ವೈಭವ ಕೃತಿಯಲ್ಲಿದೆ. ಇಂತಹ ಒಂದು ಸಾಹಿತ್ಯ ಭಕ್ತಿ ಕ್ಷೇತ್ರಕ್ಕೆ ಈ ಒಂದು ಕೃತಿ ಲೋಕಾರ್ಪಣೆಗೊಳ್ತಾ ಇದೆ. ಲೋಕಾರ್ಪಣೆಗೊಳ್ಳುತ್ತಿರುವಂತಹ ಈ ಸಂದರ್ಭದಲ್ಲಿ ಶ್ರೀಮತಿ ವೀಣಾ ರಘುಚಂದ್ರ ಶೆಟ್ಟಿಯವರ ಮೊಮ್ಮಗಳು ವಿವಿಕ್ತ ಈ ಆದಿನಾಥ ವೈಭವದ ಎರಡು ಸ್ತುತಿಯನ್ನ ಹಾಡ್ತಾ ಇದ್ದಾರೆ. ನಮ್ಮ ಇವತ್ತು ಲೋಕಾರ್ಪಣೆಗೊಂಡಂತಹ ಶ್ರೀ ಆದಿನಾಥ ವೈಭವ ಕೃತಿಯಿಂದ ಎರಡು ಸ್ತುತಿಗಳನ್ನ ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ ಶ್ರೀಮತಿ ವೀಣಾ ರಘುಚಂದ್ರ ಶೆಟ್ಟಿಯವರ ಮೊಮ್ಮಗಳಾದಂತಹ ವಿವಿಕ್ತಾಜಿ. ಬಹಳ ಸುಂದರವಾಗಿ ಎರಡು ಸ್ತುತಿಗಳನ್ನ ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಪರಮ ಪೂಜ್ಯ ಸ್ವಾಮೀಜಿಗಳ ದಿವ್ಯ ಹಸ್ತದಿಂದ ಶ್ರೀ ಆದಿನಾಥ ವೈಭವ ಕೃತಿ ಲೋಕಾರ್ಪಣೆಗೊಂಡಿದೆ. ಲೋಕಾರ್ಪಣೆ ಮಾಡಿದಂತಹ ಪರಮ ಪೂಜ್ಯ ಸ್ವಾಮೀಜಿಗಳು ಶ್ರೀಮತಿ ವೀಣಾ ರಘುಚಂದ್ರ ಶೆಟ್ಟಿಯವರಿಗೆ ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ. ಆ ನಂತರದಲ್ಲಿ ಅವರು ನಮಗೆಲ್ಲರಿಗೂ ಆಶೀರ್ವಚನವನ್ನ ನೀಡಲಿದ್ದಾರೆ. ಶ್ರೀಮತಿ ವೀಣಾ ರಘುಚಂದ್ರರವರ ಸಾಹಿತ್ಯ ಕೃಷಿಗೆ ಎಲ್ಲಾ ರೀತಿಯಿಂದಲೂ ಯಾವಾಗಲೂ ಪ್ರೋತ್ಸಾಹವನ್ನ ಆಶೀರ್ವಾದವನ್ನ ನೀಡ್ತಾ ಬಂದಿರುವಂತವರು ಪರಮ ಪೂಜ್ಯ ಸ್ವಾಮೀಜಿಗಳು. ಮಠದ ವತಿಯಿಂದ ಈಗಾಗಲೇ ಶ್ರೀರಾದೇವಿ ಜಯಮಾಳಿ ಪುರಸ್ಕಾರಗಳನ್ನ ನೀಡುವುದರ ಮೂಲಕ ಪರಮ ಪೂಜ್ಯ ಸ್ವಾಮೀಜಿಗಳು ಶ್ರೀಮತಿ ವೀಣಾ ರಘುಚಂದ್ರ ಶೆಟ್ಟಿಯವರನ್ನ ಆಶೀರ್ವದಿಸ್ತಾ ಬಂದಿದ್ದಾರೆ. ಇದೀಗ ಈ ಕಾರ್ಯಕ್ರಮದಲ್ಲಿ ಶ್ರೀ ಆದಿನಾಥ ವೈಭವ ದಿನ ಸಹಸ್ರನಾಮ ಸ್ತುತಿಯ ಲೋಕಾರ್ಪಣೆಯ ಪ್ರಯುಕ್ತ ದಿವ್ಯ ಸಾನ್ನಿಧ್ಯವನ್ನ ವಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಶುಭಾಶೀರ್ವಾದವನ್ನ ನೀಡಬೇಕಾಗಿ ಭಕ್ತಿ ಪೂರ್ವಕವಾಗಿ ವಿನಂತಿಸಿಕೊಳ್ತಾರೆ. ಬಂಧುಗಳೇ, ಜಿನೇಂದ್ರ ಭಗವಂತನ ಹೆಸರಿನ ಆದಿನಾಥ ಸ್ವಾಮಿಯ ವೈಭವದ ಜಿನ ಸಹಸ್ರನಾಮವನ್ನೇ ಪ್ರಮುಖ ಕಾವ್ಯವಾಗಿ ಇಟ್ಟುಕೊಂಡು ಜಿನಸೇನರಿಂದ ರಚಿತಗೊಂಡ ಸಹಸ್ರನಾಮದಿಂದ ಪ್ರೇರಣೆಗೊಂಡು ನೆಲ್ಲಿಕಾರು ಮೂಲವಾದರು ಮೂಲುಬಿದ್ರಿಯಲ್ಲಿ ಕರ್ಮಸ್ಥಾನವಾಗಿ ಧರ್ಮಸ್ಥಾನವಾಗಿ ಆಯ್ಕೆ ಮಾಡಿದಂತ ಶ್ರೀಮತಿ ವೀಣಾ ರಘುಚಂದ್ರ ಶೆಟ್ಟಿಯವರು ಒಂದು ಒಳ್ಳೆಯ ಕೃತಿಯನ್ನು
ಇವತ್ತು ಬರೆದು ಲೋಕಾರ್ಪಣೆ ಮಾಡಿದ್ದಾರೆ ನಮ್ಮ ಪಟ್ಟಾಭಿಷೇಕ ಲಗಾಯಿತಿ ಹಿಂದೆ ಅವರು ಪುಸ್ತಕವನ್ನು ಲೋಕಾರ್ಪಣೆ ಮಾಡಿದ್ರು ಅಂತ ನನ್ನ ಭಾವನೆ ಅದಕ್ಕಿಂತ ಮೊದಲು ಅವರು ಓದ್ತಾ ಇದ್ರು ಆಮೇಲೆ ಪ್ರತಿ ಬಾರಿಯೂ ಮಠದ ಕಡೆಗೆ ಅವರ ಗುಂಪಿನೊಂದಿಗೆ ಮಹಿಳಾ ಸಂಘದೊಂದಿಗೆ ಬೇರೆ ಬೇರೆ ಚಟುವಟಿಕೆಗಳ ಮೇರೆಗೆ ಅವರು ಬಂದು ಪುಸ್ತಕಗಳನ್ನು ಕೇಳ್ತಾ ಇದ್ರು ಎಂಥ ಪುಸ್ತಕಗಳಂದ್ರೆ ನಮಗೆ ತೀವ್ರ ಏನಾದರೂ ಒತ್ತಡದ ಪ್ರಯಾಣದ ಸಂದರ್ಭದಲ್ಲೂ ನಮಗೆ ಶಾಸ್ತ್ರನಾಮ ಬೇಕು ರಾಮಾಯಣ ಬೇಕು ಜೈನ ಮಹಾಭಾರತ ಬೇಕು ಶಾಸ್ತ್ರಸಾರ ಸಮುಚ್ಚಯ ಬೇಕು ಹೀಗೆ ಬೇರೆ ಬೇರೆ ರೀತಿಯ ಬೇಡಿಕೆಗಳನ್ನು ಕೇಳುವವರಲ್ಲಿ ಬಹಳ ವಿರಳ ವ್ಯಕ್ತಿಗಳೀಗ ಹಿಂದೆ ತುಂಬಾ ಜನ ಕೇಳ್ತಾ ಇದ್ರು ಈಗ ಪುಸ್ತಕ ಕೇಳುವವರು ಯಾರು ಇಲ್ಲ ಎಲ್ಲ ಗೂಗಲ್ಗೆ ಹೋಗ್ತಾರೆ ಆದ್ರೆ ಅವರು ಮೂಲ ಪುಸ್ತಕವನ್ನೇ ಕೇಳುವಂತ ಒಂದು ಅಭ್ಯಾಸವನ್ನು ಪರಿಪಾಠವನ್ನು ಇಟ್ಟುಕೊಂಡಿದ್ರು ಮತ್ತು ಸ್ವಾಧ್ಯಾಯವನ್ನು ಮಾಡ್ತಾ ಇದ್ರು ಕೃತಿ ರಚನೆ ಮಾಡಿದಾಗ ಪ್ರಾಯಶಃ ತುಂಬಾ ಜನ ಇದ್ರು ತುಂಬಾ ಜನರಲ್ಲಿ ಕೆಲವೇ ಕೈಗ ಸುಗುಣ ಶೆಟ್ಟಿಯವರು ಅದೇ ರೀತಿಯಾಗಿ ವೀಣಾ ರಭಿಜನ್ ಶೆಟ್ಟಿಯವರು ಮತ್ತೆ ಕೆಲವು ನಮ್ಮ ಮಂಗಳೂರಿನ ಒಬ್ರು ಹುಡುಗರು ಇದ್ರು ಮಲ್ಲಿಕಾರ್ಜುನ ಜಿ ಜಿ ಗಣೇಶ್ ಪ್ರಸಾದ್ ಇದ್ರು ಅವರು ಹಾಸ್ಯದ ರಚನೆಯನ್ನು ಮಾಡಿದ್ರು ನಾವು ಹೇಗೆ ಗಂಭೀರ ರಚನೆ ಮಾಡಿ ನೀವು ಅಂತ ಆ ನಂತರ ಅವರು ಗಂಭೀರ ರಚನೆಯನ್ನು ಮಾಡಿದ್ರು ಹುಟ್ಟು ಕಾವ್ಯ ಹುಟ್ಟು ಕಾವ್ಯದ ಆಸಕ್ತಿ ಇದನ್ನು ಬೆಳೆಸುವುದು ಅದನ್ನು ಬೆಳೆಸಿ ಹೇಗೆ ಒಬ್ಬ ಕಟ್ಟಡದ ಶಿಲ್ಪಿ ಸುಂದರವಾದ ಕಂಬಗಳನ್ನು ತನ್ನ ಚಿತ್ತದಲ್ಲಿ ಮೂಡಿಸಿ ತನ್ನ ಉಳಿ ಮತ್ತು ಚಾಣವನ್ನ ತನ್ನ ಸೂಕ್ಷ್ಮವಾದ ಸಂವೇದನೆಗಳ ಮೂಲಕ ಕೆತ್ತಿ ಒಂದು ಸುಂದರವಾದ ದೇವಾದೇವಿ ಮಂಟಪವನ್ನು ಮಾಡ್ತಾನೋ ಅದೇ ರೀತಿ ಜಿನ ಸಹಸ್ರನಾಮವನ್ನು ಹೇಳುವವರು ಅನೇಕ ಜನ ಇರಬಹುದು ಆ ಸಹಸ್ರನಾಮಕ್ಕೆ ಸರಿಯಾದಂತಹ ಅರ್ಥ ಶಬ್ದ ಗಂಭೀರತೆ ಬರುವ ಹಾಗೆ ವಸ್ತು ಸ್ತವ ರೂಪಸ್ತವ ಮತ್ತು ಗುಣಸ್ತವ ಅನ್ನುವ ವಿಚಾರಗಳನ್ನು ಹೇಳಿದ್ದಾರೆ ಪಂಪ ತನ್ನ ಆದಿ ಪುರಾಣದಲ್ಲಿ ಈ ರೀತಿಯ ಮಾತುಗಳನ್ನು ಹೇಳ್ತಾನೆ ನಾವು ಭಗವಂತನನ್ನು ಯಾಕೆ ಕೊಂಡಾಡಬೇಕು ಭಗವಂತನನ್ನು ಯಾಕೆ ನಾವು ವ್ಯಾಪಕವಾಗಿ ಕಾಣಬೇಕು ಅವನನ್ನು ಬ್ರಹ್ಮನಾಗಿಯೋ ವಿಷ್ಣುವಾಗಿಯೋ ಶಿವನಾಗಿಯೋ ಜಗನ್ನಾಥನಾಗಿಯೋ ನಾವು ಕಾಣುವ ರೀತಿ ನಮ್ಮ ಹೃದಯದ ಕಣ್ಣುಗಳಲ್ಲಿ ಸರ್ವಜ್ಞ ರೀತರಾದ ಹಿತೋಪದೇಶಿಯಾಗಿ ಸಹಸ್ರ ಸಹಸ್ರ ನಾಮದಲ್ಲೂ ಉಳಿದುಕೊಂಡಿರುವಂಥದ್ದು ಸರ್ವಜ್ಞತ್ವ ಹಿತೋಪದೇಶಿತ್ವ ಆಗಮೇಶಿತ್ವ ಮತ್ತು ಆಪ್ತತ್ವ ಅಂತಹ ರೀತರಾದ ಭಗವಂತನ ಎಷ್ಟು ಹೆಸರಿದ್ರೂ ಕೂಡ ನಮಗೆ ಆ ಹೆಸರಿನ ವಿಶೇಷದಲ್ಲಿ ಏನೂ ಇಲ್ಲ ಅವನ ಗುಣದ ವಿಶೇಷತೆಯಲ್ಲಿ ಇರುವುದು ಅನ್ನೋದನ್ನು ಒಂದು ದೊಡ್ಡ ಸತ್ಯವನ್ನ ನಮಗೆ ವಿರಾಟ್ ದರ್ಶನವನ್ನೇ ಜಿನಸೇನ ಆಚಾರ್ಯರು ಮಾಡ್ತಾರೆ ಬಂದುಗಳೇ ಪುರಾಣ ಪ್ರಪಂಚದ ಕಾಲಘಟ್ಟದ ಅನೇಕ ಕೃತಿರತ್ನವನ್ನ ಬರೆದಂತಹ ವ್ಯಕ್ತಿಗಳು ನಮ್ಗೆಲ್ಲರಿಗೂ ಕೂಡ ಆದರ್ಶವಾಗಬೇಕು ಒಂದೊಂದು ಕನ್ನಡದ ಸಾಹಿತ್ಯ ಕೃತಿಗಳು ಕೂಡ ಅದ್ಭುತವಾದ ಲೋಕವನ್ನೇ ಸೃಷ್ಟಿಸಿ ಕೊಡುತ್ತದೆ ನಮ್ಮ ಮನಸ್ಸಿನ ದುಗುಡ ದುಮ್ಮಾನಗಳನ್ನೆಲ್ಲ ಅಳಿಸಿಬಿಡ್ತದೆ ನಿಮ್ಮ ತಲೆಯಲ್ಲಿ ಇರತಕ್ಕಂಥ ಯಾವುದೋ ನೋವುಗಳು ನಿಮ್ಮ ಹೃದಯದಲ್ಲಿ ಇರತಕ್ಕಂಥ ಯಾವುದೋ ಬೇನೆಗಳು ನಿಮ್ಮ ಜೀವನದಲ್ಲಿ ಇರತಕ್ಕಂಥ ಅನೇಕ ಕಷ್ಟಗಳು ಇದನ್ನೆಲ್ಲವನ್ನು ಹೊರದುಡಿಸತಕ್ಕಂಥ ಒಂದು ಶಕ್ತಿ ಅದು ಸಾಹಿತ್ಯದಲ್ಲಿ ಇರತಕ್ಕಂಥ ಧಾರ್ಮಿಕ ಪ್ರಥಮಾನುಯೋಗ ಕೃತಿಗಳಲ್ಲಿ ಇದೆ ಅನ್ನೋದನ್ನು ನಾವು ಕಾಣಬೇಕಾಗುತ್ತೆ ಕರ್ಣಾನುಯೋಗಕ್ಕೆ ಪ್ರವೇಶ ಮಾಡಿ ಚರಣಾನುಯೋಗದ ನಿಯಮಗಳಿಗೆ ಬದ್ಧನಾಗಿ ದ್ರವ್ಯಾನುಯೋಗವನ್ನು ಕಲಿತಾಗ ಮಾರ್ಗಸ್ಥಾನ ಗುಣಸ್ಥಾನಗಳನ್ನು ದಾಟಿ ಹೋದಾಗ ಎಷ್ಟು ಸುಂದರವಾದ ಜಗತ್ತು ಎಲ್ಲರೂ ಕೂಡ ನಕಲಿಯ ಹಾಗೆ ನಮ್ಮ ಭೋಗಕ್ಕೆ ಎಳೆಯತಕ್ಕಂಥ ವಿಚಾರಗಳೆಲ್ಲವೂ ಕೂಡ ನಶ್ವರವಾಗಿ ಕಾಣುತ್ತದೆ ಬಂಧುಗಳೇ ಅದ್ಭುತವಾದ ವಿರಾಟ್ ದರ್ಶನ ಸಿಗುವುದು ಆವಾಗ ಅದಕ್ಕಾಗಿ ಹೇಳುವುದು ಯಾರು ಕಾವ್ಯ ರಚನೆಯನ್ನು ಮಾಡ್ತಾರೋ ಕೃತಿ ರಚನೆಯನ್ನು ಮಾಡ್ತಾರೋ ಎರಡು ರೀತಿಯ ರಚನೆ ಇದೆ ಒಂದು ಲೌಕಿಕ ರಚನೆ ಸ್ವೇಚ್ಛತೆ ಸ್ವಚ್ಛತೆ ಮತ್ತು ಯಾವ ಹಣ್ಣು ಬಿಂದು ಮಿತಿ ಮಿತಿಗಳಿಲ್ಲದೆ ಯಾವ ಸೂತ್ರಕ್ಕೂ ಒಳಗಾದಾಗ ಒಂದು ಸ್ವಚ್ಛಂದ ರಚನೆ ಇನ್ನೊಂದು ಆಧ್ಯಾತ್ಮಿಕ ಲೋಕ ಈ ಆಧ್ಯಾತ್ಮಿಕ ಸತ್ಯ ಏನಿದೆ ಇದು ಯೂನಿವರ್ಸಲ್ ಟ್ರೂತ್ ಅನ್ನುವಂತಹ ಜಾಗತಿಕ ಸತ್ಯದ ಸಂದೇಶಗಳನ್ನು ಹೇಳತಕ್ಕಂತಹ ವಿವಿಧವಾದ ಬದಲಾವಣೆ ಅದನ್ನು ಒಂದಿಗೂ ಕೂಡ ಹೆಚ್ಚು ಕಡಿಮೆ ಮಾಡುವ ಅಧಿಕಾರ ಯಾವ ಕವಿಗಳು ಇಲ್ಲ
ಆ ಬದ್ಧನಾಗಿಯೇ ಆ ಸೂತ್ರದ ಒಳಗೆ ಯಾವೆಲ್ಲ ಸ್ತೋತ್ರಗಳನ್ನು ಸ್ತುತಿಗಳನ್ನು ರಚನೆಗಳನ್ನು ಮಾಡುತ್ತಾರೋ ಅವರು ಅದ್ಭುತವಾದ ಕೃತಿ ರಚನೆಯನ್ನು ಮಾಡಿ ಎಲ್ಲರ ಪ್ರಶಂಸೆಗೆ ಪಾತ್ರರಾಗುತ್ತಾರೆ ಈ ಕೃತಿಗಳನ್ನು ತಲೆಯಲ್ಲಿ ಹೊತ್ತು ಮನಸ್ಸಿನಲ್ಲಿ ಧಾರಣೆ ಮಾಡಿ ಜೀವನದಲ್ಲಿ ಅಳವಡಿಸತಕ್ಕಂತ ಕೃತಿಯಾಗಿದೆ ಅಂತಹ ಕೃತಿಯನ್ನೇ ಇವತ್ತು ವೀಣಾ ರಘುಚಂದ್ರ ಶೆಟ್ಟಿ ಅವರು ತನ್ನ ಹಿಂದಿನ ತೀರ್ಥಂಕರರ ದಿವ್ಯ ಧ್ವನಿಯನ್ನು ಯಾವ ವೀರಸೇನರ ಶಿಷ್ಯರಾದ ಜಿನಸೇನರು ರಚನೆ ಮಾಡಿದ್ದಾರೋ ಆ ರಚನೆಯನ್ನೇ ಒಂದು ತಳಪಾಯವಾಗಿ ಮೂಲ ಆಧಾರವಾಗಿ ಇಟ್ಟುಕೊಂಡು ತನ್ನದೇ ಆದ ಶಬ್ದ ಪುಣ್ಯಗಳಲ್ಲಿ ಈ ಭಗವಂತನನ್ನು ಸ್ತುತಿಸುವುದಕ್ಕೆ ಪ್ರಯತ್ನ ಮಾಡಿದ್ದಾರೆ ಇದು ಅದ್ಭುತವಾದಂತಹ ಕೆಲಸ ಇವತ್ತು ಅವರು ಸುಮ್ಮನೆ ಆದರ್ಶವಾಗಿದ್ದಾರೆ ಅವರು ನಿಮಿತ್ತವಾಗಿದ್ದಾರೆ ನೀವೆಲ್ಲ ಈ ರೀತಿಯ ಕೃತಿಗಳನ್ನು ರಚನೆ ಮಾಡಬೇಕು ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ ಹಾಗಾಗಿ ಈ ಕೃತಿ ರಚನೆ ಮಾಡೋದು ಮಾತ್ರವಲ್ಲ ರಚನೆ ಮಾಡಿದವರನ್ನು ಓದಬೇಕು ಆಸ್ವಾದಿಸಬೇಕು ಆನಂದಿಸಬೇಕು ಆಗ ನಮ್ಮ ಹೃದಯದಲ್ಲಿ ವಿಜ್ಞಾನಮಯ ಕೋಶ ಮತ್ತು ಆನಂದಮಯ ಕೋಶ ಅನ್ನುವ ಕೋಶಗಳು ಅರಳುವುದಕ್ಕೆ ಸಾಧ್ಯವಿದೆ ವಸ್ತುಸ್ತವ ರೂಪಸ್ತವ ಗುಣಸ್ತವವನ್ನು ಮಾಡತಕ್ಕಂಥವರೇ ಮುನಿಗಳು ದಿಗಂಬರರು ಆಚಾರ್ಯರು ಗಣಗರು ಎಲ್ಲರೂ ಕೂಡ ಮಾತಾಡಿದರು ಯಾವುದಕ್ಕೆ ಅಳಿವಿಲ್ಲವೋ ಯಾವುದಕ್ಕೆ ನಾಶವಿಲ್ಲವೋ ಯಾವುದಕ್ಕೆ ಅಜರಾಮರವಾಗಿರ್ತಕ್ಕಂಥ ಸಂದೇಶವು ಕೊಡುತ್ತಾ ನಮ್ಮ ಜೀವನದಲ್ಲಿ ಯಾವುದೋ ಒಂದು ನಮಗೆ ಅರಿವಿಲ್ಲದಂತಹ ಶಕ್ತಿಯು ನಮ್ಮನ್ನು ಮುಂದೂಡುತ್ತದೋ ಅಂತ ಕೆಲಸವು ಜಿನೇಂದ್ರನ ವಚನಗಳಿಂದ ಸಿಗುವಂಥದ್ದು ಆ ಲೋಕಕ್ಕೆ ಇಳಿದು ಬಿಟ್ಟರೆ ನಿಮಗೆ ಮೈ ಕೈಗೆ ಯಾವುದೇ ಆಯಾಸವೇ ಇಲ್ಲ ಗಂಟೆ ಗಂಟಲೆ ನೋಡಬಹುದು ಗಂಟೆಗಟ್ಟಲೆ ಓದಬಹುದು ಗಂಟೆಗಟ್ಟಲೆ ತಿರುಗಾಡಬಹುದು ಭಗವಂತನ ಧ್ವನಿ ಭಗವಂತನ ವಸ್ತು ಮತ್ತು ರೂಪ ಮತ್ತು ಗುಣಸ್ತವನ್ನು ಮಾಡಿದವನಿಗೆ ಆಯಾಸವೆಂಬುದೇ ಇಲ್ಲ ಅಂತಹ ಒಂದು ಉತ್ತಮವಾದಂತಹ ರಚನೆ ಆಧ್ಯಾತ್ಮ ಗ್ರಂಥಗಳಲ್ಲಿವೆ ಹಾಗಾಗಿ ಛಂದಸ್ಸು ಅಲಂಕಾರಕ್ಕಿಂತಲೂ ಮಿಗಿಲಾಗಿರತಕ್ಕಂಥ ಒಂದು ಮಧುರತೆ ಒಂದು ಸತ್ಯ ದರ್ಶನ ಒಂದು ತತ್ವ ಒಂದು ಸಿದ್ಧಾಂತ ನಮ್ಮ ಆಚಾರ ನಮ್ಮ ವಿಚಾರ ತನ್ನಿಂದ ತಾನಾಗಿ ಪ್ರಚಾರವಾಗುತ್ತದೆ ಅದಕ್ಕೆ ಉದಾಹರಣೆ ಶ್ರೀಮತಿ ವೀಣಾ ರಘುಚಂದ್ರ ಶೆಟ್ಟಿಯವರು ಈ ಆದಿನಾಥ ವೈಭವದ ಹೊರಗಿನ ಮೂರ್ತಿಯಲ್ಲಿ ಬಹಳ ಸುಂದರವಾದ ಒಂದು ಚಿತ್ರವನ್ನು ಕೆತ್ತಿದ್ದಾರೆ ಅವರ ಹೆಸರು ಶ್ರೀ ಅಭಿನಂದನ್ ಅವರು ನನಗೂ ಕೂಡ ಒಂದು ಎಂಬೋಸ್ ಮಾಡಿದ ಅವರ ಸಹೋದರಿಯಾದ ಇಲ್ಲಿ ಇದ್ದಾರೆ ಶ್ರೀಮತಿ ವೃಂದಾ ರಾಜೇಂದ್ರ ಒಂದು ಬೆಳ್ಳಿಯ ಚಿತ್ರವನ್ನು ನಮಗೆ ಕೊಟ್ಟಿದ್ರು ಈಗ ನೆನಪಿದೆ ಈಗ 3 ವರ್ಷದಿಂದ ಅದೆಲ್ಲೋ ಒಂದು ಕಡೆ ಮಿಸ್ ಆಗಿದೆ ಹಾಗಾಗಿ ಇನ್ನೊಂದು ಚಿತ್ರ ಅವರು ಕೊಡಬೇಕು ಅಂತ ನಾವು ಭಾವನೆ ಮಾಡ್ತೇವೆ ವೀಣಾ ರವಿಚಂದ್ರ ಅಕ್ಷರದ ಮೂಲಕ ಮಾತಾಡ್ತಾರೆ ಅಕ್ಷರ ಇಲ್ಲದೆ ಭಕ್ತಿಯ ಮೂಲಕ ಶ್ರೀಮತಿ ವೃಂದಾ ರಾಜೇಂದ್ರ ಧರ್ಮವನ್ನು ಮಾಡ್ತಾರೆ ಅವರು ಅರಣ್ಯಗೆ ಸಂದಿದ್ದಾರೆ ಇವರು ಬೆಟ್ಟಕೇರಿ ಅಂತ ಹೇಳುವ ಇನ್ನೊಂದು ಶಿಷ್ಯ ವರ್ಗಕ್ಕೆ ಸಂದಿದ್ದಾರೆ ಇಲ್ಲಿ ಇವರ ಸಹೋದರಿಯರು ಪ್ರಾಯಶಃ ಮಂಗಳೂರಿನಲ್ಲಿದ್ದಾರೆ ಕೇಸರಿ ರತ್ನರಾಜರ ಬಂಧುಗಳೇ ದೊಡ್ಡ ವಿಶಾಲವಾದಂತಹ ಕುಟುಂಬ ವಿಶಾಲವಾದಂತಹ ಮನಸ್ಸು ತ್ಯಾಗದ ಮುಪ್ಪಡಿಕೊಂಡಂತಹ ಅನಂತಕೀರ್ತಿ ಮುನಿಗಳ ಸ್ಥಾನದಿಂದ ಬಂದವರು ನೆಲ್ಲಿಕಾರು ಪೂರ್ವಾಶ್ರಮದಲ್ಲಿ ಒಂದು ಹಂತದಲ್ಲಿ ನಮ್ಮ ಹಿರಿಯರ ಮನೆಯು ಕೂಡ ನೆಲ್ಲಿಕಾರೇ ಆಗಿತ್ತು ಹಾಗಾಗಿ ಏನು ಅವಿನಾಭಾವ ಸಂಬಂಧ ನೆಲ್ಲಿಕಾರ್ನಲ್ಲಿ ಇದ್ದವರೆಲ್ಲ ಹೆಚ್ಚಾಗಿ ಮೂಡುಬಿದ್ರಿಗೆ ಬರ್ತಾರೆ ಹಾಗೆ ವೀಣಾ ರಘುಚಂದ್ರರು ಕೂಡ ಮೂಡುಬಿದ್ರಿಗೆ ಬಂದು ನಾವು ಹೇಳಿದ್ದು 18 ಬಸದಿಗಳಿಗೆ ಸಂಬಂಧಪಟ್ಟಂತ ಒಂದು ಕಾವ್ಯವನ್ನು ರಚನೆ ಮಾಡಿ ಅಂತ ಹೇಳಿದ ತಕ್ಷಣ ಅವರು 18 ಬಸದಿಯ ದರ್ಶನ ಮಾಡುವ ಪುಸ್ತಕವನ್ನು ರಚನೆ ಮಾಡಿ ಲೋಕಾರ್ಪಣೆ ಮಾಡಿದ್ದಾರೆ ಇವರು ಎಷ್ಟು ವೇಗವಾಗಿ ಬೆಳೆದಿದ್ದಾರೆ ಅಂದ್ರೆ ಅದಕ್ಕೆ ಡಿಜಿಟಲ್ ವರ್ಲ್ಡ್ ಕಾರಣ ಆದ್ರೆ ಅವರು ಕೃಷಿ ಮಾಡಿದ್ದು ತುಂಬಾ ಹಿಂದಿನಿಂದ ಮಾಡ್ತಾ ಇದ್ದಾರೆ ಆವಾಗ ಲಿಂಕ್ಡ್ಇನ್ ಇರ್ಲಿಲ್ಲ ಫೇಸ್ಬುಕ್ ಇನ್ನೂ ಹುಡ್ತಾ ಇತ್ತು ಯಾಹೂ ಅಷ್ಟೇ ಹುಟ್ಟಿತ್ತು MSN ಹಾಟ್ಮೇಲ್ 2000 ಹುಟ್ಟಿತ್ತು 2009 ನಂತರ ಈ ಲಿಂಕ್ಡ್ಇನ್ ಫೇಸ್ಬುಕ್ ಯೂಟ್ಯೂಬ್ ಇತ್ಯಾದಿಗಳು ಬಂದ ಮೇಲೆ ವೀಣಾ ರಘುಚಂದ್ರ ಬಹಳ ಎತ್ತರಕ್ಕೆ ಬೆಳೆದಿದ್ದಾರೆ ತುಂಬಾ ಸಂತೋಷ ನೀವು ಆ ಬೆಳೆಯುವ ಹಂತದಲ್ಲಿ ಫೇಸ್ಬುಕ್ ಹಾಳಲ್ಲ ಯಾವೂ ಹಾಳಲ್ಲ ಯೂಟ್ಯೂಬ್ ಹಾಳಲ್ಲ
ಅದರಲ್ಲಿ ಹಾಕುವಂತ ವಸ್ತುಗಳು ಒಳ್ಳೆಯದು ಮತ್ತು ಕೆಟ್ಟದನ್ನು ನಿರ್ಧಾರ ಮಾಡುತ್ತದೆ ಅದೊಂದು ಮಾಧ್ಯಮ ಅಷ್ಟೇ ಆ ಮಾಧ್ಯಮದಲ್ಲಿ ಜನಧರ್ಮ ಇವತ್ತು ಬರ್ತಾ ಇದೆ ಆದರೆ ದಿಗಂಬರ ಶ್ರಮಣ ಪರಂಪರೆ ಇದರ ಮುನಿಗಳ ಬಗ್ಗೆ ಫೇಸ್ಬುಕ್ಗೆ ಇನ್ನೂ ಅರ್ಥ ಆಗಿಲ್ಲ ಹಾಗಾಗಿ ಮುನಿಗಳನ್ನು ತೋರಿದ ತಕ್ಷಣ ಮೂರು ದಿನ ಬ್ಯಾನ್ ಮಾಡಿಬಿಡ್ತದೆ ಒಂದು ತಿಂಗಳು ಬ್ಯಾನ್ ಮಾಡಿಬಿಡ್ತದೆ ಹಾಗಾಗಿ ನಮ್ಮ ಧರ್ಮದ ಪ್ರಕಾರವನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ ಅದಕ್ಕೆ ನಾವು ಇಂಜಿನಿಯರ್ಗಳ ಹತ್ರ ಹೇಳ್ತಾ ಇದ್ದೇವೆ ಟೆಕ್ನಾಲಜಿ ಅಂತವರ ಹತ್ರ ಹೇಳ್ತಾ ಇದ್ದೇವೆ ಜಾಂಬ್ರೆಯವರಂತವರಲ್ಲಿ ಹೇಳ್ತಾ ಇದ್ದೇವೆ ಇನ್ನು ಮುಂದೆ ನಮ್ಮ ಧರ್ಮ ಜಗತ್ತಿಗೆ ಯಾವುದು ಸಾರ್ವಕಾಲಿಕವಾದ ಸಂದೇಶವನ್ನು ಕೊಡ್ತದೋ ಸಾರ್ವಕಾಲಿಕ ಸತ್ಯ ಶಾಂತಿ ಸಹಬಾಳ್ವೆಯನ್ನು ಬೋಧಿಸ್ತದೋ ಅಂತಹ ಕೃತಿಗಳು ಲೋಕದಲ್ಲಿ ಜನಪ್ರಿಯವಾಗಬೇಕಾದ್ರೆ ಅದಕ್ಕೆ ಜೈನ ಧರ್ಮದ ಗ್ರಂಥಗಳ ಪ್ರಚಾರ ಮತ್ತು ಪ್ರಸಾರ ಆದರೆ ಎಲ್ಲೂ ಕೂಡ ಆತಂಕಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾ ಇವತ್ತು ಬೆಂಗಳೂರಿನ ಹಾಸನದಿಂದ ಹೊಳೆನರಸೀಪುರದಿಂದ ಮೈಸೂರಿನಿಂದ ಧಾರವಾಡ ಬೆಳಗಾವಿ ಇತ್ಯಾದಿ ಬೇರೆ ಬೇರೆ ಪ್ರದೇಶಗಳಿಂದ ಬಂದ ಆದಿನಾಥ ವೈಭವದ ಜಿನಸಹಸ್ರನಾಮದ ಈ ಕೃತಿಯನ್ನು ಹಾಡಲಿಕ್ಕಿರುವ ಎಲ್ಲ ಬಂಧುಗಳಿಗೂ ಬಹಳ ಆತ್ಮೀಯವಾಗಿ ಕ್ಷೇತ್ರದ ಕ್ಕೆ ನೀವು ಬಂದದ್ದನ್ನು ಸಂತೋಷದಿಂದ ಸ್ವಾಗತ ಮಾಡ್ತಾ ನಿಮ್ಗೆಲ್ಲರಿಗೂ ಅರಸೆ ಆಶೀರ್ವದಿಸ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮತ್ತು ಇದೊಂದು ಆದರ್ಶಯುತವಾಗಿ ಈ ಕಾರ್ಯಕ್ರಮ ಪ್ರಾಯಶಃ ಒಂದು ವರ್ಷ ಹಿಂದೆಯೇ ಆಗ್ಬೇಕಾಗಿತ್ತು ಕೊರೋನಾ ಕಾರಣದಿಂದ ಮುಂದೆ ಹೋಗಿ ಎಲ್ಲೆಲ್ಲೋ ಹೋಗಿ ವಿಣ್ಣದವರು ಹೇಳ್ತಾ ಇದ್ರು ಮಾತಾಡಿಲ್ಲ ಬರೋರಿಗೆ ಒಂದು ಕಾರ್ಯಕ್ರಮ ಮೂಲೆ ಮಾಡ್ಕೊಂಡು ಮುಂದೆ ಸ್ವಾಮಿಗೆ ಬರೆದು ಉದ್ಘಾಟನೆ ಮಾಡ್ಕೊಡು ಅಂತ ಹಾಗೆ ನಾವು ಇವತ್ತು ಬಂದಿದ್ದೇವೆ ಉದ್ಘಾಟನೆ ಮಾಡಿದ್ದೇವೆ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ ಮುನಿ ರಾಜರವರು ಹಾಗಾಗಿ ಮುನಿಗಳಲ್ಲ ಹಾಗಾಗಿ ರಾಜರು ಹೋಗಲಿ ಮುನಿಗಳಾಗಲಿ ಅನ್ನೋ ಭಾವನೆ ಮಾಡುತ್ತಾ ವಿಶೇಷವಾಗಿ ನಮ್ಮ ಕೇಸರಿ ರತ್ನರಾಜರು ನಮಗೆ ಬಹಳ ಹಿರಿಯ ಒಂದು ಪ್ರೀತಿಗೆ ಪಾತ್ರರಾದಂತಹ ವಿದೇಶಿಯರಲ್ಲಿ ಅವರು ಒಬ್ರು ಅವರ ಪತಿಯವರಂತೂ ನನ್ನ ಬಗ್ಗೆ ಅಪಾರವಾದಂತಹ ಪ್ರೀತಿ ಮತ್ತು ಗೌರವ ಅನೇಕ ಲೇಖನಗಳನ್ನು ಬರೆಯುವವರು ಹಾಸನ ರತ್ನರಾಜಯ್ಯ ಪ್ರಾಯಶಃ ಈ ಸಾಗರ ಕಮಲ ರಸ್ತೆ ಪುಟ್ಟಯ್ಯನವರಿಗೂ ಅವರ ಹಿರಿಯರಿಗೂ ಸಂಬಂಧ ಇದೆಯೋ ಗೊತ್ತಿಲ್ಲ ಅಂತೂ ಅವರು ಇಲ್ಲಿ ಬಂದ್ರೆ ನಮ್ಮಲ್ಲಿ ತುಂಬಾ ದೀರ್ಘ ಕಾಲದವರೆಗೂ ಅವರ ಅನುಭವಗಳನ್ನು ಹಂಚಿಕೊಳ್ತಾರೆ ಏನೇ ಇರಲಿ ದೇಶ ವಿದೇಶ ಎಲ್ಲಿ ಹೋದ್ರೂ ಮೂಡುಬಿದ್ರಿಯ ಸುಹಾಸನೆ ದಕ್ಷಿಣ ಕನ್ನಡ ಜಿಲ್ಲೆಯ ಸುಹಾಸನೆ ಕರ್ನಾಟಕದ ಕಸ್ತೂರಿ ಎಲ್ಲ ಕಡೆಯೂ ಕೂಡ ಪಸರಿಸಿ ನಮ್ಮೆಲ್ಲರನ್ನೂ ಒಂದು ಮಾಡುತ್ತದೆ ಈ ಕೃತಿಯನ್ನು ಓದಿದಾಗ ನಮ್ಮ ಜೀವನದಲ್ಲೂ ನಾವು ಕೂಡ ಸಹಸ್ರನಾಮದಲ್ಲಿ ಒಂದು ನಾಮ ನಮ್ಮದಾಗುವಂತ ಸರ್ವಜ್ಞರಾಗುವ ಭಾವನೆ ಬರುವಂತಾಗಲಿ ಅಂತ ಹೇಳ್ತಾ ನಿಮ್ಮ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ ಅನಿವಾರ್ಯ ಕಾರಣದಿಂದ ಕೂತಣಿಯಲ್ಲಿ ನಮ್ಮ ಸಹಪಾಠಿಯಾಗಿದ್ದಂತ ಆರನೇ ತರಗತಿ ಅಂದ್ರೆ ಸುಮಾರು 1988 ನಮ್ಮ ಜೊತೆಗೆ ಆರನೇ ತರಗತಿಯಲ್ಲಿ ಅವರಿದ್ದು ನಾವು 12ನೇ ತರಗತಿಯಲ್ಲಿ ಇದ್ವಿ ಪಿಯುಸಿಯಲ್ಲಿದ್ದಂತ ಮಹಾರಾಜರು ಮುನಿಗಳಾಗಿದ್ದಾರೆ ಮೀನಾ ಸಾಗರದಿಂದ ಅವರ ಪಂಚಕಲ್ಯಾಣಕ್ಕೆ ಬರಲೇಬೇಕಂತ ಒಂದು ಒತ್ತಾಯವನ್ನು ಹೇಳಿದ್ರಿಂದ ನಾವು ಇವಾಗ ರಾತ್ರಿ ಪ್ರಯಾಣ ಅನಿವಾರ್ಯವಾಗಿ ಮಾಡಬೇಕಾಗಿರೋದ್ರಿಂದ ಈ ಕಾರ್ಯಕ್ರಮಕ್ಕೆ ಶುಭ ಕೊಡ್ತಾ ಈ ಕೃತಿಯನ್ನು ತೆಗೆದುಕೊಂಡು ಹೋಗ್ತೇವೆ ಇದು ಮುನಿಗಳಿಗೆ ಕೊಡ್ತೇವೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲ ನಿಮ್ಮ ಅಭಿಮಾನಿ ಬಂಧುಗಳಿಗೆ ಮತ್ತು ಕಂಠಸಿರಿಯಿಂದ ಮಧುರವಾಗಿ ಹಾಡುವವರಿಗೆ ಜೀವಿತನ ವಚನವನ್ನು ಮಧುರವಾಗಿ ಹಾಡಿದ್ರೆ ಬೇಸರವಿಲ್ಲ ಅದು ವೈರಾಗ್ಯವನ್ನೇ ಕೊಡ್ತದೆ ಹಾಗಾಗಿ ವೈರಾಗ್ಯವನ್ನು ಕೊಡುವ ಮಧುರವಾಗಿ ಹಾಡುವಂತಹ ಗೀತೆಗಳ ಹಾಡುವವರು ರಚನೆ ಮಾಡುವವರ ಸಂಖ್ಯೆ ಹೆಚ್ಚಾಗಿ ನಮ್ಮ ಅಜ್ಞಾನ ಮತ್ತು ಅಸುರಿ ಸಂಪತ್ತು ಇದು ನಾಶವಾಗಿ ದೈವಿ ಸಂಪತ್ತು ಹೆಚ್ಚಾಗಿ ಮೀತರಾದ ಭಾವನೆ ಜನರಲ್ಲಿ ಹೆಚ್ಚು ಹೆಚ್ಚು ಮುಂದೆ ಎಂಬ ಭಾವನೆಗಳನ್ನು ಮಾಡ್ತಾ ನಮ್ಮ ಎರಡು ಮಾತುಗಳಿಗೆ ಶಾಂತಿಯನ್ನು ಕೊಡ್ತೇವೆ ಓಂ ಶಾಂತಿ 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 ಜಗದ್ವಿಖ್ಯಾತ ಮೂಡುಬಿದ್ರೆಯ ಸಾವಿರ ಕಂಬದ ಬಸದಿಯಲ್ಲಿ ಶ್ರೀ ಜೀವಸಹಸ್ರನಾಮ ಸ್ತುತಿಯನ್ನ ಶ್ರೀ ಆದಿನಾಥ ವೈಭವ ಈ ಕೃತಿಯನ್ನ ಬಿಡುಗಡೆ ಮಾಡಲು ನಮಗೆ ಅವಕಾಶವನ್ನು ನೀಡಿದಂತಹ ಅದೇ ರೀತಿ ದಿವ್ಯ ಹಸ್ತದಿಂದ ಲೋಕಾರ್ಪಣೆ ಮಾಡಿದಂತಹ ಶುಭಾಶೀರ್ವಾದವನ್ನು ನೀಡಿದಂತಹ ಪರಮ ಪೂಜ್ಯ ಸ್ವಾಮೀಜಿಗಳಿಗೆ ಭಕ್ತಿಪೂರ್ವಕ ನಮನಗಳು. ಶ್ರೀಮತಿ ವೀಣಾ ರಘುತೇಂದ್ರ ಶೆಟ್ಟಿ ಮತ್ತು ಕುಟುಂಬಸ್ಥರು ಪರಮ ಪೂಜ್ಯ ಸ್ವಾಮೀಜಿಗಳಿಗೆ ಗೌರವವನ್ನು ಅರ್ಪಿಸಬೇಕು ಅನ್ನುವ ಇಚ್ಛೆಯನ್ನ ವ್ಯಕ್ತಪಡಿಸಿದ್ದಾರೆ. ಈಗ ವೀಣಾ ರಘುಚಂದ್ರ ಶೆಟ್ಟಿ ಮತ್ತು ಬಳಗದವರಿಂದ ಪರಮ ಪೂಜ್ಯ ಸ್ವಾಮೀಜಿಗಳಿಗೆ ಗೌರವ ಅರ್ಪಣೆ. ಅದೇ ರೀತಿ ಪರಮ ಪೂಜ್ಯ ಸ್ವಾಮೀಜಿಗಳಲ್ಲಿ ಮತ್ತೊಂದು ಭಕ್ತಿಯ ವಿನಂತಿ, ಇದೀಗ ಕರ್ನಾಟಕದ ಮೂಲೆ ಮೂಲೆಗಳಿಂದ ಬಂದಿರುವಂತಹ
गायक श्री आदिनाथ वैभव आर स्तुति प्रस्तुतपड़े आर स्तुति केबिटू परम पूज्य स्वामीजी निर्गमी मत भक्तिपूर्वक विनता नम कर्नाटक मूले मूले गायक जिनगान स्तुतिया परमासा सिरदेंतु नामदिन पाडू भक्ति Oh,
ಅಭಿಮಾನದಿಂದ ನಾಡಿನ ಮೂರು ಮೂಲೆಗಳಿಂದ ಬಂದಂತಹ ಗಾಯಕರು ಆರು ಜಿನ ಸ್ತುತಿಯನ್ನ ಇವತ್ತು ನಮ್ಮ ಮುಂದೆ ಸುಶ್ರಾವ್ಯವಾಗಿ ಪ್ರಸ್ತುತಪಡಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಸ್ವಾಮೀಜಿಗಳು ಸ್ತುತಿಯನ್ನ ಲೋಕಾರ್ಪಣೆ ಮಾಡಿ ನಮ್ಮೆಲ್ಲರನ್ನ ಆಶೀರ್ವದಿಸಿ ಈಗಾಗಲೇ ಸ್ವಾಮೀಜಿಯವರು ತಿಳಿಸಿದಂತೆ ಕೊತ್ತಳಿಗೆ ತಾವು ಹೋಗ್ಬೇಕಾಗಿರುವುದರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಶುಭವನ್ನ ಹಾರೈಸಿ ನಿರ್ಗಮಿಸ್ತಾ ಇದ್ದಾರೆ ಎಂದು ಎದ್ದು ನಿಂತು ಪರಮ ಪೂಜ್ಯ ಸ್ವಾಮೀಜಿಗಳನ್ನ ಬೀಳ್ಕೊಡ್ಬೇಕಾಗಿ ವಿನಂತಿಸಬೇಕಾಗಿದೆ. ಪರಮ ಪೂಜ್ಯ ಸ್ವಾಮೀಜಿಗಳಿಗೆ ಭಕ್ತಿಪೂರ್ವಕ ನಮನಗಳು. ಬಂಧುಗಳೇ, ನೆಲ್ಲಿಕಾರು ಅನ್ನುವಂಥದ್ದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಸಣ್ಣ ಹಳ್ಳಿ. ನೆಲ್ಲಿಕಾರು ಈ ಒಂದು ಸಣ್ಣ ಹಳ್ಳಿಯಾದರೂ ಕೂಡ ನಮ್ಮ ಜೈನ ಧರ್ಮದ ಜೈನ ಪರಂಪರೆಗೆ ಜೈನ ಧರ್ಮದ ತತ್ವ ಸಿದ್ಧಾಂತಗಳನ್ನ ಎತ್ತಿ ಹಿಡಿದಂತ ಹಿರಿಮೆ ಗರಿಮೆ ಈ ನೆಲ್ಲಿಕಾರಿಗೆ ಸಲ್ತದೆ. ಅದೇ ರೀತಿ ನೆಲ್ಲಿಕಾರಿನಲ್ಲಿ ಪರಮ ಪೂಜ್ಯ 108 ಅನಂತಕೀರ್ತಿ ಮಹಾರಾಜರು ಇವರು ಮೂಲತಃ ನೆಲ್ಲಿಕಾರಿನವರು. ಅದೇ ರೀತಿ ಜನಮಾನಸದಲ್ಲಿ ಅಚ್ಚಳಿದ್ದೆ ನಿಂತಿರುವಂತಹ ತುಂಬಾ ಸರಳವಾದಂತಹ ಜೈನ ಸಾಹಿತ್ಯಗಳನ್ನು ರಚಿಸಿದಂತಹ ಜೈನ ಮಹಿಳೆ ಎಂದೇ ಹೆಸರಾದಂತಹ ಜೈನ ಮಹಿಳೆ ರಾಧಮ್ಮ, ಚಂದಯ್ಯ ಶಾಸ್ತ್ರಿ, ಧರ್ಮರಾಜ್ ಯಾದವ್ರು ಇವರು ಕೂಡ ನೆಲ್ಲಿಕಾರಿನವರು. ನಮ್ಮ ಇವತ್ತಿನ ಶ್ರೀ ಆದಿನಾಥ ವೈಭವ ಜಿನ ಸಹಸ್ರನಾಮ ಸ್ತುತಿಯ ಕೃತಿಯ ರಚನಾಕಾರರಾದಂತಹ ಶ್ರೀಮತಿ ರಘುಚಂದ್ರ ಶೆಟ್ಟಿಯವರು, ವೀಣಾ ರಘುಚಂದ್ರ ಶೆಟ್ಟಿಯವರು ಕೂಡ ನೆಲ್ಲಿಕಾರಿನವರು. ಅವರ ಬಗ್ಗೆ ಅಭಿನಂದನಾ ಮಾತುಗಳನ್ನು ಆಡಿಕಿದ್ದಾರೆ ಧೀರಜ್ ಹೊಳೆ ನರಸಿಂಹರಾಯ. ತುಂಬ ಶ್ರೀವರ್ಧಮಾನ ನಿರ್ಭೂತ ಕಲೀಲಾತ್ಮನೆ ಸಾಲೋಕಾನ ತ್ರಿಲೋಕಾನ ಯದ್ವಿದ್ಯಾ ದರ್ಪಣಾಯತೆ. ಪರಮ ಪೂಜ್ಯ ಮುನಿಶ್ರೀ 108 ದಿವ್ಯಸಾಗರ ಮುನಿ ಮಹಾರಾಜರ ಚರಣಕಮಲೆಗಳಿಗೆ ತ್ರಿಬಾರಿ ನಮೋಸ್ತಗಳನ್ನು ಸಮರ್ಪಿಸುತ್ತಾ ಪರಮ ಪೂಜ್ಯ ಭಾರತಭೂಷಣ ಸ್ವಸ್ತಿ ಶ್ರೀ ಡಾಕ್ಟರ್ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರಿಗೆ ತ್ರಿಬಾರಿ ಇಚ್ಛಾಮಿಗಳನ್ನು ಸಮರ್ಪಣೆಯನ್ನು ಮಾಡ್ತಾ ಈ ಒಂದು ಭವ್ಯವಾದ ಸಭಾಮಂಟಪದಲ್ಲಿ ಸಭೆಯಲ್ಲಿ ಉಪಸ್ಥಿತರುವ ಎಲ್ಲ ಗಣ್ಯರಿಗೂ ಕೂಡ ಜೈಜಯಂತ್ರಗಳನ್ನು ಸಲ್ಲಿಸಿದ ಶ್ರೀಮತಿ ವೀಣಾ ರಘುಚಂದ್ರ ಶೆಟ್ಟಿಯವರ ಬಗ್ಗೆ ನಿಮ್ಮ ಮುಂದೆ ಪರಿಚಯ ಮಾಡಿಕೊಳ್ಳೋದು ಇಷ್ಟು ದೊಡ್ಡವನಲ್ಲ, ಆದರೂ ಕೂಡ ವಾಡಿಕೆಯಂತೆ ನನ್ನ ಒಂದು ಮನದಾಳದ ಮಾತುಗಳನ್ನು ನಿಮ್ಮ ಮುಂದೆ ಹೇಳಬೇಕು ಅಂತ ಇವತ್ತು ಬಂದಿದ್ದೇನೆ. ನಾನು ಮೂಲತಃ ಹಾಸನ ಜಿಲ್ಲೆಯ ಹೊರಗಾಸಿದ್ದವನು. ಪ್ರವೃತ್ತಿಯಲ್ಲಿ CA ಆಗಿದ್ದು ಬೆಂಗಳೂರಿನಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. 2021 April 22 ನನಗೆ ಒಂದು ಒಳ್ಳೆಯ ಸುದಿನ ಅಂತ ನಾವು ಭಾವಿಸ್ಬೋದು. ಯಾಕೆ ಅಂತಂದ್ರೆ ಅವತ್ತು ಶ್ರೀಮತಿ ವೀಣಾ ರಘುಚಂದ್ರ ಶೆಟ್ಟಿಯವರ ಪರಿಚಯ ನನಗಾಗಿದ್ದು. ಸುಮಾರು 8-9 ತಿಂಗಳ ಪರಿಚಯ ಇವತ್ತು ಈ ಒಂದು ಭವ್ಯವಾದ ಸಭಾಮಂಟಪದಲ್ಲಿ ಅವರ ಬಗ್ಗೆ ನಾನು ಹೇಳೋದಕ್ಕೆ ಬಂದಿದ್ದೀನಿ ಅಂತಂದ್ರೆ ಶ್ರೀಮತಿ ವೀಣಾ ರಘುಚಂದ್ರ ಶೆಟ್ಟಿಯವರ ಮನಸ್ಸು ಹಾಗೂ ಅವರಲ್ಲಿರ್ತಕ್ಕಂತಹ ಜ್ಞಾನ ಯಾವ ಮಟ್ಟಕ್ಕೆ ಇದೆ ಅಂತ ನೀವೆಲ್ಲರೂ ಕೂಡ ಊಹಿಸಿಕೊಳ್ಬೋದು. ನನ್ನ ಸ್ನೇಹಿತನಾಗಿರ್ತಕ್ಕಂಥ ಭೂಷಣ್ ಮೂಲಕ ವೀಣಮ್ಮ ಅವರ ಪರಿಚಯ ಆಯಿತು. ನಾವು ಪ್ರೀತಿಯಿಂದ ನಮ್ಮ ಜಿನಗಾನ ಸುಧದೊಳಗದ ಎಲ್ಲ ಸಾಹಿತ್ಯಕಾರರು ಮತ್ತೆ ಸಂಗೀತಕಾರರು ಹಾಡುಗಾರರು ಎಲ್ಲರೂ ಕೂಡ ವೀಣಮ್ಮ ಅವರನ್ನ ವೀಣಮ್ಮ ಅಂತಾನೆ ಪ್ರೀತಿಯಿಂದ ಕರೀತೇವೆ. ವೀಣಮ್ಮ ಅವರ ಸಾಹಿತ್ಯವನ್ನು ನನಗೆ ಭೂಷಣ್ ಕಳಿಸ್ಕೊಟ್ಟು ಇದನ್ನ ಹಾಡಿ ಒಂದ್ಸರಿ ಕಳಿಸ್ಕೊಡು ಅಂತ ಹೇಳಿದ್ರು. ನಾನು ಹೇಳಿದೆ ನನ್ಗೇನು ನಮ್ಮ ಗುರುಗಳು ಕಳಿಸಿದ್ದಾರೋ ಆ ಸಂಗೀತ ಅಭ್ಯಾಸವನ್ನ ನಾನು ಆಧಾರ ಇಟ್ಕೊಂಡು ಹಾಡಿ ಕಳಿಸ್ತೇನೆ. ಅವ್ರಿಗೆ ಇಷ್ಟ ಆಗ್ತದೆ ಇಲ್ಲ ನನಗೆ ಗೊತ್ತಿಲ್ಲ, ಕಳಿಸ್ತೀನಿ ಅಂತ ಹೇಳಿದೆ. ಹಾಗೆ ಕಳಿಸ್ದೆ ಕೂಡ
ತದನಂತರ ಶುರುವಾದಂತಹ ನಮ್ಮ ಮತ್ತು ನಿಮ್ಮ ಒಂದು ಏನು ನಾವು ಹೇಳಬಹುದು ಒಂದೇ ಕುಟುಂಬದವರ ಹಾಗೇನೆ ಆ ಒಂದು ಬಾಂಧವ್ಯ ಬೆಳೀತಾ ಹೋಯಿತು ಇವತ್ತಿನವರೆಗೂ ಕೂಡ ನಾವು ಪ್ರತಿನಿತ್ಯ ಈ ವಾಟ್ಸ್ಆಪ್ ನಲ್ಲಿ ಚಾಟ್ ಮಾಡ್ತಾ ಇರ್ತೇವೆ ವೀಣಮ್ಮ ಅವರ ಈ ಒಂದು ಸಹಸ್ರನಾಮ ಅಂದ್ರೆ ಜಿನ ಸಹಸ್ರನಾಮ ಸ್ತುತಿ ಬರಿತಾ ಇದ್ದಾರೆ ಅಂತ ಗೊತ್ತಾದಾಗ ಹೀಗೆ ಜಿನಗಾನ ಸುಧಾ ಬಳಗದಲ್ಲಿ ಅವರ ಸಾಹಿತ್ಯ ಬರ್ತಾ ಇತ್ತು ಹಾಡ್ತಾ ಇತ್ತು ಹೀಗೆ ನಾವು ಮಾತುಕತೆಯನ್ನು ನಡೆಸ್ತಾ ಇದ್ದೆ ಹಾಗೆ ಆವಾಗ ವೀಣಮ್ಮ ನಾನು ಸಾವಿರದ ಸ್ತುತಿಗಳನ್ನ ಬರಿತಾ ಇದ್ದೇನೆ ನನಗೆ ಸಾಂಗತ್ಯಕ್ಕೆ ಸರಿ ಆಗುತ್ತೋ ಇಲ್ವೋ ಅಂತ ನನಗೆ ಹೆಲ್ಪ್ ಮಾಡಬೇಕು ಅಂತಂದ್ರು ನಾನು ಅದನ್ನ ಬಹಳ ಖುಷಿಯಿಂದ ಒಪ್ಪಿಕೊಂಡೆ ಯಾಕೆ ಅಂತಂದ್ರೆ ನಾನು ಹೆಚ್ಚು ಗಮಕದಲ್ಲಿ ಹೆಚ್ಚು ಆಸಕ್ತಿಯನ್ನ ಹೊಂದಿರ್ತಕ್ಕಂಥವನು ಸೊ ಗಮಕವನ್ನ ಹಾಡೋದ್ರ ಮೂಲಕ ನಾವು ಜನಗಳಿಗೆ ತಲುಪಿಸಬೇಕು ಒಂದ್ ಕಾಲದಲ್ಲಿ ಗಮಕ ಬಹಳ ಒಳ್ಳೆಯ ಮಟ್ಟದಲ್ಲಿತ್ತು ಆದ್ರೆ ದುರ್ದೈವಶಾತಾಗಿ ಗಮಕದ ಕಲೆ ಅಷ್ಟೊಂದು ಎಲ್ರಿಗೂ ಇವಾಗ ಪರಿಚಯ ಇಲ್ಲದ ಕಾರಣ ನಾನು ಮಾಡ್ಬೇಕು ಅಂತ ಇದ್ದಂತವನು ಅದೇ ಒಂದು ಸಂದರ್ಭದಲ್ಲಿ ವೀಣಮ್ಮ ಹೇಳ್ತಾ ಇದ್ರು ಈಗ 1800 ಸ್ತುತಿಗಳನ್ನ ಬರಿಬೇಕು ಅಂತ ಇದ್ದೇನೆ ಹೇಳಿ ನೋಡು ಎಲ್ಲೆಲ್ಲಿ ಅಕ್ಷರ ಏನಾದ್ರು ಛಂದಸ್ಸಿಗೆ ಅಥವಾ ರಾಗಕ್ಕೆ ಸರಿ ಬರ್ತದೋ ಇಲ್ವೋ ಅಂತ ನಾನು ಅವ್ರು ಕಳಿಸಿದಾಗೆಲ್ಲ ಹಾಡ್ತಾ ಇದ್ದೆ ಗಮಕದ ರೂಪದಲ್ಲಿ ಮತ್ತೆ ನಾವು ಏನು ಜನರಲ್ ಆಗಿ ಹಾಡ್ತೀವೋ ಅದನ್ನ ಹಾಡಿ ಕಳಿಸ್ತಾ ಇದ್ದೆ ಅವ್ರು ಹೇಳೋರು ನಿಮ್ಗೆ ಬಹಳ ತಾಪತ್ರಯ ಆಗ್ತದೆ ಏನೋ ನಿಮ್ ಕೆಲಸದ ಒತ್ತಡದಲ್ಲಿ ನಿಮ್ಗೆ ಏನಾದ್ರು ತೊಂದರೆ ಆಗ್ತದೆ ಏನೋ ನಾನು ಹೇಳ್ತಾ ಇದ್ದೆ ಅವ್ರಿಗೆ ನೀವು ಭಗವಂತನ ನಾಮಸ್ಮರಣೆಯನ್ನ ಸ್ತುತಿ ಮೂಲಕ ತರ್ತಾ ಇದ್ದೀರಿ ನಮ್ಮಂತವ್ರಿಗೆ ಅದು ಬಹಳ ಉಪಕಾರ ಆಗ್ತದೆ ಹಾಗಾಗಿ ನೀನು ಕೂಡ ನಿಸ್ಸಂಕೋಚವಾಗಿ ಕಳಿಸಿ ಅಂತ ಹೇಳ್ತಾ ಇದ್ದೆ ಅದು ನಮ್ಗೆ ಹೇಗ ಆಗ್ತಿತ್ತು ಅಂತಂದ್ರೆ ಪ್ರತಿನಿತ್ಯ ನನಗೆ ಸ್ತುತಿ ಬರಲಿಲ್ಲ ಅಂತಂದ್ರೆ ನನ್ಗೆ ಅವತ್ತಿನ ದಿವಸ ಏನೋ ಒಂದು ಕಂಪ್ಲೀಟ್ ಅಂತ ಅನ್ನಿಸ್ತಾ ಇರ್ಲಿಲ್ಲ ರಾತ್ರಿ ಎಷ್ಟೊತ್ತಾದ್ರೂ ಕೂಡ ವೀಣಮ್ಮನ್ ಹೇಳ್ತಾ ಇದ್ದೆ ಸ್ತುತಿ ಕಳಿಸಿ ನಾನು ಹಾಡಿ ಕಳಿಸ್ತೀನಿ ಅಂತ ಅಷ್ಟು ಪರಮೋಚ್ಚವಾಗಿರ್ತಕ್ಕಂತಹ ಭಗವಂತನ 1008 ಗುಣಗಳನ್ನ ನಾಮದ ಮೂಲಕ ನಾವು ಎಲ್ಲರೂ ಕೂಡ ಪ್ರತಿನಿತ್ಯ ಆ ಸ್ತುತಿಯನ್ನ ಮಾಡುವುದರ ಮೂಲಕ ಭಗವಂತನ ಭಕ್ತಿಯನ್ನ ಮಾಡುವುದಕ್ಕೆ ಇದೊಂದು ಅತ್ಯಂತ ಅಮೂಲ್ಯವಾದಂತಹ ಒಂದು ಮಾರ್ಗ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನೀವೆಲ್ಲರೂ ಕೂಡ ಈ ಒಂದು ಕೃತಿಯನ್ನ ಮನೆಗೆ ಕೊಂಡು ಹೋಗಿ ನಿಮ್ಮ ಮಕ್ಕಳಿಗೆ ನೀವು ಕೂಡ ಪ್ರತಿನಿತ್ಯ ಜಿನಸಹಸ್ರನಾಮದ ಈ ಸ್ತುತಿಯನ್ನ ಹೇಳಿ ಭಗವಂತನ ನಾಮದ ಗುಣಗಾನವನ್ನು ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ಅವಕಾಶವನ್ನ ಕೊಟ್ಟಿದ್ದಕ್ಕಾಗಿ ನಿಮಗೆಲ್ಲರಿಗೂ ಕೂಡ ತುಂಬು ಹೃದಯ ಧನ್ಯವಾದಗಳನ್ನ ಸಮರ್ಪಣೆಯನ್ನ ಮಾಡ್ತಾ ವೀಣಮ್ಮ ಅವರಿಗೆ ನಾನು ಅತಿ ಹೆಚ್ಚು ಆಭಾರಿಯಾಗಿದ್ದೇನೆ ಇನ್ನು ಹೆಚ್ಚು ಹೆಚ್ಚು ನಿಮ್ಮಿಂದ ಇನ್ನು ಅನೇಕ ಒಳ್ಳೆಯ ರೀತಿಯ ಕೃತಿ ಮುಂದೆ ಬರಲಿ ಹೊರಹೊಮ್ಮಲಿ ನಮ್ಮಂತ ಯುವಕರಿಗೆ ಇನ್ನು ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಕೂಡ ಜೈ ಜಯ ವೃತ್ತಿಯಲ್ಲಿ ಚಾರ್ಟೆಡ್ ಅಕೌಂಟೆಂಟ್ ಆದ್ರೂ ಕೂಡ ಸಂಗೀತ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ರೂ ಕೂಡ ಇವತ್ತು ಜೈನ ಸಾಹಿತ್ಯದಲ್ಲಿ ಆಸಕ್ತಿಯನ್ನು ಇಟ್ಟುಕೊಂಡಿರುವಂತಹ ಧೀರಜ್ ಹೊಳೆ ನರಸೀಪುರ ಅವರವರಿಗೂ ಕೂಡ ಅಭಿನಂದನೆಗಳು ಒಂದು ಅದೇ ರೀತಿ ಇನ್ನು ಮುಂದಕ್ಕೆ ನಮ್ಮ ಈ ವೇದಿಕೆಯಲ್ಲಿ ಈ ಒಂದು ಶ್ರೀ ಆದಿನಾಥ ವೈಭವ ಆದಿನಾಥರ ಜಿನ ಸಹಸ್ರ ನಾಮಗಳನ್ನ 1008 ನಾಮಗಳನ್ನ ಒಂದು ಸ್ತುತಿಯ ಮೂಲಕ ನಮಗೆ ನೀಡಿದಂತಹ ಕವಯತ್ರಿ ವೀಣಾ ರಘುಚಂದ್ರ ಶೆಟ್ಟಿಯವರಿಗೆ ಸಮಾಜದ ಪರವಾಗಿ ಅಭಿನಂದನೆಗಳು ಸನ್ಮಾನಗಳು ಇವತ್ತು ಈ ಕೃತಿ ಇಲ್ಲಿ ಲೋಕಾರ್ಪಣೆಗೊಳ್ಳುವುದಕ್ಕೆ ಎಲ್ಲರೂ ಕಾರಣ ಅಂತ ಹೇಳ್ಬೋದು ಆದ್ರೆ ಅದರಲ್ಲಿ ಹೆಚ್ಚಿನ ಸಹಕಾರವನ್ನ ನೀಡಿದಂತವರು ಜಿನಗಾನ ಸುಧಾ ಬಳಗದವರು ಶ್ರೀಮತಿ ಎಲ್ಲರೂ ಸೇರಿ ಶ್ರೀಮತಿ ವೀಣಾ ರಘುಚಂದ್ರ ಶೆಟ್ಟಿಯವರಿಗೆ ಸನ್ಮಾನವನ್ನ ಗೌರವಪೂರ್ವಕವಾಗಿ ಮಾಡಬೇಕಾಗಿ ನೆನಪಿಸಿಕೊಳ್ತೇನೆ ಹಾಗೆ ವೇದಿಕೆ ಮೇಲೆ ಉಪಸ್ಥಿತರುವಂತಹ ಗಣ್ಯರು ಕೂಡ ಇದರಲ್ಲಿ ಭಾಗವಹಿಸಬೇಕಾಗ್ತದೆ ಶ್ರೀಮತಿ ಸುಗುಣಾ ಶೆಟ್ಟಿಯವರು ದಯವಿಟ್ಟು ವೇದಿಕೆ ಮೇಲೆ ಬಂದು ಶ್ರೀಮತಿ ವೀಣಾ ರಘುಚಂದ್ರ ಶೆಟ್ಟಿಯವರಿಗೆ ನಾನು ಈಗಾಗಲೇ ಹೇಳಿದಾಗೆ ಧರ್ಮಜ್ಯೋತಿ ಭೈರಾದೇವಿ ಜಿನವಾಣಿ ಕವಯತ್ರಿ ಶ್ರೀ ಸಾಹಿತ್ಯ ನಿಧಿ ಅದೇ ರೀತಿ ವಿವಿಧ ಜೈನ್ ಮಿಲನ್ಗಳಿಂದ ಮಹಿಳಾ ಸಂಘಗಳಿಂದ ಪ್ರಶಸ್ತಿ ಸನ್ಮಾನಗಳು ನಡೆದಿವೆ ಇವತ್ತಿನ ಈ ವೇದಿಕೆಯಲ್ಲಿ ಅವರಿಗೆ ಜೈನ ಸಾಹಿತ್ಯ ವಿಶಾರದೆ ಎನ್ನುವಂತಹ ಬಿರುದನ್ನ ನೀಡುವುದರ ಮೂಲಕ ಸನ್ಮಾನಿಸ್ತಾ ಇದ್ದಾರೆ ಈ ಸನ್ಮಾನ ಪತ್ರವನ್ನ ಧೀರಜ್ ಹೊಳೆ ನರಸೀಪುರ ಇವರು ವಾಚಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದರು ಭಗವಾನ್ ಶ್ರೀ ಆದಿನಾಥಾಯ ನಮಃ ಜಿನಗಾನ ಸುಧಾ ಬಳಗ ಕರ್ನಾಟಕ ಪ್ರಶಸ್ತಿ ಪತ್ರ ಪರಮ ಪೂಜ್ಯ ಮುನಿಶ್ರೀ 108 ದಿವ್ಯ ಸಾಗರ ಮುನಿ ಮಹಾರಾಜರ ಹಾಗೂ ಪರಮ ಪೂಜ್ಯ ಭಾರತ ಗೌರವ ಸ್ವಸ್ತಿ ಶ್ರೀ ಡಾಕ್ಟರ್ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರ ಮಹಾಸ್ವಾಮೀಜಿಯವರ
ಪಾವನ ಸಾನಿಧ್ಯ ಮತ್ತು ಆಶೀರ್ವಾದದೊಂದಿಗೆ ಕನ್ನಡ ಸಾರಸ್ವತ ಲೋಕದಲ್ಲಿ ಕನ್ನಡ ಸಾರಸ್ವತ ಲೋಕದಲ್ಲಿ ಬಾಳಿ ಬದುಕಿದ ಕವಿ ಕುಂಗವರಲ್ಲಿ ಅಗ್ರಮಾನ್ಯರಾದ ಶೃಂಗಾರ ಕವಿ ನಮ್ಮ ರತ್ನಾಕರವರ್ಣಿ ಇವರ ಮೇರು ಸಾಹಿತ್ಯ ಕೃತಿಗಳಲ್ಲಿ ಶತಕತ್ರಯ ಭರತೇಶ ವೈಭವ ಆಧ್ಯಾತ್ಮ ಗೀತೆಗಳು ಅವಿಸ್ಮರಣೀಯವಾದದ್ದು ಇಂತಹ ಮಹಾಕವಿವರಣ್ಯರನ್ನು ಮಾನಸ ಗುರುವೆಂದು ಸ್ವೀಕರಿಸಿ ಅವರು ನಡೆದು ಬಂದ ಹಾದಿಯಲ್ಲೇ ನಡೆಯುತ್ತಾ ಜೈನ ಕಾವ್ಯ ಕೃಷಿಯಲ್ಲಿ ಸುಮಾರು 3 ದಶಕಗಳಿಂದ ಜೈನ ಸಾಹಿತ್ಯ ಲೋಕಕ್ಕೆ ಹಲವಾರು ಸ್ತುತಿ ಸ್ತೋತ್ರಗಳ ರಚನೆಯ ಮೂಲಕ ಮನೆ ಮನದ ಮಾತಾಗಿರುವ ಶ್ರೇಷ್ಠ ಸಾಧಕಿ ಕಳೆದ 18 ತಿಂಗಳುಗಳ ನಿರಂತರ ಪರಿಶ್ರಮದಿಂದ ಭಗವಾನ್ ಶ್ರೀ ಆದಿನಾಥ ತೀರ್ಥಂಕರರ 1008 ಗುಣನಾಮಗಳನ್ನು ಪರಿಚಯಿಸುವ ಸಾಂಗತ್ಯ ರೂಪದ ಐತಿಹಾಸಿಕ ಮಹಾಮೇರು ಕೃತಿಯಾದ ಶ್ರೀ ಆದಿನಾಥ ವೈಭವವನ್ನು ರಚಿಸಿ ಲೋಕಾರ್ಪಣೆಯನ್ನು ಮಾಡಿದ ನಮ್ಮ ಸಮಾಜದ ಅನರ್ಘ್ಯ ರತ್ನವಾಗಿರುವ ಕವಿಯತ್ರಿ ಇವರಿಗೆ ಶ್ರೀಮತಿ ವೀಣಾ ರಘುಚಂದ್ರ ಶೆಟ್ಟಿ ಇವರ ಉತ್ಕೃಷ್ಟ ಸಾಧನೆಯನ್ನು ಸ್ಮರಿಸಿ ಜಿನಗಾನ ಸುಧ ಬಳಗವು ಮತ್ತು ಸಮಸ್ತ ಕರ್ನಾಟಕ ಜೈನ ಸಮಾಜವು ಇವರಿಗೆ ಜೈನ ಸಾಹಿತ್ಯ ವಿಶಾರದೆ ಜೈನ ಸಾಹಿತ್ಯ ವಿಶಾರದೆ ಜೈನ ಸಾಹಿತ್ಯ ವಿಶಾರದೆ ಎಂಬ ಬಿರುದಾವಳಿಯನ್ನು ಇಟ್ಟು ಗೌರವಿಸಿದ್ದಾರೆ ಶ್ರೀಮತಿ ವೀಣಾ ರಘುಚಂದ್ರ ಶೆಟ್ಟಿ ಅವರಿಗೆ ಚಪ್ಪಾಳೆ ಮೂಲಕ ನೀವು ಅಭಿನಂದಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ ಜೈನ ಸಾಹಿತ್ಯ ವಿಶಾರದೆ ಶ್ರೀಮತಿ ರಘುಚಂದ್ರ ಶೆಟ್ಟಿಯವರು ನಮ್ಮ ಮೂಡುಬಿದಿರೆಯ ಹೆಮ್ಮೆ ಇನ್ನು ಕೆಲವೇ ಕೆಲವು ಕಾರ್ಯಕ್ರಮಗಳು ಬಾಕಿವೆ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಶ್ರೀಮತಿ ವೀಣಾ ರಘುಚಂದ್ರ ಅವರನ್ನು ಅಭಿನಂದಿಸಿ ತೆರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ ಇನ್ನು ಮುಂದಕ್ಕೆ ಈ ವೇದಿಕೆಯಲ್ಲಿ ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀನಿವಾಸ್ ಬೆಂಜಾವರವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಅನಿಸಿಕೊಳ್ತಾ ಇದ್ದೇನೆ ಈಗಾಗಲೇ ಪರಮ ಪೂಜ್ಯ ಸ್ವಾಮೀಜಿಗಳು ಶ್ರೀ ಮುನಿರಾಜ್ ಬೆಂಜಾವರವರನ್ನ ಮುನಿ ರಾಜ ರಾಜ ಬೇಡ ಮುನಿಗಳಾಗಿ ಅನ್ನುವಂತಹ ಮಾತುಗಳನ್ನ ಹೇಳಿದ್ರು ಖಂಡಿತ
ಖಂಡಿತವಾಗಿ ಬಂಧುಗಳೇ ಅವರು ಮುನಿರಾಜನಾಗಿಯೇ ಇರಲಿ ಯಾಕಂತ ಹೇಳಿದ್ರೆ ಮುನಿಗಳಾದ್ರೆ ಅವರು ಒಂದು ಪ್ರದೇಶದಲ್ಲಿ ನಿಲ್ಲುವಿನ ವಿಹಾರ ಮಾಡ್ತಾ ಇದ್ದಾರೆ ನಮ್ಮ ಮುನಿರಾಜರು ನಮಗೆ ಬೇಕು ನಮ್ಮ ಮಕ್ಕಳಿಗೆ ಧರ್ಮದ ಬೇರಿಗೆ ನೀರು ಹಾಕಿ ಪೋಷಿಸಲಿಕ್ಕೆ ನಮಗೆ ಮುನಿರಾಜರು ನಮ್ಮೊಂದಿಗೆ ಇರಬೇಕು ಮುನಿರಾಜರು ನಾವು ಜೈನ ಧರ್ಮದ ಆಗಮಗಳಲ್ಲಿ ನಾವು ಮಾತಾಡ್ತಾ ಇಲ್ಲ ಮಕ್ಕಳಲ್ಲಿ ಅವರು ಜೈನ ಧರ್ಮದ ಬೇರಿಗೆ ನೀರು ಹಾಕಿ ಬೆಳೆಸ್ತಾ ಇದ್ದಾರೆ ಹಾಗಾಗಿ ಮುನಿರಾಜರು ನಮ್ಮ ಒಂದು ಸಮಾಜದ ಹೆಮ್ಮೆ ಅವರು ನಮ್ಮನ್ನು ಉದ್ದೇಶಿಸಿ ಮಾತ್ರ ಬೇಕಾಗಿ ನಿಲ್ಲಿಸ್ಕೊಂಡವರು चंद्रप्रभं चंद्रमरीचिगौरं चंद्रं द्वितीयं जगदीवकांतं वंदे निवंद्यं महता ऋषीन्द्रं जिनं जितस्वान्तकषाय वंदम् मूडुबिदिरेय अत्यंत श्रेष्ठवादंतः त्रिभुवन तिलक चूडामणि बसदियल्लि नडेयुत्तिरुव ಈ ಅಪೂರ್ವವಾದಂತ ಕಾರ್ಯಕ್ರಮದ ಸಂದರ್ಭದಲ್ಲಿ ಮೂಡುಬಿದ್ರೆಯಲ್ಲಿ ಚಾತುರ್ಮಾಸವನ್ನು ಕೈಗೊಂಡು ಧರ್ಮ ಪ್ರಭಾವನೆಯನ್ನು ಉಂಟು ಮಾಡಿದಂತಹ ಪರಮಪೂಜ್ಯ ಮುನಿಶ್ರೀ ದಿವಸಾಗರ ಮುನಿ ಮಹಾರಾಜರ ಪಾದಗಳಿಗೆ ಮೊದಲಾಗಿ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ಗುರುಗಳಾದ ಪರಮಪೂಜ್ಯ ಸಸ್ಯಶ್ರೀ ಭಟ್ಟಾರಿಕ ಚಾರುಕೀರ್ತಿ ಪಂಡಿತಾಚಾರ್ಯ ಮಹಾಸ್ವಾಮೀಜಿಯವರನ್ನು ನೆನಪು ಮಾಡಿಕೊಂಡು ಅವರ ಪಾದಗಳಿಗೆ ಚಾಮಿಗಳನ್ನು ಹೇಳಿ ಇವತ್ತು ಈ ಕಾರ್ಯಕ್ರಮದ ವೇದಿಕೆಯ ಮೇಲಿರುವಂತಹ ಎಲ್ಲ ಆಧರಣೀಯರೇ ಮತ್ತು ನನ್ನ ಮುಂದಿರ್ತಕ್ಕಂಥ ಎಲ್ಲ ಸದೃಭೈ ಬಂಧುಗಳೇ ಭಯಪಡಬೇಕಾದಂತಹ ಅವಶ್ಯಕತೆ ಇಲ್ಲ ಯಾಕಂದ್ರೆ ಆಮಂತ್ರಣ ಪತ್ರಿಕೆಯಲ್ಲಿ ಭಾಷಣಕಾರನ ಅಂತ ಹಾಕಿಲ್ಲ ಅತಿಥಿ ಅಂತ ಹಾಕಿರು ಆದ್ದರಿಂದ ಈ ಕಾರ್ಯಕ್ರಮದಲ್ಲಿ ಇದ್ದು ಕಾರ್ಯಕ್ರಮದ ಚಂದ ನೋಡುವುದೇ ನನ್ನ ಇರುವಿಕೆಯ ಮಹತ್ವವೇ ಹೊರತು ಮಾತನಾಡುವುದಲ್ಲ ಅಂತ ಭಾವಿಸಿಕೊಳ್ತೇನೆ ಆದರೂ ಈ ಹೊತ್ತಿನಲ್ಲಿ ಇಂಥ ಒಂದು ಅವಕಾಶ ಮತ್ತೆ ಸಿಕ್ಕುವುದಿಲ್ಲ ಅನ್ನೋ ಕಾರಣಕ್ಕಾಗಿ ಕೆಲವೇ ಕೆಲವು ಮಾತುಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಬೇಕು ಪ್ರಾರಂಭದಲ್ಲಿ ನಾನು ಎರಡು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಒಂದು ನಾವು ಮೂಡುಬಿದ್ರೆಯ ಮಹಿಳಾ ಬಳಗದಲ್ಲಿ ಕೂಲ್ ಕ್ಯಾಪ್ಟನ್ ಅಂತ ಕರೆಯಬಹುದಾದ ರೀತಿಯಲ್ಲಿರುವ ವೀಣಕ್ಕ ಇವತ್ತು ಮಾತ್ರ ಸ್ವಲ್ಪ ಕಟ್ಟಿಬಿಡಿಯಲ್ಲಿದ್ದಾರೆ ಕಾರ್ಯಕ್ರಮದ ಒತ್ತಡದ ದೃಷ್ಟಿಯಿಂದ ಅವರು ಇಂತಹ ಒಂದು ಐತಿಹಾಸಿಕವಾದಂತಹ ಸ್ಮರಣೀಯವಾದಂತಹ ಕೆಲಸವನ್ನ ಅವರು ಮಾಡಿದ್ದಾರೆ ಅದಕ್ಕಾಗಿ ಅಭಿನಂದನೆಯ ಮಾತುಗಳನ್ನು ಮತ್ತಷ್ಟು ಹೇಳಲಿಕ್ಕೆ ಇದೆ ಆದರೆ ಪ್ರಾರಂಭದಲ್ಲಿ ಬಹಳ ಪ್ರೀತಿಯಿಂದ ಅವರನ್ನ ಈ ಸಂದರ್ಭದಲ್ಲಿ ಕೆಲಸ ಮಾಡಿದ್ದಕ್ಕಾಗಿ ಅಭಿನಂದಿಸ್ತೇನೆ ಎರಡನೇ ಅಭಿನಂದನೆ ವೀಣಕ್ಕನ ಅವರನ್ನ ಮುಂದಿಟ್ಟುಕೊಂಡು ಈ ಪುಸ್ತಕ ಹೊರತರುವಲ್ಲಿ ತುಂಬಾ ಮಂದಿ ದುಡಿದಿದ್ದಾರೆ ದುಡಿತಾ ಇದ್ದಾರೆ ಅದನ್ನ ಲೋಕಾರ್ಪಣೆ ಮಾಡುವಲ್ಲಿ ಅದನ್ನ ಲೋಕಕ್ಕೆ ಮುಟ್ಟಿಸುವಲ್ಲಿ ಅವರಿಗೆ ಶಕ್ತಿ ಕೊಡ್ತಾ ಇದ್ದಾರೆ ಅದು ಹಾಡೋದ್ರಲ್ಲಿರ್ಬೋದು ಸನ್ಮಾನ ಮಾಡೋದ್ರಲ್ಲಿರ್ಬೋದು ಕಾರ್ಯಕ್ರಮದ ವ್ಯವಸ್ಥೆಯಲ್ಲಿರ್ಬೋದು ಎಲ್ಲ ಇರ್ಬೋದು ಅವರು ಯಾವ ನಿರೀಕ್ಷೆಯನ್ನು ಇಟ್ಟುಕೊಳ್ಳದೆ ಕೆಲಸ ಮಾಡ್ತಾ ಇದ್ದಾರೆ ಆದ್ದರಿಂದ ನಾವು ಸಮಾಜ ಬಾಂಧವರು ಇವತ್ತು ಕರ್ನಾಟಕದ ಅತ್ಯಂತದಿಂದ ಸೇರಿಕೊಂಡು ಈ ಕೆಲಸ ಮಾಡ್ತಾ ಇರುವಂತಹ ಒಳ್ಳೆ ಕೆಲಸ ಮಾಡ್ತಾ ಇರ್ತಕ್ಕಂತಹ ತಮಗೂ ಕೂಡ ಎಲ್ರಿಗೂ ಕೂಡ ಬಹಳ ಪ್ರೀತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ಬಂಧುಗಳೇ ನಾನು ಅನ್ಕೊಂಡಿದ್ದೆ ಬಹಳ ಸ್ವಲ್ಪ ಜನ ಇರಬಹುದು ಅಂತ ಆದ್ರೆ ನನಗೆ ಆಶ್ಚರ್ಯ ಆಯ್ತು ಇಷ್ಟು ಜನ ಇವತ್ತು ಈ ಒಂದು ಕೃತಿ ಲೋಕಾರ್ಪಣೆಯ ಸಂದರ್ಭದಲ್ಲಿ ಇದ್ದಾರೆ ಅಂದ್ರೆ ಎಷ್ಟೋ ಸಲ ನಾವು ತಮಾಷೆಗೆ ಹೇಳುವುದಿದೆ ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಭಾಭವನದಲ್ಲಿ ಒಂದು ಪುಸ್ತಕ ಬಿಡುಗಡೆ ಆಗ್ತದೆ ಎಂದ್ರೂ ಜನ ಇರುವುದು 30-50 ಜನ ಮಾತ್ರ ಅಂಥದ್ರಲ್ಲಿ ಇವತ್ತು ಮೂಡುಬಿದ್ರೆಯಲ್ಲಿ ಇಂತಹ ಒಂದು ಕಾರ್ಯಕ್ರಮ ಮಾಡುವಾಗ ಇಷ್ಟೊಂದು ಜನ ಸೇರಿದ್ದಾರೆ ಅಂದ್ರೆ ಅದಕ್ಕೆ ಒಂದೇ ಕಾರಣ ವೀಣಕ್ಕನವರ ಒಳ್ಳೆಯತನ ಅಷ್ಟೇ ಹೇಳಬಹುದು ನಾನು ಅವರೇನು ಸದಾಚಾರ ಸದ್ಭಾವ ಸಚ್ಚಾರಿತ್ರ್ಯ ಆ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡಿದ್ದಾರೆ ಅದರ ಪ್ರತಿರೂಪ ಇವತ್ತು ಇಲ್ಲಿ ಕಾಣ್ತಾ ಇದೆ ಆದ್ರಿಂದ ತಾವೆಲ್ಲ ಭಾಗವಹಿಸಿದ್ದೀರಿ ನಾನೊಂದು ಮಾತು ಸತ್ಯ ಅಂತ ಅನ್ಕೊಳ್ತೇನೆ ನಾನು ಅನ್ಕೊಂಡದ್ದು ಇವತ್ತು ಈ ಕೃತಿಯನ್ನ ಲೋಕಾರ್ಪಣೆ ಮಾಡುವಾಗ ವೀಣಕ್ಕನವರಿಗೆ ಎಷ್ಟು ಸಂತೋಷ ಆಗ್ತಾ ಇದೆಯೋ
ಅಷ್ಟೇ ಸಂತೋಷ ವೀಣಂತ ನಮ್ಮವರು ಅಂತ ಭಾವಿಸಿಕೊಂಡಿರುವಂತ ಜನರ ಮುಖದಲ್ಲೂ ನಾವು ಕಾಣ್ತಾ ಇದ್ದೇವೆ. ಖುಷಿ ಇದೆ, ಒಂದು ರೀತಿ ಆನಂದ ಇದೆ. ಕೃತಿ ನಮ್ದಲ್ಲ ಹೌದು, ಆದ್ರೂ ಖುಷಿ ನಮ್ಗೆ ಇದೆ. ಅದರ ಜೊತೆಗೆ ಬಹಳ ಗಟ್ಟಿ ಧ್ವನಿಯಲ್ಲಿ ನಾನು ಹೇಳಬಹುದಾದಂತ ಮಾತು, ಇದೇ ಸಂದರ್ಭದಲ್ಲಿ ಖುಷಿ ಪಡುತ್ತಿರಬಹುದಾದ ಈ ನಮ್ಮ ಆತ್ಮಚೇತನ ಅಂದ್ರೆ, ಇದೇ ಸಾಮೀರ ಕಂಬದ ಬಸದಿಯ ಆ ಕಲ್ಲಿನ ಮೇಲೆ ಕುರಿತು ತನ್ನ ಪ್ರದೇಶ ವೈಭವನ ರಚನೆ ಮಾಡಿದಂತಹ ಮಹಾಕವಿ ರತ್ನಾಕರನ್ನು ಕೂಡ ಸಂತೋಷ ಸಂಭ್ರಮ ಪಡತಕ್ಕಂತ ಕ್ಷಣ ಇದು ಅಂತ ಭಾವಿಸ್ತೇನೆ. ಯಾಕೆ ಅಂದ್ರೆ ಅವನು ಕರ್ನಾಟಕದ ಕನ್ನಡ ಸಾಹಿತ್ಯ ಲೋಕದ ಸಾಂಗತ್ಯ ಚಕ್ರವರ್ತಿ ಅಂತ ಬಿಂದಾಂಕಿತನಾದ. ನನ್ನ ಸಾಹಿತ್ಯ ಸಾಂಗತ್ಯ ಕಾವ್ಯ ಪರಂಪರೆಯನ್ನ, ಸಾಂಗತ್ಯ ಅನ್ನೋದೊಂದು ಛಂದಸ್ಸು, ಆ ಸಾಂಗತ್ಯ ಕಾವ್ಯ ಪರಂಪರೆಯನ್ನು ಮುಂದುವರಿಸುವ ಕೆಲಸವನ್ನು ಹೇಳಕ್ಕೆ ಮಾಡಿದ್ರಲ್ಲ ಅನ್ನುವ ಸಂತೋಷ ಖಂಡಿತ ರತ್ನಾಕರನಿಗೆ ಇರ್ತದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಭಾವಿಸಿಕೊಳ್ತೇನೆ. ಬಂಧುಗಳು, ನಾನು ಏನ್ ಮಾತಾಡಬೇಕು ಅಂತ ಯೋಚನೆ ಬಂದ ವೀಣಂದನಿಗೆ ಹೇಳಿದೆ, ನೀವು ಮುನ್ನುಡಿ ಬರ್ತಿದ್ರೆ ನನ್ಗೆ ಕಳಿಸ್ಕೊಡಿ ಅಂತ. ಸ್ವಲ್ಪ ಕಳಿಸ್ಕೊಟ್ರು, ಆದ್ರೆ ಇದಂತ ಒಂದೆರಡು ಸಂಖ್ಯೆಗಳನ್ನು ನಾನು ಈ ಉಲ್ಲೇಖ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಅವರು ಉದ್ದಕ್ಕೂ ತನ್ನ ಮುನ್ನುಡಿಯಲ್ಲಿ ನೀವು ಓದಿದೆ ಬಿಟ್ಟು ನಾನು ಎಲ್ಲವನ್ನು ಹೇಳೋದಿಲ್ಲ, ನೆನಪು ಮಾಡ್ಕೊಳ್ತಾ ಹೋಗ್ತಾರೆ. ನಮ್ಮ ಹಿರಿಯರಿಂದ ಪ್ರಾರಂಭಿಸಿ ಯಾರಿಂದಾಗಿ ನಮಗೆ ಈ ಒಂದು ಕಾವ್ಯ ರಚನೆಯ ಶಕ್ತಿ ಬಂತು ಅನ್ನುವಲ್ಲಿಂದ ಪ್ರಾರಂಭಿಸಿ ಮಹಾಮಯರಾಗಿರ್ತಕ್ಕಂಥ ಅನಂತಕೀರ್ತಿ ಮುನಿಗಳನ್ನು ನೆನಪು ಮಾಡ್ಕೊಳ್ತಾರೆ, ಜೈನಮಳ್ಳಿ ರಾಧಮ್ಮನವರನ್ನು ನೆನಪು ಮಾಡ್ಕೊಳ್ತಾರೆ, ಮುಂದೆ ಇಲ್ಲಿಗೆ ಬಂದಾಗ ದೇವಕುಮಾರ ಶಾಸ್ತ್ರಿಗಳವರು ಅವರಿಗೆ ಸಾಂಗತ್ಯದ ಪ್ರಾಥಮಿಕ ಪಾಠವನ್ನ ಅಥವಾ ಅದನ್ನು ದಿದ್ದುವಿಕೆಯನ್ನು ಮಾಡಿದಂತಹ ಸ್ಮರಣೆಯನ್ನು ಮಾಡಿಕೊಳ್ತಾರೆ, ತಮ್ಮ ಮನೆಯ ಬಳಗವನ್ನು ನೆನಪು ಮಾಡ್ಕೊಳ್ತಾರೆ. ಆಮೇಲೆ ಈ ಕೃತಿಯನ್ನು ರಚನೆ ಮಾಡುವಾಗ ನವೀನ್ ಅವರು ಎಷ್ಟು ಅದಕ್ಕೆ ಶಕ್ತಿ ಕೊಟ್ಟರು ಅನ್ನೋದನ್ನು ನೆನಪು ಮಾಡ್ಕೊಳ್ತಾರೆ. ಅಜಿತ್ ಅವರು ಪೆನ್ನು ಪುಸ್ತಕ ತಂದುಕೊಟ್ಟದ್ದನ್ನು ನೆನಪು ಮಾಡ್ಕೊಳ್ತಾರೆ. ಕೇಸರಿ, ನನ್ನ ಹೆಸರು ತುಂಬಾ ನೀವು ಓದ್ಬೇಕು ಅದಕ್ಕೆ ಹೇಳಿದ್ದು, ಓದ್ಬೇಕು ನಾನು ಬಿಡ್ಬೋದು. ಕೇಸರಿ ರತ್ನಾರಾಯಣವರ ಒಂದು ಬೆಂಬಲವನ್ನು ನೆನಪು ಮಾಡ್ಕೊಳ್ತಾರೆ, ಅಜಿತ್ ಪ್ರಸಾದ್ ಅವರ ಬೆಂಬಲವನ್ನು ಎಲ್ಲವನ್ನು ನೆನಪು ಮಾಡ್ಕೊಂಡಿದ್ದಾರೆ. ಆದ್ರೆ ವಿನಂತ, ನಾನು ಹೇಳೋದು ಏನು ಅಂದ್ರೆ, ನಾನು ಒಂದು ಘಟನೆಯನ್ನು ಉಲ್ಲೇಖ ಮಾಡಿ ಮಾತನ್ನು ಹೇಳ್ತೇನೆ. ನಾನು ಡೆಲ್ಲಿಗೆ ಅಧ್ಯಾಪಕನಾಗಿದ್ದಾಗ ಒಂದು CCIT ಟ್ರೈನಿಂಗ್ ಅಂತ ಹೋಗಿದ್ದೆ. ಆ ಟ್ರೈನಿಂಗ್ ಹೋದಾಗ ಅಲ್ಲಿ ಒಬ್ರು ನಮ್ಗೆ ಇಂಡಿಯನ್ ಆರ್ಟ್ ಬಗ್ಗೆ, ಇಂಡಿಯನ್ ಕಲೆಯ ಬಗ್ಗೆ ನಮ್ಗೆ ತಿಳಿಸುವುದಕ್ಕೆ ಬಹಳ ದೊಡ್ಡ ವಿದ್ವಾಂಸರು ಬಂದಿದ್ರು. ಅವರು ಹೇಳಿದಂತ ಒಂದು ಮಾತು, ಅವರು ಮುಖ್ಯ ಅಲ್ಲ ನನಗೆ ಇಲ್ಲಿ, ಅವ್ರು ಹೇಳಿದಂತ ಒಂದು ಮಾತು, ಕಾಶ್ಮೀರದಲ್ಲಿ ಒಬ್ಬ ಬಹಳ ಶ್ರೇಷ್ಠನಾದಂತಹ ಒಬ್ಬ ಚಿತ್ರಕಲಾವಿದ ಇದ್ನಂತೆ, ಅವರನ್ನ ಭೇಟಿ ಆಗ್ಬೇಕು ಅಂತ ಈ ವಿದ್ವಾಂಸರೆಲ್ಲ ಬಳಗ ಕಟ್ಕೊಂಡು ಕಾಶ್ಮೀರಕ್ಕೆ ಹೋಗಿದ್ರು. ತುಂಬಾ ಜನ ಹೇಳಿದ್ರು ಅವರಷ್ಟು ದೊಡ್ಡ ಆರ್ಟಿಸ್ಟ್ ಈ ದೇಶದಲ್ಲಿ ಇಲ್ಲವೇ ಇಲ್ಲ, ಅಷ್ಟು ಅದ್ಭುತವಾಗಿ ಚಿತ್ರವನ್ನ ಬಿಡಿಸ್ತಾರೆ ಅಂತ. ಇವ್ರು ಹೋದ್ರು ಅಲ್ಲಿ ಆರ್ಟ್ಗಳನ್ನೆಲ್ಲ ಇಟ್ಟಿದ್ರಂತೆ, ಎಲ್ಲವನ್ನ ನೋಡಿದ್ರು. ನೋಡಿದ್ರೆ ಈ ನೋಡ್ಲಿಕ್ಕೆ ಹೋದವರಿಗೆ ಕಾಣಿದಂತ ಒಂದು ಕುತೂಹಲ ಏನು ಕೇಳಿದ್ರೆ, ಯಾವ ಚಿತ್ರದಲ್ಲಿಯೂ ಕೂಡ ಹೆಸರು ಬರಲಿಲ್ಲ, ಆ ಕಲಾವಿದ ಹೆಸರು ಬರಲಿಲ್ಲ. ಕೊನೆಗೆ ಹೋಗಿ ಆ ಕಲಾವಿದನನ್ನ ಕೇಳಿದ್ರಂತೆ, ಸ್ವಾಮಿ ನೀವು ಇಷ್ಟೆಲ್ಲ ಚಿತ್ರವನ್ನ ಬಿಡಿಸಿದ್ದೀರಿ, ಯಾಕೆ ಹೆಸರು ಬರಲಿಲ್ಲ ಅಂತ. ತಕ್ಷಣ ಆ ಕಲಾವಿದ ಕೊಟ್ಟ ಉತ್ತರ, ಇದು ನಾನು ಬಿಡಿಸಿದ್ದಲ್ಲ ಅಂತ. ಇವ್ರಿಗೆ ಶಾಕ್ ಆಯ್ತು, ಅಯ್ಯೋ ಇವರನ್ನೇ ಭೇಟಿ ಆಗ್ಲಿಕ್ಕೆ ಬಂದಿದ್ದೇವೆ ನಾವು, ಇವರೇ ಬಿಡಿಸಿದ್ದು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ, ಆದ್ರೆ ನಾನು ಬಿಡಿಸಿದ್ದಲ್ಲ ಅಂತ. ಏನ್ ಹೇಳ್ತಾ ಇದ್ದೀರಿ ನೀವು, ನೀವು ಬಿಡಿಸಿದ್ದಲ್ವಾ? ಇಲ್ಲ ನಾನು ಬಿಡಿಸಿಲ್ಲ. ಮತ್ತೇನು ಬಿಡಿಸಿದ್ರು ನನ್ಗೆ ಗೊತ್ತಿಲ್ಲ. ಮತ್ತೂ ಕುತೂಹಲ ಆಯ್ತು. ಕೊನೆಗೆ ಒತ್ತಾಯ ಮಾಡಿ ಕೇಳಿದಾಗ ಹೇಳಿದ್ರಂತ ಅವರು, ಏನಿಲ್ಲಮ್ಮ, ನಾನು ಇದರಲ್ಲಿ ಪೇಂಟ್ ನಲ್ಲಿ ಬ್ರಷ್ ಅನ್ನು ಅದ್ದಿ ಹೀಗೆ ಹಿಡ್ಕೊಳ್ಳೋವರೆಗೆ ನಾನಾಗಿರ್ತೇನೆ, ಆಮೇಲೆ ಬಿಡಿಸಿ ಪ್ರಾರಂಭ ಮಾಡಿದ್ಮೇಲೆ ಯಾರು ಬಿಡಿಸ್ತಾರೋ ಗೊತ್ತಿಲ್ಲ, ನನ್ನ ಕೈಯಿಂದ ಚಿತ್ರ ಆಗಿಬಿಡುತ್ತದೆ ಅಂತ. ಆದ್ದರಿಂದ ಯಾವುದೋ ಒಂದು ಶಕ್ತಿ ನನ್ನ ಆಂತರ್ಯದಲ್ಲಿ ಬಂದು ಈ ಚಿತ್ರವನ್ನು ಬಿಡಿಸುವ ಹಾಗೆ ಮಾಡಿದ್ದರಿಂದ ನಾನು ಬಿಡಿಸಿದೆ ಅಂತ ಹೇಗೆ ಬರೀಲಿ ಅಂತ. ಬಂಧುಗಳೇ, ದಯವಿಟ್ಟು ನೆನಪಿಟ್ಟುಕೊಳ್ಳಿ, ನಮ್ಮ ನಾಡಿನಲ್ಲಿರ್ಬಹುದು, ನಮ್ಮ ದೇಶದಲ್ಲಿರಬಹುದು, ಮಹಾನ್ ಮಹಾನ್ ಶ್ರೇಷ್ಠರಾದಂತಹ ಕಲಾವಿದರೆಲ್ಲ ಮಾಡಿದ್ದು ಇದೇ ಕೆಲಸವನ್ನ. ಗೊಮ್ಮಟ ಸ್ವಾಮಿಯನ್ನ ಕೆತ್ತಿದಂತ ಶಿಲ್ಪಿ ತನ್ನ ಹೆಸರನ್ನ ಕೆತ್ತಿಲ್ಲ. ಏನು ಮಾಡದಿರುವ ನಾವು ಅರಮನೆ ಬಾಗಿಲಿನಲ್ಲಿ ಗೋಡೆಯಲ್ಲಿ ಒರೆಸಿ ಒರೆಸಿ ಬಂದು ಹೋಗುದು, ಅಥವಾ ಇನ್ನೆಲ್ಲೂ ಪ್ರವಾಸ ಹೋದಾಗ ಬಂಡೆಗಳ ಮೇಲೆಲ್ಲ ಏನು ಮಾಡಿಲ್ಲ, ಅದಾಗಿರ್ಲಿ ಅಂತ. ಆದ್ರೆ ಯಾರು ನಿಜವಾಗಿರ್ತಕ್ಕಂತ ಶ್ರೇಷ್ಠವಾದ ಕೆಲಸವನ್ನ ಮಾಡಿದ್ದಾರೆ, ಅವ್ರು ಯಾರು ಕೂಡ ತಮ್ಮ ಹೆಸರನ್ನ ಬರೀಲಿಲ್ಲ, ಹೆಸರನ್ನ ಹೇಳಿಕೊಳ್ಳಿಲ್ಲ. ಸ್ವತಃ ರತ್ನಾಕರನು ಕೂಡ ಅವನ ಬಗ್ಗೆ ಅವನು ಏನು ಹೇಳಿಕೊಳ್ಳಿಲ್ಲ, ಕೃತಿಯನ್ನು ಮಾತ್ರ ರಚನೆ ಮಾಡ್ತಾನೆ. ಅದನ್ನ ಕಾಶ್ಮೀರದ ಕಲಾವಿದ ಹೇಳ್ತಾನೆ,
ನಾನು ಬಿಡಿಸಲಿಕ್ಕೆ ಪ್ರಾರಂಭ ಮಾಡುವವರೆಗೆ ಮಾತ್ರ ನಾನಾಗಿರ್ತೇನೆ, ಆಮೇಲೆ ಏನಾಗ್ತದೆ ಅಂತ ನನಗೆ ಗೊತ್ತಿಲ್ಲ, ಆದ್ರಿಂದ ನಾನು ಹೆಸರು ಬರೆಯಲ್ಲ. ವಿನಕ ಕೂಡ ಒಂದ್ ಕಡೆ ಮುನ್ನುಡಿಯಲ್ಲಿ ಉಲ್ಲೇಖ ಮಾಡ್ತಾರೆ. ಏನು ಉಲ್ಲೇಖ ಮಾಡ್ತಾರೆ ಅಂದ್ರೆ, ನನಗೆ ಈ ಕಾವ್ಯವನ್ನು ರಚನೆ ಮಾಡುವಾಗ ಕಷ್ಟ ಆಯಾಸ ಅಂತ ಅನಿಸುದೇ ಇಲ್ಲ ಅಂತ ನೆನಪಿಟ್ಕೊಳ್ಳಿ ದಯವಿಟ್ಟು. ಇದು ಬಹಳ ಮುಖ್ಯವಾದಂತಹ ಸಂಗತಿ. ಯಾಕೆ ಅಂದ್ರೆ ಅವರ ಆಂತರ್ಯದಲ್ಲಿ ಒಂದು ಕವಿ ಶಕ್ತಿ ಇದೆಯಲ್ಲ, ಅದು ಬರ್ಸ್ತಾ ಹೋಗ್ತದೆ ಅವರಿಂದ. ಹಾಗಾಗಿ ಅವರಿಗೆ ಆಯಾಸ ಆಗುದಿಲ್ಲ, ಯಾಕಂದ್ರೆ ಅದು ಬರೆಯುತ್ತದೆ. ಅಂತಹ ಒಂದು ಕಾವ್ಯ ಕೃತಿ ಇವತ್ತು ಆದಿನಾಥ ವೈಭವ, ಶ್ರೀ ಆದಿನಾಥ ವೈಭವ ಅಂತಕ್ಕಂಥ ಕಾವ್ಯ ಕೃತಿ, ಅದು ರತ್ನಾಕರಣಿಯಿಂದ ಹೇಗೆ ರಚನೆ ಭರತೇಶ ವೈಭವ ರಚನೆ ಆಯಿತು, ಅದೇ ರೀತಿಯಲ್ಲಿ ಅದೇ ಪರಂಪರೆಯಲ್ಲಿ ಆದಿನಾಥ ವೈಭವ ಅಂತಕ್ಕಂಥ ಕೃತಿ ಕೂಡ ರಚನೆ ಆಯಿತು ಎನ್ನುವುದನ್ನು ನಾವು ಸಮಾಜದ ಬಾಂಧವರು ಗಮನಿಸಬೇಕು. ಈಗ ನಮ್ಮ ಕರ್ತವ್ಯ ಏನು ಅಂತ ಕೇಳಿದ್ರೆ, ಚಂದ ಮಾಡಿ ಇದನ್ನು ತೆಕ್ಕೊಂಡು ಹೋದ ಮೇಲೆ ದೇವರ ಗೂಡಲ್ಲಿ ಇಟ್ಟು ಇದು ವೀಣಕನ ಕೃತಿ ಅಂತ ಬಂದವರಿಗೆ ನಾಲ್ಕು ಜನರಿಗೆ ತೋರಿಸುವುದು ನಮ್ಮ ಕೆಲಸ ಅಲ್ಲ. ದಯವಿಟ್ಟು ಪೂರ್ತಿ ಓದಿ ಆಮೇಲೆ ವೀಣಕ್ಕನವರಿಗೆ ಒಂದು ಫೋನ್ ಮಾಡಿಯೋ ಮುಖದವೋ ಇದು ಹೇಗಿದೆ ಅನ್ನುವಂತಹ ಅಭಿಪ್ರಾಯವನ್ನು ಹೇಳಬೇಕು, ಎಲ್ಲರೂ ಹೇಳಬೇಕು. ಹೇಳಬೇಕು ಅಂದ್ರೆ ಓದ್ಬೇಕು, ಓದ್ಬೇಕು. ಇದನ್ನು ಗಮನಿಸ್ತಾ ಇದ್ದಾಗ ನನಗೆ ಅನ್ನಿಸಿದಂತಹ ಇನ್ನೊಂದು ಸಂಗತಿ ಏನು ಅಂತ ಕೇಳಿದ್ರೆ, ಇದು ಜನಸಹಸ್ರನಾಮಕ್ಕೆ ಒಂದು ಒಳ್ಳೆಯ ಡಿಕ್ಷನರಿ ಆಗ್ತದೆ ಅಂತ ನನಗೆ ಅನಿಸಿದೆ. ಯಾಕೆ ಡಿಕ್ಷನರಿ ಆಗ್ತದೆ? ನಾವು ಜನಸಹಸ್ರನಾಮವನ್ನ 1008 ಹೆಸರುಗಳನ್ನು ಹೇಳ್ತಾ ಹೋಗ್ತೇವೆ. ಎಷ್ಟೋ ಸಲ ನಮ್ಗೆ ಮಧ್ಯಮದಲ್ಲಿ ಅನ್ನಿಸುವುದಿದೆ ಇದು ಹತ್ತರಿಂದ ಇರ್ಬೋದು ಅಂತ. ವೀಣಕ ಪ್ರತಿಯೊಂದು ಆ ಸಹಸ್ರನಾಮದ ಪ್ರತಿಯೊಂದು ನಾಮವನ್ನು ಕೂಡ ಬರೆಯುವಾಗ ಒಂದು ಸಾಂಗತ್ಯದ 4 ಸಾಲು ಬರೀಬೇಕಾದ್ರೆ ಅರ್ಥವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡೇ ಬರೆದದ್ದು. ಆದ್ದರಿಂದ ಇದು ಜಿನಸಹಸ್ರನಾಮಕ, ಅದು ಕೇವಲ ಆದಿನಾಥರಿಗಲ್ಲ, ಇದು ಕೇವಲ ಆದಿನಾಥರು ಅನ್ನುವಂತಹ ಸಾಂಕೇತಿಕತೆಯಿಂದ ಉಪಯೋಗಿಸಿದ್ದಾರೆ. ಇದು ಕೇವಲ ಆದಿನಾಥ ವೈಭವ ಅಲ್ಲ, ಇದು ಚತುರ್ವಿಂಶತಿಯ ಕಂಕರ ವೈಭವ ಅಂತ ನಾನು ಹೇಳ್ತೇನೆ. ಆ ರೀತಿಯಲ್ಲಿ ಇದು ಒಂಥರ ಡಿಕ್ಷನರಿ ಆಗುತ್ತೆ. ನಾಳೆ ಯಾವುದಾದ್ರೂ ಶಬ್ದದ ಬಗ್ಗೆ, ಜಿನಸಹಸ್ರನಾಮದ ಬಗ್ಗೆ ನಿಮಗೆ ಸಂಶಯ ಬಂದ್ರೆ ವೀಣಕ್ಕನವರಿಗೆ ಆದಿನಾಥ ವೈಭವವನ್ನು ತಗೊಂಡು ನೋಡಿ, ನಿಮ್ಗೆ ಅರ್ಥ ಸಿಗುತ್ತೆ ಅಂತ ಇದನ್ನ ಗಮನಿಸ್ಬೇಕು. ಕೊನೆಯದಾಗಿ ನಾನು ಹೇಳಬಹುದಾದಂತ ಒಂದು ಮಾತು ಅಂದ್ರೆ, ನಾವು ಶಿಬಿರಗಳನ್ನು ಮಾಡುವಾಗಲೆಲ್ಲ ತುಂಬಾ ಸಲ ಮಕ್ಕಳು ಕೇಳಲಿಕ್ಕಿದೆ, ಅದು ಯಾಕೆ ಮುನಿಗಳ ಹೆಸರಿನ ಎದುರುಗಡೆ 108 ಬಳಸುವುದು, ಮಾತಾಜಿಯವರ ಹೆಸರಿನ ಎದುರುಗಡೆ 105 ಅಂತ ಹಾಕುವುದು ಯಾಕೆ, ಅದು ವ್ಯತ್ಯಾಸ ಯಾಕೆ 3, ಭಗವಂತನ ಹೆಸರಿನ ಎದುರುಗಡೆ 108 ಅಂತ ಹಾಕುವ ಕೆಲಸವನ್ನು ನಾನೇ ಇದನ್ನು ಕೇಳಿ ಕೆಣಕುವುದು ಇದೆ ಮಕ್ಕಳನ್ನ ಯಾಕೆ. ಹಾಗಾದ್ರೆ ಒಂದು ವೇಳೆ ನಮ್ಮ ಹೆಸರಿನ ಎದುರುಗಡೆ ಹಾಕೋದಿದ್ರೆ ಎಷ್ಟು ಹಾಕಬಹುದು? ಇದು ಸ್ವಾರಸ್ಯತೆ. ಯಾಕೆ ಅಂತ ಹೇಳಿದೆ ಅಂದ್ರೆ, ಇದನ್ನು ಯಾಕೆ ಓದ್ಬೇಕು ಅಂದ್ರೆ, ನಮ್ಮ ಹೆಸರುಗಡೆ ಎದುರುಗಡೆ ನಾವು ಯಾರು ಹಾಕಲ್ಲ, ಯಾಕೆ ಕೇಳಿದ್ರೆ ಹಾಕೋದು ಧೈರ್ಯ ಇಲ್ಲ ನಮ್ಗೆ. ಹಾಕೋದಿದ್ರೆ 8 ಹಾಕಬೇಕು, 8 ಇದೆಯಾ ಅನ್ನೋದು ಪ್ರಶ್ನೆ. ಅಷ್ಟಮೂಲ ಗುಣಗಳು ನಮ್ಮ ಹತ್ರ ಇದೆ ಅಂತಾದ್ರೆ 8 ಹಾಕುವ ಅಧಿಕಾರ ಇದೆ ನಮ್ಗೆ, ಆದ್ರೆ ಇದು ಯಾಕೆ ಧೈರ್ಯ ಇಲ್ಲ, ಅದನ್ನ ಹಾಕಲ್ಲ ನಾವು ಅಷ್ಟೇ. ಹಾಗಾಗಿ ನಾವು ಬರೀ 8 ಹಾಕ್ಲಿಕ್ಕೂ ಯೋಗ್ಯತೆ ಇಲ್ಲದೆ ಇರುವಂತ ಅವಮಾನ ಮಾಡ್ತಾ ಇದ್ದ ಅಂತ ಹೇಳ್ಕೊಂಡ್ಬಿಟ್ಟು ದಯವಿಟ್ಟು, ಒಳಗಿರುವಂತ ಆತ್ಮನಿಗಿದೆ. ಆದರೂ ಕೂಡ 1008 ಒಂದು ನೆನಪುಗಳನ್ನು ಮಾಡಿಕೊಂಡಾಗ, ಅದರ ಸ್ಮರಣೆಯನ್ನು ಮಾಡಿಕೊಂಡಾಗ ಕುವೆಂಪು ಒಂದು ಮಾತು ಹೇಳ್ತಾರೆ. ನಾನು ಸ್ವಾಧ್ಯಾಯ ಬಳಗದಲ್ಲಿ ಯಾವಾಗ್ಲೂ ಹೇಳ್ತಾ ಇದ್ದೇನೆ, ಕುವೆಂಪು ಅವರು ಒಳ್ಳೆಯ ಮಾತು, ನಾವು ಯಾರನ್ನು ಪೂಜಿಸುತ್ತೇವೋ ಅವರಂತೆ ಆಗುತ್ತೇವೆ, ನಾವು ಯಾರನ್ನು ಪೂಜಿಸುತ್ತೇವೋ ಅವರಂತೆ ಆಗುತ್ತೇವೆ, ದೇವರನ್ನು ಪೂಜಿಸಿದರೆ ದೇವರಂತೆ ಆಗುತ್ತೇವೆ, ದೆವ್ವಗಳನ್ನು ಪೂಜಿಸಿದರೆ ದೆವ್ವಗಳಂತೆ ಆಗುತ್ತೇವೆ. ಕುವೆಂಪು ಹೇಳಿದ ಮಾತು. ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದ್ರೆ, 1008 ಹೆಸರುಗಳನ್ನ ಈ ನೆಪದಿಂದಲಾದರೂ ನಾವು ಓದ್ತಾ ಹೋಗ್ತಾ ಇದ್ದ ಹಾಗೆ ಆ 1008 ಗುಣಗಳು ನಮ್ಮ ಸಮೀಪಕ್ಕೆ ಆಶ್ರವ ಆಗ್ತದೆ ಎನ್ನುವುದರಲ್ಲಿ ಸಂದೇಹ ಇಲ್ಲ. ಇದು ಸಿದ್ಧಾಂತ. ಆ ದೃಷ್ಟಿಯಿಂದ ನಾವು ಈ ಪುಸ್ತಕವನ್ನು ಎತ್ತಿಕೊಂಡು ನಿತ್ಯ ಓದುವುದರ ಮೂಲಕ ಅದು ನಮಗೆ ಪ್ರಿಯ ಆಗ್ಬೇಕು. ಕೊನೆಯದಾಗಿ ಒಂದು ಪ್ರಾರ್ಥನೆ, 2 ಪ್ರಾರ್ಥನೆ. ಒಂದು, ವೀಣಕ್ಕನವರ ಜೊತೆಯಲ್ಲಿ ಬಹಳ ದೊಡ್ಡ ಕಳಗ ಇದೆ ಅಂತ ಈಗ ಗೊತ್ತಾಗಿದೆ ನಮ್ಗೆ. ಹಾಡಿದ್ದಾರೆ, ತುಂಬಾ ಸುಂದರವಾಗಿ ಹಾಡಿದ್ದಾರೆ. ದಯವಿಟ್ಟು 1008 ಕೂಡ ಚಂದ ಮಾಡಿ ಹಾಡಿ ಒಂದು ಸೀಡಿ ಮಾಡಿ. ಯಾಕೆಂದ್ರೆ ನಮ್ಗೆ ಹೇಳಿಕ್ಕಾಗುವಾಗ ಮನೆಯಲ್ಲಿ ಹೇಳ್ಬೋದು, ಕೇಳಲಿಕ್ಕಾಗೂ ಆಗ್ತದಲ್ಲ, ಆದ್ರಿಂದ ಆದಷ್ಟು ಬೇಗ ಸೀಡಿ ಮಾಡಿ. ಮತ್ತು ಕೊನೆಯ ಪ್ರಾರ್ಥನೆ, ವೀಣಕ್ಕ ಇದರಲ್ಲಿ ಕಥೆ ಇಲ್ಲ, ಇಲ್ಲದಿದ್ರೆ ನಾನೇ ಇದನ್ನು ಹಿಡ್ಕೊಂಡು ಉತ್ತರ ಕರ್ನಾಟಕ ಹೊರಡ್ತಾ ಇದ್ದೆ ಭರತೇಶ ವೈಭವದ ಹಾಗೆ, ಅದರಲ್ಲಿ ಇದನ್ನು ಕಥೆ ಇಲ್ಲ. ಹಾಗಾಗಿ ಜೈನ ಪುರಾಣದ ಯಾವುದಾದ್ರೂ ಒಂದು ಕಥೆಯನ್ನು ಇಟ್ಟುಕೊಂಡು ವೀಣಕ್ಕ ಮಹಾಕಾವ್ಯವೊಂದನ್ನು ಬರೀಬೇಕು.
ವೀಣತ್ರ ಮಹಾಕಾವ್ಯವನ್ನು ಬರೀಬೇಕು. ಯಾಕೆ ಅಂದ್ರೆ ಅವರೇ ಹೇಳಿದ್ದಾರೆ ನನಗೆ ಆಯಾಸ ಇಲ್ಲ ಅಂತ. ಆಯಾಸ ಇಲ್ಲದಿರುವುದರಿಂದ ಅವರು ಮಹಾಕಾವ್ಯವನ್ನು ಬರೀಬೇಕು. ಯಾಕೆ ಅಂದ್ರೆ ಇವತ್ತು ರತ್ನಾಕರ ವರ್ಣೆ 500 ವರ್ಷಗಳ ಬಳಿಕವೂ ಕೂಡ ನಮ್ಮ ನೆನಪಿನಲ್ಲಿ ಉಳಿದಿದ್ದಾನೆ ಅಂದ್ರೆ ಅದು ಪರದೇಶ ವೈಭವ ಅಂತಕ್ಕಂಥ ಮಹಾಕಾವ್ಯದ ಕಾರಣದಿಂದ. ಹಾಗೆ ವೀಣಕ್ಕನ ಹೆಸರು ಕೂಡ ಉಳಿಬೇಕು, ಅದಕ್ಕೆ ಆ ಕೆಲಸವನ್ನು ಅವರು ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ನನಗೂ ಕೂಡ ನಿಮ್ಮೆಲ್ಲರ ಒಟ್ಟಿಗೆ ಸೇರಿಕೊಳ್ತಕ್ಕಂಥ ಭಾಗ್ಯವನ್ನು ಒದಗಿಸಿಕೊಟ್ಟದ್ದಕ್ಕಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಮತ್ತೊಮ್ಮೆ ಅವರನ್ನ ಪ್ರೀತಿಯಿಂದ ಅಭಿನಂದನೆ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜಯ ಜಯ. ಲೋಕಾರ್ಪಣೆಗೊಂಡಂತಹ ಶ್ರೀ ಆದಿನಾಥ ವೈಭವ ಜಿನ ಸಹಸ್ರನಾಮ ಸ್ತುತಿಯ ಬಗ್ಗೆ, ಅದೇ ರೀತಿ ಈ ನಿಟ್ಟಿನಲ್ಲಿ ವೀಣಾ ರಘುಚಂದ್ರ ಶೆಟ್ಟಿಯವರ ಜೊತೆಗೆ ಸಹಕರಿಸಿದಂತ ಎಲ್ಲರನ್ನ ಅಭಿನಂದಿಸುತ್ತಾ ಆದಷ್ಟು ಬೇಗ ಈ 1008 ಜಿನ ಸಹಸ್ರನಾಮ ಸ್ತುತಿಯು ಸಿರಿ ರೂಪದ ಮೂಲಕ ಹೊರ ಬರಲಿ ಎಂದು ಆಶಿಸಿದಂತಹ ಶ್ರೀ ಮುನಿರಾಜ್ ರೆಂಜಾಳರವರಿಗೆ ವಂದನೆಗಳು. ಇನ್ನು ಮುಂದಕ್ಕೆ ಎರಡು ಸ್ತುತಿಗಳನ್ನ, ಈ ಆದಿನಾಥ ವೈಭವದಿಂದ ಎರಡು ಸ್ತುತಿಗಳನ್ನ ನಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ನವೀನ್ ಜಾಂಬ್ಲೆ ಹಾಗೂ ನಿರೀಕ್ಷಾರವರು. ಅದೇ ರೀತಿ ನವೀನ್ ಜಾಂಬ್ಲೆಯ ಬಗ್ಗೆ ಒಂದು ಮಾತನ್ನ ಹೇಳಲೇಬೇಕು. ಇವತ್ತು ವೀಣಾ ರಘುಚಂದ್ರ ಶೆಟ್ಟಿಯವರು ಈ ಪುಸ್ತಕವನ್ನ ಹೊರಗೆ ತಂದಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಅವರು ಛಂದಸ್ಸಿನಲ್ಲಿ ಇರ್ಬೋದು ಅಥವಾ ಸಾಂಗತ್ಯದಲ್ಲಿ ಇರ್ಬೋದು, ಅವರಿಗೆ ಸಹಕಾರವನ್ನ ನೀಡಿದಂತವರು ಈ ನವೀನ್ ಜಾಂಬ್ಲೆಯವರು. ನವೀನ್ ಜಾಂಬ್ಲೆಯವರು ವೃತ್ತಿಯಲ್ಲಿ ಇಂಜಿನಿಯರ್ ಆದರೂ ಕೂಡ ಸಂಗೀತ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅನೇಕ ಚಲನಚಿತ್ರ ಸಂಗೀತಗಳಿಗೆ ಪ್ಲೇಬ್ಯಾಕ್ ಸಿಂಗರ್ ಆಗಿ ಹಾಡಿದ್ದಾರೆ. ನವೀನ್ ಕೃಷ್ಣ ಜೊತೆ ಇರ್ಬೋದು, ಅನುರಾಧ ಭಟ್ ಜೊತೆ ಇರ್ಬೋದು ಇವರು ಹಾಡಿದ್ದಾರೆ. ಅದೇ ರೀತಿ ನಮ್ಗೆಲ್ಲ ಮತ್ತೊಮ್ಮೆ ಹೆಮ್ಮೆ ಅನ್ನಿಸುವಂತದ್ದು, ನಮ್ಮ ಜೈನ ಸಾಹಿತ್ಯದಲ್ಲೂ ಕೂಡ ತೊಡಗಿಸಿಕೊಂಡಿದ್ದಾರೆ. ಇದೀಗ ಅವರಿಂದ ಆದಿನಾಥ ಸ್ತುತಿ. ಶೆಟ್ಟಿಯವರ ಸ್ವರಚಿತ ಆದಿನಾಥ ಸ್ವಾಮಿಯ ಸ್ತುತಿ, ಅದ್ಭುತವಾದ ಸಾಹಿತ್ಯ, ಸಾಹಿತ್ಯ ಗಮನ ಕೊಡಿ. Yeah.
ನಿರೀಕ್ಷಾ ಜೈನ್ ಹಾಗೂ ನವೀನ್ ಜಾಂಬೆ ಅವರು ಕೂಡ ಹಾಡಿರುವಂತ ಈ ಕೃತಿ ಕೂಡ ಸಾಹಿತ್ಯವನ್ನ ವೀಣಾ ರಾಮಚಂದ್ರ ಶೆಟ್ಟಿ ಅವರದ್ದೇ ಸಾಹಿತ್ಯ ಆಗಿರ್ತದೆ. ಒಂದು ವೇಳೆ ಒಂದು ಕೋಗಿಲೆ ಸುಂದರವಾಗಿ ಹಾಡ್ತಾ ಇದ್ದಂತೆ ಅದನ್ನ ನೋಡಿದಂತ ಮನುಷ್ಯ ಹೇಳಿದಂತೆ, ಇಷ್ಟು ಸುಂದರವಾಗಿ ಹಾಡ್ತಾ ಇದ್ದೀಯಾ, ನೀನ್ ತಪ್ಪಾಗಿರದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಹೇಳಿದ್ರು. ಅದೇ ರೀತಿ ಒಂದು ಸುಂದರವಾದ ಗುಲಾಬಿ ಹೂ ಅರಳಿದ್ದಂತೆ ಅದನ್ನ ನೋಡಿದಂತ ಮನುಷ್ಯ ಹೇಳಿದಂತೆ, ನಿನ್ನಲ್ಲಿ ಮುಳ್ಳುಗಳಿರದಿದ್ದರೆ ನೀನೆಷ್ಟು ಚೆನ್ನಾಗಿರ್ತಿದ್ದೆ ಅಂತ. ಸಮುದ್ರದಲ್ಲಿ ಬೋರ್ಗರೆಯುತ್ತಿದ್ದಂತ ಅಲೆಗಳನ್ನ ನೋಡಿದಂತ ಮನುಷ್ಯ ಹೇಳಿದಂತೆ, ನೀನೆಷ್ಟು ಸುಂದರವಾಗಿದ್ದೀಯಾ, ನಿನ್ನ ಅಲೆಗಳೆಷ್ಟು ಸುಂದರವಾಗಿದೆ, ನಿನ್ನಲ್ಲಿಯ ನೀರು ಉಪ್ಪಾಗಿರದಿದ್ದರೆ ಅಂತ ಹೇಳಿ. ಒಂದು ವೇಳೆ ಎಲ್ಲರಲ್ಲೂ ಕೂಡ ತಪ್ಪನ್ನು ಹುಡುಕುವಂತ ಗುಣ ಇರುವಂತದ್ದು ಮನುಷ್ಯರಿಗೆ. ಆ ಮೂರು ಸೇರಿಕೊಂಡು ಹೇಳಿದಂತೆ, ಏ ಮನುಷ್ಯ, ಬೇರೆಯವರಲ್ಲಿರುವ ತಪ್ಪುಗಳನ್ನ ಹುಡುಕುವಂತಹ ಗುಣ ನಿನ್ನಲ್ಲಿರದಿದ್ದರೆ ನೀನೆಷ್ಟು ಚೆನ್ನಾಗಿರುತ್ತಿದ್ದೆ ಅಂತ ಹೇಳಿ. ಇವತ್ತಿನ ಕಾಲಘಟ್ಟದಲ್ಲಿ ಇನ್ನೊಬ್ಬರ ತಪ್ಪುಗಳನ್ನ ಹುಡುಕುವಂತಹ ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ. ಆದರೆ ಇವತ್ತು ದಿನಗಾನ ಸುಧಾ ಬಳಗದವರನ್ನ ನಾವು ಖಂಡಿತವಾಗಿಯೂ ಕೂಡ ಅಭಿನಂದಿಸಲೇಬೇಕು. ಇವತ್ತು ನಮ್ಮ ವೀಣಾ ರಘುಚಂದ್ರ ಶೆಟ್ಟಿಯವರ ಜೊತೆ ಜೊತೆಗೆ ನಿಂತು ನಾವೆಲ್ಲ ಇವತ್ತು ನೋಡಿದ್ದೇವೆ. ಅವರಿಗೆ ಸಹಕರಿಸಿದಂತವರು ನವೀನ್ ಜಾಂಬ್ಲೆ ಇರ್ಬಹುದು ಅಥವಾ ಅಜಿತ್ ಪ್ರಸಾದ್ ಇರ್ಬಹುದು, ಎಲ್ಲರೂ ಕೂಡ ಇವತ್ತು ಒಬ್ಬೊಬ್ಬರ ಹೆಸರು ಹೇಳಲಿಕ್ಕೆ ಆಗೋದಿಲ್ಲ. ವಸಂತ್ ಕುಮಾರ್ ಬಂಗ ಇರ್ಬೋದು, ಎಲ್ಲರೂ ಕೂಡ ಸಹಕರಿಸಿದ್ದೀರಿ. ಹಾಗಾಗಿ ಅವರ ಬಗ್ಗೆ ಅಭಿಮಾನದ ಮಾತುಗಳನ್ನ ಯಾರಾದ್ರೂ ಹಂಚ್ಕೊಳ್ಳೋದಿದ್ರೆ ಖಂಡಿತವಾಗಿಯೂ ಕೂಡ ಹಂಚ್ಕೊಳ್ಬಹುದು. ಈಗ ವೇದಿಕೆ ನವೀನ್ ಕುಮಾರ್ ನವೀನ್ ಜಾಂಬ್ಲೆ ಅವರಿಗೆ. ನಮೋ ಅರಹಂತಾಣಂ, ನಮೋ ಸಿದ್ಧಾಣಂ, ನಮೋ ಆಯಿರಿಯಾಣಂ, ನಮೋ ಉವಜ್ಜಾಯಾಣಂ, ನಮೋ ಲೋಯೇ ಸೌವಸಾಹೂಣಂ. ಮೋಕ್ಷಮಾರ್ಗಸ್ಯ ನೇತಾರಂ ಭೇತಾರಂ ಕರ್ಮಭೂಭೃತಾಂ ಜ್ಞಾತಾರಾಂ ವಿಶ್ವತತ್ವಾನಾಂ ವಂದೇ ತದ್ಗುಣಲಬ್ಧೈ ವಂದೇ ತದ್ಗುಣಲಬ್ಧೈ. ದೇವಲೋ ದೇವಾದಿದೇವ ಚಂದ್ರಪ್ರಭ ತೀರ್ಥಂಕರ ಭಗವಾನ್ ಕಿ ಜೈ ಹೋ. ಇವತ್ತು ನಾನು ನಿಮ್ಮ ಮುಂದೆ ನವೀನ್ ಜಾಂಬ್ಳೆ ಆಗಿ ಬಂದು ಮಾತಾಡ್ಲಿಕ್ಕೆ ನಿಂತಿಲ್ಲ. ನಮ್ಮ ಸಮಸ್ತ ಜಿನಗಾನ ಸುದ ಬಳಗದ, ಹಾಗೆ ನಮ್ಮ ಸಿದ್ಧಕ್ಷೇತ್ರ ಯಾತ್ರಾ ಬಳಗದ, ಇನ್ನು ಸಮಸ್ತ ಮೂಡುಬಿದಿರೆ ಜೈನ ಸಮಾಜದ ಅಥವಾ ಮಹಿಳಾ ಸಮಾಜದ ಪರವಾಗಿ, ಎಲ್ಲರ ಪರವಾಗಿ ಕೆಲವು ವಿಚಾರಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಗಣ್ಯ ನಮ್ಮ ಸಹಧರ್ಮಿ ಬಂಧುಗಳೇ, ಇವತ್ತು ಒಂದು ವಿಚಾರವನ್ನು ಹೇಳಲೇಬೇಕು. ಎಳನೀರಿನಲ್ಲಿ ಭಗವಾನ್ ಆದಿನಾಥ ತೀರ್ಥಂಕರರ ಜಿನ ಚೈತ್ಯಾಲಯ ಏನು ರೂಪುಗೊಂಡು ಅದರ ಪಂಚಕಲ್ಯಾಣಕ್ಕೆ ನಿರೂಪಕರಾಗಿ ಶ್ರೀಯುತ ಮುನಿರಾಜ್ ಅಂಜಳ ಸರ್ ಅವರು ಬಂದಿದ್ದು ನನಗೆ ನೆನಪಿದೆ. ನನ್ನ ಗುರುಗಳಾದಂಥ ಶ್ರೀಯುತ ಪಿ ಅಭಿನಂದನ್ ಕುಮಾರ್ ಹಾಗೂ ಎನ್ ಸುಕುಮಾರ್ ಬಳ್ಳಾಲ್ ಸರ್, ಇವರು ನನಗೆ ಬಾಲ್ಯದ ಧಾರ್ಮಿಕ ಗುರುಗಳು. ಸೊ ಎನ್ ಸುಕುಮಾರ್ ಬಳ್ಳಾಲ್ ಸರ್ ಅವರ ಅಚ್ಚುಮೆಚ್ಚಿನ ಗುರುಗಳು ನಮ್ಮ ಶ್ರೀಯುತ ಮುನಿರಾಜ್ ಅಂಜಾಳ ಸರ್. ಸೊ ಹಾಗಾಗಿ ನನಗೆ ಬಹಳ ಸಂತೋಷ ಆಗ್ತಿದೆ ಈ ವೇದಿಕೆಯಲ್ಲಿ ನಾನು ಅವ್ರ ಜೊತೆ ವೇದಿಕೆಯನ್ನು ಹಂಚ್ಕೊಳ್ತಾ ಇದ್ದೀನಿ ಅನ್ನೋ ತುಂಬ ಸಂತೋಷದ ವಿಚಾರ ನನಗೆ. ಹಾಗಾಗಿ ಎಲ್ಲ ಸಹಧರ್ಮಿಗಳಿಗೂ ಜಯ ಜಯನೀಂದ್ರನ ಹೇಳ್ತಾ ಆದಿನಾಥ ವೈಭವಕ್ಕೆ ಬರ್ತೇನೆ. ನಾನು ಜಿನಗಾನ ಸುದಕ್ಕೆ ಸೇರಿದ ಮೇಲೆ ನನಗೆ ವೀಣಾ ರಘುಚಂದ್ರ ಶೆಟ್ಟಿಯವರ ಪರಿಚಯ ಆಗಿದ್ದು. ಮನಮೋಹನ ಶ್ರೀ ಜಿನನಾಥನ ಗುಣನಾಮಗಳ ಕೀರ್ತನ ಏದರನುಭವ ಬಹು
ಪಾವನ. ಇದನ್ನು ಮಹಾರಾಷ್ಟ್ರದಲ್ಲಿ ಮುಂಬೈನಲ್ಲಿ ವಾಶಿ ಜೈನ್ ಮಂದಿರಲ್ಲಿ ನಾನು ದಶಲಕ್ಷಣ ಪರ್ವದ ಸಲುವಾಗಿ ಎಲ್ಲರೂ ಹಿಂದಿ ಹಾಡನ್ನು ಹೇಳ್ತಾ ಇದ್ರು. ನಾನು ಕರ್ನಾಟಕದಿಂದ ಆಗಿದ್ದಂದ್ರೆ ನಾನು ಕನ್ನಡ ಹಾಡನ್ನೇ ಹಾಡ್ತೀನಿ, ನನಗೆ ಹಿಂದಿ ಭಕ್ತಿಗೀತೆಗಳು ಬರೋದಿಲ್ಲ ಅಂತ ಹೇಳಿದಾಗ ಆ ಹಾಡನ್ನು ರೆಕಾರ್ಡ್ ಮಾಡಿ ನಾನು ಅದನ್ನು ಹಾಡಿದ್ದೆ. ಅದರ ಒಂದು ವಿಡಿಯೋನ ನಾನು ಜಿನಗಾನಸದಲ್ಲಿ ಪೋಸ್ಟ್ ಮಾಡಿದಾಗ ನನಗೆ ಪರಿಚಯ ಆದವರು ಶ್ರೀಮತಿ ವೀಣಾ ರಘುಚಂದ್ರ ಶೆಟ್ಟಿ, ಎಷ್ಟು ಸುಶ್ರಾವ್ಯವಾಗಿ ಹಾಡ್ತೀಯ ಅಂತ ನನಗೆ ಬಹಳಷ್ಟು ಪ್ರೋತ್ಸಾಹವನ್ನು ನೀಡಿ ಅವರ ಒಂದು ಸ್ನೇಹ ಅಲ್ಲಿಂದ ಶುರುವಾಯಿತು. ಸಾಕಷ್ಟು ಜನ ವೀಣಕ್ಕ ವೀಣಮ್ಮ ಅಂತೆಲ್ಲ ಕರೀತಾರೆ ನನಗೆ. ಅವರು ನಿಜವಾಗಿಯೂ ಕೂಡ ವಯಸ್ಸಲ್ಲಿ ದೊಡ್ಡವರಾದರೂ ಕೂಡ ನನಗೆ ಒಳ್ಳೆಯ ಗೆಳತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರು ಮನಸ್ಸು ಬಹಳಷ್ಟು ಮುಗ್ಧ, ಇವರ ಜೊತೆ ಸಾಕಷ್ಟು ಒಳ್ಳೆ ಬಾಂಧವ್ಯವನ್ನು ಇಟ್ಕೊಂಡು ಹೀಗೆ ಮುಂದುವರಿತಾ ಇದ್ದಾಗ ಒಂದು ದಿನ ಆದಿನಾಥ ಸ್ವಾಮಿಯ ಸಹಸ್ರನಾಮ ಸ್ತುತಿಯನ್ನು ಬರೀಬೇಕು ಅನ್ನೋ ಯೋಚನೆ ಅವರಿಗೆ ಇತ್ತೆಲ್ಲ ಗೊತ್ತಿಲ್ಲ. ಆದರೆ ನಾನು ಅವರಿಗೆ ಹೇಳಿದೆ, ಯಾಕೆ ನೀವು ಈ ಸಹಸ್ರನಾಮದ ಸ್ತುತಿಗಳನ್ನು ಬರೀಬಾರ್ದು ಅಂತ. ಇಲ್ಲ, ನನ್ನ ಕೇಳಿ ಸಾಧ್ಯ ಇಲ್ಲ, ಇಲ್ಲಿ ಇರಲಿ ಪರವಾಗಿಲ್ಲ, ನೀವೊಂದು ನಾಲ್ಕೈದು ಬರೆದು ನನಗೆ ತೋರಿಸಿ ಅಂತ ಅಂದೆ. ಅದು ನಾಲ್ಕೈದು ಬರೆದ್ಮೇಲೆ ಅವ್ರೇನು ಮಾಡಿದರು, ಆಯಿತು ನಾನು ಬರ್ದಾಯ್ತು ನೀನು ಹಾಡಿ ತೋರಿಸು ಅಂತಂದರು. ಹಾಡಿ ಕಳಿಸ್ದೆ, ಇಷ್ಟ ಆಯಿತು. ಆಮೇಲೆ ಹೇಳಿದೆ, ಸರಿ ಒಂದು ಕೆಲಸ ಮಾಡಿ ಅಟ್ಲೀಸ್ಟ್ ಒಂದು 51 ಬರೀರಿ ನೋಡೋಣ ಅಂತ. 51 ಬರೆದ್ರು. ಆಮೇಲೆ 108 ಕಂಪ್ಲೀಟ್ ಮಾಡಿಬಿಡಿ ಅಂತಂದೆ. 108 ಕಂಪ್ಲೀಟ್ ಮಾಡಿದ್ಮೇಲೆ ಇನ್ನೂ ನನ್ನ ಕೈಯಲ್ಲಿ ಆಗೋದಿಲ್ಲ, ನಾನು ಇಷ್ಟೇ ಬರೆಯೋದು ಅಂತ ಹೇಳಿದ್ರು. ಅಲ್ಲದೆ 108 ಬರೆದ್ಮೇಲೆ ಅಟ್ಲೀಸ್ಟ್ ಒಂದು 500 ತನಕ ಹೋಗ್ಬೋದು ಅನಿಸುತ್ತೆ, ಪ್ರಯತ್ನ ಪಡಿ ನೋಡೋಣ ಅಂತ. ಆಮೇಲೆ ಅದು 251 ಹೋಯಿತು, ಆಮೇಲೆ 508 ಹೋಯಿತು. ಕೊನೆಗೆ ಅವರು ನನ್ನನ್ನು ಕೇಳಲೇ ಇಲ್ಲ. ಅದು ಎಷ್ಟು ಫಾಸ್ಟಾಗಿ ಹೋಯ್ತು ಅಂದರೆ ಕೇವಲ 16-18 ತಿಂಗಳಲ್ಲಿ ಅವರು ಆದಿನಾಥ ವೈಭವವನ್ನು ಮುಕ್ತಾಯ ಮಾಡಿದರು. ಅವ್ರು ಹೇಳ್ತಾರೆ ನಿಮಿತ್ತ ಕಾರಣ ಅಂತ. ನಾನು ನಿಮಿತ್ತ ಕಾರಣ ಹೌದು, ಆದರೆ ಅವರಿಗೆ ಬರೆಯುವಂಥ ಯೋಗ್ಯತೆ ಯೋಗ ಒದಗಿ ಬಂದಿತ್ತು. ಹೇಳ್ತಾರಲ್ಲ ದ್ರವ್ಯ ಕ್ಷೇತ್ರ ಕಾಲ ಭಾವ ಅಂತ, ಈ ಎಲ್ಲವೂ ಕೂಡ ಕೂಡಿ ಬಂದು ಅವರ ಪುಣ್ಯಾತಿಶಯ ಪುಣ್ಯದಿಂದಾಗಿ ಅವರಿಗೆ ಈ ಒಂದು ಮಹಾಕಾವ್ಯಕ್ಕೆ ಈ ಪ್ರಯತ್ನ ಮಾಡಲಿಕ್ಕೆ ಭಗವಂತನ ಆಶೀರ್ವಾದ ಅವರಿಗೆ ಸಿಕ್ತು. ನಾನು ಕೇವಲ ನಿಮಿತ್ತ ಕಾರಣ ಆದೆ, ಬಟ್ ಅವರು ನನ್ನನ್ನು ಬಹಳಷ್ಟು ನೆನೆಸ್ಕೊಳ್ತಾರೆ. ಬಟ್ ಇದು ನನಗೆ ಬಹಳ ಪುಣ್ಯಕರವಾದಂಥ ದಿನ, ಯಾಕೆ ಅಂದರೆ ಈ ಆದಿನಾಥ ವೈಭವವನ್ನು ಇದರಲ್ಲಿರುವಂಥ ಪದ್ಯಗಳಿಗೆ ರಾಗ ಹಾಕುವಂಥ ಯೋಗ್ಯತೆ ಯೋಗ ನನಗೆ ಸಿಕ್ತು. ನಾನು ಎಂದಿಗೂ ಋಣಿಯಾಗಿರ್ತೀನಿ. ಮುನಿರಾಜ್ ಅಂಜಾಳ್ ಸರ್ ಹೇಳಿದರು ಇದರ 1008 ಸಹಸ್ರನಾಮಗಳ ಸ್ತುತಿಗಳ ಒಂದು ಆಡಿಯೋ ಸಿಡಿ ಬರಬೇಕು ಅಂತ. ಸದ್ಯಕ್ಕೆ 108 ಅಂತೂ ಖಂಡಿತವಾಗಿಯೂ ಕೂಡ ಟ್ಯೂನನ್ನು ಹಾಕಾಗಿದೆ. 108 ಸ್ತುತಿಗಳಿಗೆ ಕರ್ನಾಟಕದಲ್ಲಿರುವಂಥ ಶ್ರೇಷ್ಠ ಜೈನ ಸಮಾಜದ ಗಾಯಕರನ್ನು ಹುಡುಕಿ 99 ಶ್ಲೋಕಗಳನ್ನು ಕೊಟ್ಟು ಸುಮಾರು 12 ಜನ ಶ್ರೇಷ್ಠ ಗಾಯಕರಿಗೆ ಅವಕಾಶ ಸಿಗುತ್ತೆ. ಅವರೆಲ್ಲರೂ ನಾವೆಲ್ಲರೂ ಸೇರಿ ಈ ಆದಿನಾಥ ವೈಭವದ 108 ಸ್ತುತಿಗಳನ್ನು ಹಾಡಿ ಬಿಡುಗಡೆ ಮಾಡ್ತೀವಿ ಅಂತ ನಿಮ್ಮ ಮುಂದೆ ಇವತ್ತು ಪ್ರಾಮಿಸ್ ಮಾಡ್ತೀನಿ. ಹಾಗೆ ಇನ್ನೊಂದು ವಿಚಾರ ನಾನು ಗಮನಿಸ್ತಾ ಇದ್ದೆ, ಅವರು ಮೊದಲೇ ತೂಕ ಕಮ್ಮಿ, ಅದರಲ್ಲಿ ಅದರ ಜೊತೆ ಜೊತೆಗೆ ಈ ಕೃತಿ ಬರಿಬೇಕಾದ್ರೆ ನನ್ನೊಂದು ಅಭ್ಯಾಸ ಆತ್ಮೀಯರಿಗೆ ವಿಡಿಯೋ ಕಾಲ್ ಮಾಡಿ ಅವ್ರು ಹೇಗಿದ್ದಾರೆ ಅಂತ ನೋಡ್ಬೇಕು ಫಸ್ಟ್. ಆದರೆ ಇಲ್ಲಿ ವಿಡಿಯೋ ಕಾಲ್ ಮಾಡಿದಾಗ ಸ್ವಲ್ಪ ಹೀಗಿದ್ದವರು ಹೀಗ ಕಾಣ್ತಾ ಇದ್ರು, ಏನಿದು ಅಂತ ನನಗೆ ಸ್ವಲ್ಪ ದಿನ ಆದ್ಮೇಲೆ ಗೊತ್ತಾಯಿತು. ನೋಡಿದ್ರೆ ಅವರು ವ್ರತಗಳನ್ನು ನಿಯಮಗಳನ್ನು ತೆಗೆದುಕೊಂಡು ಈ ಒಂದು ಕೃತಿಗೆ ಕೈ ಹಾಕಿದರು. ಅದೇ ಮೋಸ್ಟ್ಲಿ ಆ ಒಂದು ಕಮಿಟ್ಮೆಂಟ್ ಆ್ಯಂಡ್ ಡೆಡಿಕೇಶನಿಂದನೇ ಇವತ್ತು ಆದಿನಾಥ ವೈಭವ ಹೊರಗೆ ಬಂದಿದೆ. ಹಾಗಾಗಿ ಎಲ್ಲರೂ ಕೂಡ ಜೋರಾದ ಚಪ್ಪಳೆಯೊಂದಿಗೆ ವೀಣಾ ಮಾಡಿದ ಬಂದಿಸ್ಬೇಕು. ಯಾಕೆ ಅಂದರೆ ನಾವು ಏನೆಲ್ಲ ಮಾಡ್ತೀವಿ, ಆದರೆ ಧರ್ಮದಲ್ಲಿದ್ದು ಈ ಅಷ್ಟಮಿ ಚತುರ್ದಶಿಗಳಲ್ಲಿ ನಾವು ಉಪವಾಸ ವ್ರತಗಳನ್ನು ಕೈಗೊಳ್ತೀವಿ. ಆದರೆ ಇವರು ಪ್ರತಿನಿತ್ಯ ಅವರಿಗೆ ಅಷ್ಟಮಿ ಚತುರ್ದಶಿ ಆಗಿತ್ತು, ಹಸಿವೆ ಆಗ್ತಿರಲಿಲ್ಲ ಅವರಿಗೆ. ನಾನು ಅಂದ್ಕೊಂಡಿದ್ದ ಅಷ್ಟು ಸ್ತುತಿಗಳನ್ನು ನಾನು ಬರೆಯೋ ತನಕ ಅವರಿಗೆ ಸಮಾಧಾನ ಇಲ್ಲ. ಅಂಥ ಕಮಿಟ್ಮೆಂಟ್ ನಾನು ಖಂಡಿತವಾಗಿ ಇಲ್ಲಿ ನೋಡಲಿಲ್ಲ. ಮುಕ್ತ ಕಂಠದಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಾನು ಚಿಕ್ಕವನಾದರೂ ಕೂಡ ಭರತೇಶ ವೈಭವ ಇಂಥ ಮಹಾಮೇರು ಕೃತಿಯನ್ನು ಬರೆದಂತಹ ಕವಿ ರತ್ನಾಕರ ವರ್ಣಿ. ರತ್ನಾಕರ ಶತಕ ಹಾಗೂ ಅಪರಾಜಿತೇಶ್ವರ ಶತಕದ ಒಂದು ಉಪನ್ಯಾಸವನ್ನು ನಾನು ಮಾಡ್ತಾ ಇದ್ದೆ. ರತ್ನಾಕರ್ಣಕ ಶ್ರಾವಕಾಚಾರ ಸ್ವಾಧ್ಯಾಯ ಪ್ರೇಮಿಗಳ ಗಣದ ನಮ್ಮ ನಿಯಂತ್ರಕರಾದಂಥ ಶ್ರೀತ ಜಿನೇಂದ್ರ ಬಂಗಾರು ನನಗೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ರು. ಅದನ್ನು ಹೇಳಬೇಕಾದ್ರೆ ಕಣ್ಣಲ್ಲಿ ನೀರು ತುಂಬಿಕೊಳ್ತಾ ಇತ್ತು. ಹಾಗಾಗಿ ಕವಿ ರತ್ನಾಕರ ಅವರಿಗೂ ನನಗೂ ಒಂದು ರೀತಿ ಮೀಡಿಯೇಟರ್ ಥರ ಆಗಿದೆ ಅನಿಸುತ್ತೆ. ಅವರ ಶತಕತ್ರಯಗಳಿರ್ಬೋದು, ಗೊಮ್ಮಟೇಶ್ವರ ಶತಕ, ಅಪರಾಜಿತೇಶ್ವರ ಶತಕ, ರತ್ನಾಕರ ಶತಕ, ಸೋಮೇಶ್ವರ ಶತಕ, ಭರತೇಶ ವೈಭವ, ಆಧ್ಯಾತ್ಮ ಗೀತೆಗಳನ್ನು ರಚನೆ ಮಾಡಿದಂಥ ಆ ಶೃಂಗಾರ ಕವಿ ರತ್ನಾಕರ ಮೂಡುಬಿದ್ರೆಯಲ್ಲಿ ಭರತೇಶ ವೈಭವನೇನೋ ರಚನೆ ಮಾಡ್ದ. ಆದರೆ ಅವನ ಮನಸ್ಸಲ್ಲಿ ಏನೋ ಒಂದು ಅಳುಕಿತ್ತು ಅನಿಸುತ್ತೆ. ಭರತೇಶ ವೈಭವವನ್ನು ರಚನೆ ಮಾಡಿದರೆ ಭರತನ ಭರತ ಚಕ್ರಿಯ ತಂದೆಯಾದಂತಹ
ಆದಿನಾಥ ತೀರ್ಥಂಕರರ ಮೇಲೆ ನಾನು ಮಾಡಲಿಲ್ವಲ್ಲ ಅನ್ನೋ ಒಂದು ಸಣ್ಣ ಸಂಕುಚಿತ ಮನೋಭಾವ ಇತ್ತೇನೋ, ಮತ್ತೆ ಕವಿರತ್ನಾಕರ ಈ ಮೂಡುಬಿದ್ರೆಯಲ್ಲಿ ಹುಟ್ಟಿ ಬಂದಿದ್ದಾನೆ ನಮ್ಮ ವೀಣಾಕನ ರೂಪದಲ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವನು ಭರತೇಶ ವೈಭವವನ್ನು ರಚನೆ ಮಾಡಿದ ನಮ್ಮ ಶ್ರೀಮತಿ ವೀಣಾ ರಘುಚಂದ್ರ ಶೆಟ್ಟಿಯವರು ಆದಿನಾಥ ವೈಭವವನ್ನು ರಚನೆ ಮಾಡಿದ್ದಾರೆ. ಇದು ನನ್ನ ಒಂದು ಕೋರಿಕೆ ಏನಂದರೆ, ಈ ಪುಸ್ತಕ ಅಥವಾ ಈ ಜಿನವಾಣಿಯನ್ನು ದಯವಿಟ್ಟು ಎಲ್ಲರೂ ಕೂಡ ಮನೆಯಲ್ಲಿ, ನನ್ನ ಒಂದು ಸಲಹೆ, ಅಷ್ಟಮಿ ಚತುರ್ದಶಿಯ ದಿನಗಳಲ್ಲಿ ಮನೆಯಲ್ಲಿ ಕೂತು 108 ಪದ್ಯಗಳನ್ನು ತೆಗೆದುಕೊಂಡು ಅದನ್ನು ನಿಮ್ಮದೇ ಆದಂಥ ರಾಗದಲ್ಲಿ ಹಾಡಿ, ಈ ಸಿ ಡಿ ರಿಲೀಸ್ ಆಗೋ ತನಕ ನಿಮ್ಮದೇ ಆದ ರಾಗದಲ್ಲಿ ಹಾಡಿ, ಅದರಲ್ಲಿ ಒಂದೊಂದು ಅರ್ಘ್ಯದ ಮಂತ್ರಗಳಿದೆ, ಒಂದು ಪದ್ಯವನ್ನು ಹಾಡಿ ಅರ್ಘ್ಯವನ್ನು ನೀವು ಕೊಡ್ತಾ 108 ಕಂಪ್ಲೀಟ್ ಮಾಡ್ಬೋದು. ಹಾಗಾಗಿ ನಿಮಗೆ ಸುಮಾರೊಂದು 6 ತಿಂಗಳಲ್ಲಿ ಆದಿನಾಥ ವೈಭವವನ್ನು ನೀವು ಓದಿದಾಗೂ ಆಗುತ್ತೆ, ಪೂಜೆಯನ್ನು ಮಾಡಿದಾಗತ್ತೆ, ಅರ್ಘ್ಯವನ್ನು ಸಮರ್ಪಣೆ ಮಾಡಿದಾಗತ್ತೆ. ಹಾಗಾಗಿ ಇದರಲ್ಲಿ ನಿಮಗೂ ಕೂಡ ಪುಣ್ಯದ ಲಾಭವನ್ನು ಪಡೀಲಿಕ್ಕೆ ಅವಕಾಶ ಇದೆ ಅಂತ ಹೇಳ್ತೀನಿ. ಇಷ್ಟನ್ನು ಹೇಳ್ತಾ ನನಗೆ ಜಿನಗಾನ ಸುಧಾ ಬಳಗದಿಂದ ಜೈನ ಸಾಹಿತ್ಯ ವಿಶಾರದೆ ಅಂತ ಬಿರುದನ್ನು ಕೊಡಬೇಕು ಅಂತ ಆಲೋಚನೆ ಮಾಡ್ತಿದ್ದಾಗ ಇದು ಹೊರಗೆ ಬಂದಿದ್ದು. ನಮ್ಮೆಲ್ಲರ ನೆಚ್ಚಿನ ಧರ್ಮಬಂಧು ಶ್ರೀಯುತ ನಿರಂಜನ್ ಜೈನ್ ಕುದ್ಯಾಡಿ ಅವ್ರನ್ನ ಸ್ಮರಿಸಲೇಬೇಕು. ಅವರ ಒಂದು ಸಲಹೆಯಿಂದ ಈ ಒಂದು ಬಿರುದು ಹೊರಗೆ ಬಂತು. ಹಾಗೆ ಜಿನಗಾನಸುಧದ ಜೊತೆಗೆ ನಮ್ಮ ಸಿದ್ಧಕ್ಷೇತ್ರ ಯಾತ್ರಾ ಬಳಗ ಅಲ್ಲಿರುವಂಥ ಎಲ್ಲರೂ ಇವತ್ತು ನಮ್ಮ ಜೊತೆಗೆ ಈ ಕಾರ್ಯಕ್ರಮಕ್ಕೋಸ್ಕರ ಬಂದಿದ್ದಾರೆ. ಸೊ ಅವರೆಲ್ಲರ ಒಂದು ಸಹಕಾರ ಸಿಕ್ತು. ಹಾಗೆ ಮೂಡುಬಿದ್ರೆಯ ಜೈನ ಸಮಾಜದ ಎಲ್ಲ ಶ್ರಾವಕ ಶ್ರಾವಕಿಯರು ಕೂಡ ಇದಕ್ಕೆ ನೀವೆಲ್ಲರೂ ಕೂಡ ಸಹಕರಿಸಿದ್ದೀರಾ. ಇಷ್ಟು ಮಂದಿ ಈಗಲೂ ಕೂಡ ಸುಮಾರು 9 ಗಂಟೆ 10 ನಿಮಿಷ ಈಗ ಸಮಯ, ಸೊ ಇಷ್ಟೊತ್ತು ಕೂಡ ನಿಮ್ಮ ಜೊತೆ ಕೂತಿದ್ದೀರಾ ಅಂತಂದರೆ ನಿಮ್ಮಲ್ಲಿ ಎಷ್ಟು ಮಟ್ಟಿಗೆ ಧರ್ಮದ ಬಗ್ಗೆ ಒಲವು, ಪ್ರೀತಿ, ಪ್ರೇಮ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತದೆ. ಸೊ ಹಾಗಾಗಿ ಇಂತಹ ಒಂದು ಭಗವಾನ್ ಚಂದ್ರನಾಥ ಸ್ವಾಮಿಯ ಒಂದು ಸನ್ನಿಧಿಯಲ್ಲಿ ಅವರಿಗೆ ಆಸೆ ಇತ್ತು. ಇದನ್ನು ನಾವು ರಮಾಮಣಿ ಹಾಲ್ನಲ್ಲಿ ಬಿಡುಗಡೆ ಮಾಡಬೇಕು ಅಂತಿತ್ತು. ಆದರೆ ಹೇಳ್ತಾರಲ್ಲ, ಅದೃಷ್ಟವೋ ಅದೃಷ್ಟ, ಸಾವಿರಕಂಬಿದ ಬಸದಿಯಲ್ಲೇ ಕೂಡ ಇದನ್ನು ರಿಲೀಸ್ ಮಾಡಬೇಕು ಅಂತಿತ್ತು. ಅವರ ಒಂದು ಕನಸು ಕೂಡ ನನಸಾಯಿತು ಅಂತ ಹೇಳಿ ಭಾಳ ಖುಷಿ ಪಡ್ತೀನಿ. ಹಾಗೆ ಇನ್ನೊಂದು ಹೊಸ ರಿಕ್ವೆಸ್ಟ್ ಕೂಡ ಬಂದಿದೆ. ಇನ್ನವರು ದಯವಿಟ್ಟು ಊಟ ತಿಂಡಿ ಬಿಡಬೇಡಿ, ಕಾವ್ಯದ ಜೊತೆಗೆ ಒಂದು ಮಹಾಕಾವ್ಯ ಬರಲಿ ಅಂತ ಹೇಳ್ತಾ ಇಷ್ಟೊತ್ತು ನನ್ನ ಮಾತನ್ನು ಕೇಳಿಸ್ಕೊಂಡಿದ್ದಕ್ಕಾಗಿ ನಿಮ್ಮಲ್ಲಿ. ಹಾಗೆ ಇನ್ನೊಂದು ವಿಚಾರ, ಅವರು ಈ ಆದಿನಾಥ ವೈಭವ ಪೂರ್ಣ ಆಗೋ ತನಕ ಅವ್ರಿಗೆ ಇಷ್ಟವಾದಂಥ ಸಿಹಿಯನ್ನು ತ್ಯಾಗ ಮಾಡಿದರು. ಆದರೆ ಇವರು ಮೈಸೂರು ಪಾಕ್ ಮಾಡೋದ್ರಲ್ಲಿ ಭಾಳ ಫೇಮಸ್ ಇವರು, ಅಂದರೆ ಪಾಪ ಮೈಸೂರು ಪಾಕೆ ಬಿಟ್ಬಿಟ್ಟಿದ್ರು. ನಾಳೆಯಿಂದ ದಯವಿಟ್ಟು ಸಿಹಿಯನ್ನು ಸ್ವೀಕಾರ ಮಾಡಬೇಕಾಗಿ ನಾನು ಕೇಳ್ಕೊಳ್ತೀನಿ. ಹಾಗೆ ಇಷ್ಟೊತ್ತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ಗಣ್ಯಾತಿ ಗಣ್ಯರಿಗೂ ಕೂಡ ಸುಪ್ರೀಮ ಜಯ ಜಿನೇಂದ್ರವನ್ನು ಸಲ್ಲಿಸುತ್ತಾ, ಹಾಗೆ ಈ ಒಂದು ಆದಿನಾಥ ವೈಭವಕ್ಕೆ ಸಾಕಷ್ಟು ಜನ ಶುಭ ಹಾರೈಸಿದ್ದಾರೆ, ಅವರೆಲ್ಲರನ್ನೂ ಕೂಡ ಸ್ಮರಿಸ್ತೇನೆ. ನಲ್ನುಡಿಗಳನ್ನು ಬರೆದಿದ್ದಾರೆ, ಮುನ್ನುಡಿಗಳನ್ನು ಬರೆದಿದ್ದಾರೆ. ಹಾಗೆ ನಮ್ಮ ಸಾಹಿತಿಗಳಲ್ಲಿ ಒಬ್ಬರಾದಂಥ ಶ್ರೇಷ್ಠರಾದಂಥ ಶ್ರೀತ ಪ್ರೊಫೆಸರ್ ಎಸ್ ಪಿ ಅಜಿತ್ ಪ್ರಸಾದ್ ಅವರು ಅವರು ಕೂಡ ಹಿನ್ನುಡಿಯನ್ನು ಬರೆದಿದ್ದಾರೆ, ಭಾಳ ಚೆನ್ನಾಗಿ ಬರೆದಿದ್ದಾರೆ. ಅವರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಇಲ್ಲಿರುವಂಥ ಎಲ್ಲ ಶ್ರಾವಕ ಶ್ರಾವಕಿಯರಿಗೂ ಕೂಡ ಏನಾದರೂ ಮಾತಿನಲ್ಲಿ ತಪ್ಪುಗಳು ಕಂಡು ಬಂದಿದ್ರೆ ಹೊಟ್ಟೆಗೆ ಹಾಕೊಂಡು ಕ್ಷಮಿಸಿ ಅಂತ ಹೇಳ್ತಾ ಎಲ್ಲರಿಗೂ ಸುಪ್ರೇಮ ಜಯ ಜಿನೇಂದ್ರ ಹೇಳ್ತಾ, ಜಯವಲೋ ದೇವಾದಿ ದೇವಾದಿನಾಥ ತೀರ್ಥಂಕರ ಭಗವಾನ್ ಕೀ ಜಯ ಹೋ, ಜಯವಲೋ ದೇವಾದಿ ದೇವ ಚಂದ್ರಪ್ರಭ ತೀರ್ಥಂಕರ ಭಗವಾನ್ ಕೀ ಜಯ. ವೀಣಕ್ಕನವರೊಂದಿಗೆ ಒಡನಾಟವನ್ನು ಸ್ಮರಿಸಿಕೊಂಡಂತಹ ನವೀನ್ ಜಾಂಬೆಯವರಿಗೆ ಧನ್ಯವಾದಗಳು. ಇನ್ನು ಮುಂದಕ್ಕೆ ಒಬ್ಬ ಕವಯಿತ್ರಿಯಾಗಿ ಇನ್ನೊಬ್ಬ ಕವಯಿತ್ರಿಗೆ ಇವತ್ತು ಸುಭಾಷಯವನ್ನ ಹೇಳೋದಕ್ಕೆ ಉಜಿರೆಯಿಂದ ಬಂದಂತ ಸುಗುಣ ಎಸ್ ಶೆಟ್ಟಿಯವರು ಇವತ್ತು ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ. ಅವ್ರು ಹೇಳಿದ್ರು ನಾನು ಈಗಾಗಲೇ ವೀಣಾ ರಘುಚಂದ್ರ ಶೆಟ್ಟಿಯವರಿಗೆ ಶುಭಾಶಯವನ್ನ ಹೇಳಿದ್ದೇನೆ ಅಂತೇಳಿ. ಹಾಗಾಗಿ ಅವರು ಸಮಯದ ಮಿತಿಯನ್ನು ಕೂಡ ಅರ್ಥಕೊಂಡಿದ್ದಾರೆ. ಇನ್ನು ಮುಂದಕ್ಕೆ ನಮ್ಮ ಮೂಡುಬಿದ್ರೆಯ ಹೆಮ್ಮೆಯ ಮಹಿಳಾ ಸಂಘ ಸರ್ವಮಂಗಳ ಮಹಿಳಾ ಸಂಘದ ಸದಸ್ಯರು ದಯವಿಟ್ಟು ವೇದಿಕೆಗೆ ಬಂದು ವೀಣಾಕರವರನ್ನ ಅಭಿನಂದಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೀನಿ. ಸರ್ವಮಂಗಳ ಮಹಿಳಾ ಸಂಘದ ಸದಸ್ಯರು ವಿಶಾಖ, ಆರತಿ ಎಲ್ಲರೂ ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು. ಅದೇ ರೀತಿ ಆರತಿ ವಿರಾಜ್ ಅವರು ತಮ್ಮ ಅನಿಸಿಕೆಯನ್ನ ಹಂಚಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯ ಮಹಾಸ್ವಾಮಿಗಳಿಗೆ ಇಚ್ಛಾನಗಳನ್ನು ಸಲ್ಲಿಸುತ್ತಾ ಇಲ್ಲಿ ನೆರೆದಿರುವ ಸದ್ಧರ್ಮ ಬಂಧುಗಳೆಲ್ಲರಿಗೂ ಜೈ ಜಿನ. ಆತ್ಮೀಯರಾದ ವೀಣಾ ರಘುಚಂದ್ರ ಶೆಟ್ಟಿಯವರ ಬಗ್ಗೆ ಸರ್ವಮಂಗಳ ಮಹಿಳಾ ಸಂಘದ ಪರವಾಗಿ ಒಂದೆರಡು ಅನಿಸಿಕೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ನಾವೆಲ್ಲರೂ ಈ ದಿನ ಶ್ರೀಮತಿ ವೀಣಾ ರಘುಚಂದ್ರ ಶೆಟ್ಟಿಯವರ ಬಹು ನಿರೀಕ್ಷಿತ ಕೃತಿಯಾದ ಶ್ರೀ ಆದಿನಾಥ ವೈಭವ ಇದರ ಲೋಕಾರ್ಪಣಾ ಸಮಾರಂಭಕ್ಕೆಲ್ಲ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ. ಆತ್ಮೀಯರಾದ ಶ್ರೀಮತಿ ವೀಣಾರವರು ನಮ್ಮ ಸರ್ವಮಂಗಳ ಮಹಿಳಾ ಸಂಘದ ಸಕ್ರಿಯ ಅಧ್ಯಕ್ಷರಾಗಿಯೂ ಹಾಗೂ ಈಗ ಸಕ್ರಿಯ ಸದಸ್ಯರಾಗಿರುತ್ತಾರೆ.
ನಮ್ಮ ಮಹಿಳಾ ಸಂಘ ಆಯೋಜಿಸುವ ಯಾವುದೇ ಪೂಜಾ ಕಾರ್ಯಕ್ರಮಗಳು ಹಾಗೆಯೇ ನಮ್ಮ ಬಸದಿಗಳಲ್ಲಿ ನಡೆಯುವ ಯಾವುದೇ ಕಾರ್ಯಕ್ರಮ ಇರಲಿ ಅಲ್ಲಿ ನಮ್ಮ ವೀಣಪ್ಪನವರ ರಚನೆಯ ಕೃತಿಗಳಾದ ಭಕ್ತಿಮಾಲ ಭಕ್ತಿರಾಗ ಹಾಗೆ ಶಾಂತಿದಾರ ಅದರಲ್ಲಿರುವ ಅಷ್ಟಕ ಭಜನೆಗಳನ್ನು ಹಾಡುತ್ತಿರುತ್ತೇವೆ ನಮ್ಮ ವೀಣಪ್ಪನವರು ತುಂಬಾ ಸರಳ ಹಾಗೂ ಹೃದಯ ವೈಶಾಲ್ಯತೆಯನ್ನು ಹೊಂದಿರುವ ಒಬ್ಬ ಉತ್ತಮ ವ್ಯಕ್ತಿ ಹಾಗೆಯೇ ಇವರು ತನ್ನನ್ನು ತಾನು ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡ ಫಲವಾಗಿ ಇಂದು ಬಿಡುಗಡೆಯಾದ ಶ್ರೀ ಆದಿನಾಥ ವೈಭವ ಕಳೆದ 18 ತಿಂಗಳುಗಳ ಸತತ ಪರಿಶ್ರಮದಿಂದಾಗಿ ಈಗಿನ ಈ ಮಹಾಕೃತಿ ಲೋಕಾರ್ಪಣೆಯಾಗಿದೆ ನಾವೆಲ್ಲರೂ ಈ ಜಿನವಾಣಿಯ ಸದುಪಯೋಗವನ್ನು ಪಡೆದುಕೊಂಡು ಧನ್ಯರಾಗೋಣ ಹಾಗೆಯೇ ಇವರ ಸಾಹಿತ್ಯ ಕೃಷಿ ಹೀಗೆಯೇ ಮುಂದುವರಿಯಲಿ ಎಂದು ಶುಭ ಹಾರೈಸುತ್ತಾ ನನ್ನ ಎರಡು ಮಾತುಗಳಿಗೆ ವಿರಾಮವನ್ನು ಕೊಡುತ್ತೇನೆ ಅವಕಾಶಕ್ಕಾಗಿ ಧನ್ಯವಾದಗಳು ಶ್ರೀಮತಿ ಮಂಜುಳಾ ಅಭಯಚಂದ್ರರವರು ಕೂಡ ತಮ್ಮ ಸ್ನೇಹಿತೆಯ ಈ ಒಂದು ಕೃತಿ ಬಿಡುಗಡೆ ಕಾರ್ಯಕ್ರಮಕ್ಕೆ ಅತ್ಯಂತ ತುರ್ತಾಗಿ ಬಂದು ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ ಎಲ್ಲರ ಪ್ರೀತಿಯ ವೀಣಕ್ಕ ನಗುಮುಖದ ಸರಳ ವ್ಯಕ್ತಿತ್ವದ ಸಾತ್ವಿಕ ಮಹಿಳಾ ಮಣಿ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಾರದು ಶ್ರೇಷ್ಠ ಶ್ರಾವಕಿ ಈ ಮೂಡುಬಿದಿರೆ ಭಾಗದಲ್ಲಿ ಮಕ್ಕಳಿಗೆ ಜೈನ ಧರ್ಮದ ಪಾಠವನ್ನು ಕೂಡ ಹೇಳಿಕೊಡುವ ಮೂಲಕ ಶ್ರೇಷ್ಠ ಶ್ರಾವಕಿಯಾಗಿ ನಮ್ಮ ಮುಂದೆ ಶ್ರೀಮತಿ ವೀಣಕ್ಕರವರಿದ್ದಾರೆ ಅವರಿಗೆ ಸಮಸ್ತ ಜೈನ ಸಮಾಜದ ಪರವಾಗಿ ಮತ್ತೊಮ್ಮೆ ಅಭಿನಂದನೆಗಳು ಈಗ ನಾವೆಲ್ಲ ಬಹಳ ಬಹಳ ಕಾತರದಿಂದ ಕಾಯ್ತಾ ಇದ್ದೇವೆ ವೀಣಕ್ಕ ಇವತ್ತು ನಿಮ್ಗೆ ಗೊತ್ತಾಗಿದೆ ಇಡೀ ಜೈನ ಸಮಾಜ ನಿಮ್ಮೊಂದಿಗಿದೆ ಬಹಳ ಖುಷಿ ಆಗ್ತಾ ಇದೆ ಬಹಳ ಸಂತೋಷ ಆಗ್ತಾ ಇದೆ ಈಗ ನಿಮ್ಮ ಮಾತಿಗಾಗಿ ನಾವೆಲ್ಲ ಕಾಯ್ತಾ ಇದ್ದೇವೆ ಎಲ್ಲರಿಗೂ ನಾನು ತುಂಬಾ ಕೃತಜ್ಞತೆಯನ್ನು ಹೇಳ್ತಾ ಇದ್ದೇನೆ ಕೂತ್ಕೊಂಡಿದ್ದೇನಲ್ಲ ಒಂದು ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಿ ಇದನ್ನೆಲ್ಲ ಮಾಡಿದವರು ಕೂಡ ಆಮೇಲೆ ಭೂ ಚಾನಲ್ ನಿರಂಜನ್ ಸರ್ ಮತ್ತೆ ಅವರು ನಿಮ್ಗೆ ಪ್ರತಿ ಸಲ ಎಲ್ಲಾ ಕಾರ್ಯಕ್ರಮದ ಹಾಡುಗಳನ್ನೆಲ್ಲ ವಿಡಿಯೋ ಮಾಡಿ ಎಲ್ಲರಿಗೂ ಕಲಿಸ್ತಾ ಯೂಟ್ಯೂಬ್ ಅಲ್ಲೆಲ್ಲ ಹಾಕಿ ಕಲಿಸ್ತಾ ಇದ್ದವರು ಹೀಗೆ ಪ್ರತಿಯೊಬ್ಬರಿಗೂ ನಾನು ವಂದನೆಗಳನ್ನು ಹೇಳ್ತಾ ಇದ್ದೇನೆ ಮಾತಿಗಿಂತ ಕೃತಿ ಮೇಲೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಇವತ್ತು ವೀಣಾ ರಘುಚಂದ್ರ ಶೆಟ್ಟಿಯವರು ಕೇವಲ ಧನ್ಯವಾದಗಳನ್ನ ಹೇಳಿ ಇನ್ನೂ ಕೂಡ ಕೃತಿಯನ್ನ ರಚಿಸುವುದಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ ಎನ್ನುವಂತ ಮನವಿಯನ್ನು ಕೂಡ ಮಾಡಿದ್ದಾರೆ ಅವರಿಗೆ ಕೃತಜ್ಞತೆಗಳು ಅಭಿನಂದನೆಗಳು ಇನ್ನು ಮುಂದಕ್ಕೆ ಈಗಾಗಲೇ ಸಮಯ ನೀಡ್ತಾ ಇದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮಗೆ ಉಪಸ್ಥಿತಿಯನ್ನ ನೀಡಿ ಅದೇ ರೀತಿ ನಮ್ಮ ಧರ್ಮದ ಬಗ್ಗೆ ನಮ್ಮ ವೀಣಕ್ಕನವರ ಬಗ್ಗೆ ಈ ಕೃತಿಯ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡಿದಂತಹ ಶ್ರೀ ಮುನಿರಾಜ್ ಜಂಜಾಳರವರಿಗೆ ನವೀನ್ ಜಾಂಬೆ ಹಾಗೂ ಧೀರಜ್ ಹೊರಟ ನರಸಿಂಹರಾಯ್ ಇವರು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ
ಬಂದು ಬಳೆ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಈ ಒಂದು ಆದಿನಾಥ ವೈಭವ ಜಿನ ಸಹಸ್ರನಾಮ ಸ್ತುತಿಯ ತೃತೀಯ ಬಿಡುಗಡೆಯಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತ ಎಲ್ಲರಿಗೆ ಅಭಿನಂದನೆಯನ್ನ ಧನ್ಯವಾದವನ್ನ ತಿಳಿಸಲಿಕ್ಕೆ ಬರ್ತಾ ಇದ್ದಾರೆ. ರತ್ನಕರಂಡಕ ಶಾವಕಾಚಾರ ಸ್ವಾಧ್ಯಾಯ ಬಳಗದ ಸದಸ್ಯರು, ಅದೇ ರೀತಿ ಧಾರ್ಮಿಕ ಉಪನ್ಯಾಸಗಳನ್ನ ನೀಡ್ತಾ ಇರುವವರು, ದೇವಶಾಸ್ತ್ರ ಗುರುಗಳಲ್ಲಿ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ್ಯವನ್ನ ಇಟ್ಟುಕೊಂಡಿರುವಂತಹ ಅಜಿತ್ ಪ್ರಸಾದ್ ಬಾಲ. ಎಲ್ರಿಗೂ ಜಯ ಜಯೇಂದ್ರ. ಇವತ್ತು ಆದಿನಾಥ ವೈಭವ ಅನ್ನುವ ಒಂದು ಮೇರು ಭಕ್ತಿ ಸಾಹಿತ್ಯ ಕೃತಿಯು ಲೋಕಾರ್ಪಣೆಗೊಂಡಿದೆ. ಸಾಹಿತ್ಯ ಆಸಕ್ತರಿಗೆ ಇದು ಬಹಳ ಒಂದು ಸದುಪಯೋಗವಾದಂತಹ ಕೃತಿ ಇದೆ. ಇದರ ಜೊತೆಗೆ ಒಂದೆರಡು ಸಣ್ಣ ಸಣ್ಣ ಮಾತನ್ನಾಡಿ ನಿಮ್ಮನ್ನೆಲ್ಲ ಏನು ವಂದನಾರ್ಪಣೆ ಮಾಡಲಿಕ್ಕಿದೆ. ಅದಕ್ಕೆ ಮುಂಚೆ ಶ್ರೀಮತಿ ಮೇಣಕನವರು ಎಲ್ರಿಗೆ ಹೇಗೆ ಆತ್ಮೀಯರು ನಿರಾಸರು ಹೇಳಿದ್ರು, ಈಗ ಅವರು ಬಹಳ ಕೂಲ್ ಕ್ಯಾಪ್ಟನ್ ಅಂತೇಳಿ. ಹಾಗಾಗಿ ನಮ್ಮಂತ ಇರೋ ಸ್ವಲ್ಪ ಸ್ವಲ್ಪ ಗರ್ವ ಇದೆ. ಆ ಗರ್ವ ಇರೋರಿಗೂ ಸಹ ಅವರು ಕೂಲ್ ಕ್ಯಾಪ್ಟನ್. ಹಾಗಾಗಿ ನಮಗೂ ಕೂಡ ಅವರು ಕ್ಯಾಪ್ಟನ್. ಅವರಿಂದ ನಾವು ಕಲಿಯೋದು ತುಂಬಾ ಇದೆ. ವೀಣಕ ಅವರು ಎಲ್ರಿಗೆ ಗೊತ್ತಿರ್ಲಿಕ್ಕಿಲ್ಲ, ಸುಮಾರು ವರ್ಷಗಳ ಹಿಂದೆ ವೀಣಕ ಅವರು ನಮಗೆ ಪರಿಚಯ ಆದಾಗಿನಿಂದ ಒಂದು ಮಾತು ಹೇಳ್ತಾರೆ. ಆದಿನಾಥ ಭಗವಂತರು ಮೋಕ್ಷ ಗಮನವನ್ನ ಮಾಡುವುದು, ಮತ್ತೆ ಆದಿನಾಥ ಭಗವಾನರ ಅಂದ್ರೆ ಅವರ ಪೂರ್ವಭವದ ವಿಮಾನದಲ್ಲಿ ಗಮನ ಮಾಡುವಂತಹ ಒಂದು ದೃಶ್ಯವನ್ನ ನಾನು ಕನಸಲ್ಲಿ ಕಂಡಿದ್ದೆ ಅಂತ ಸುಮಾರು ವರ್ಷಗಳು ಈ ಕೃತಿಯ ಆರಂಭ ಮಾಡುವ ಅಥವಾ ಈ ಕೃತಿಯ ಬಗ್ಗೆ ಆಲೋಚನೆ ಮಾಡುವ ಎಷ್ಟೋ ವರ್ಷಗಳ ಹಿಂದೆ ಈ ಮಾತನ್ನ ನನ್ನಲ್ಲಿರೋ ಅನೇಕರಲ್ಲಿ ಕೇಳಿರ್ಬೋದು. ನೋಡಿ, ಯಾವುದೇ ಒಂದು ಕನಸು ಬೀಳ್ಬೇಕಾದ್ರೂ ಉತ್ತಮ ಆಲೋಚನೆ ಅಂದ್ರೆ ಹಿಂದೆ ಇರಬೇಕು, ಉತ್ತಮ ಭಾವನೆ ಅಂದ್ರೆ ಹಿಂದೆ ಇದ್ರೆ ಆ ರೀತಿಯಾದಂತಹ ಕನಸುಗಳು ನಮ್ಗೆ ಬೀಳ್ತದೆ. ಆವತ್ತು ಆ ಕನಸು ಇವತ್ತು ಶ್ರೀ ಆದಿನಾಥ ವೈಭವ ಅನ್ನುವ ಒಂದು ಮೇರು ಕೃತಿಯು ಲೋಕಕ್ಕೆ ಅರ್ಪಣ ಆಗಿದೆ. ಅಂದು ಕನಸಿತ್ತು, ಅಂದು ಭಾವನೆ ಇತ್ತು, ಅಂದು ಶ್ರದ್ಧೆ ಇತ್ತು, ಇವತ್ತು ಅದು ಫಲರೂಪವಾಗಿ ಹೊರಬಂದಿದೆ. ಆವತ್ತು ನೀರು ಹಾಕಿದ್ರು ಬೆಳೆಸಿದ್ರು, ಇವತ್ತು ದೊಡ್ಡ ಹೆಮ್ಮರವಾಗಿ ಫಲವನ್ನ ಕೊಡ್ತಾ ಇದೆ. ಇನ್ನು ಅನೇಕ ವಿಚಾರ ವೇಣ ಮೇಡಮ್ ಬಗ್ಗೆ ಹೇಳಿದ್ದಿದೆ, ಬಟ್ ಆದ್ರೆ ಸಮಯದ ಇದನ್ನು ಪರಿಧಿಯನ್ನು ಕೂಡ ನೋಡಿಕೊಂಡು ಸಭೆಯಲ್ಲಿ ಮಾತಾಡಬೇಕಾಗುತ್ತೆ. ಅನೇಕರು ಈ ಕಾರ್ಯಕ್ರಮಕ್ಕೆ ಬಹಳ ಕಷ್ಟವನ್ನು ಪಟ್ಟಿದ್ದಾರೆ. ಮೊದಲನೇದಾಗಿ ಮೂಡುಬಿದ್ರಿಯ ಸ್ವಾಮೀಜಿಯವರು ಇಲ್ಲಿ ಸ್ಥಳವನ್ನ ಅವಕಾಶವನ್ನ ಮಾಡಿಕೊಟ್ಟು ಮತ್ತೆ ಆ ಕೃತಿಗೆ ಬೆನ್ನೆಲುಬಾಗಿ ಪ್ರೋತ್ಸಾಹವನ್ನ ನೀಡಿ ಈ ಕಾರ್ಯಕ್ರಮವನ್ನ ಬಹಳ ಚೆನ್ನಾಗಿ ಆಗುವಂತೆ ಆಗ್ಲಿಕ್ಕೆ ಅವಕಾಶವನ್ನ ಕೊಟ್ಟಂತಹ ಮೂಡುಬಿದ್ರಿಯ ಪೂಜ್ಯ ಭಟ್ಟಾರಕರಿಗೆ ವಂದನೆಗಳನ್ನ ಅರ್ಪಿಸ್ತೇನೆ. ಮೊದಲನೇದಾಗಿ ಎರಡನೇದಾಗಿ ಎಲ್ರಿಗೆ ಗೊತ್ತಿದೆ, ದಕ್ಷಿಣ ಕನ್ನಡದಲ್ಲಿ ಹಿಂದೆ ಅನೇಕ ಮಂದಿ ಶಾಸ್ತ್ರಿಗಳು, ಅನೇಕ ಮಂದಿ ವಿದ್ವಾಂಸರು ಧರ್ಮ ಪ್ರಚಾರವನ್ನ ಮಾಡಿದ್ದಾರೆ. ಆದ್ರೆ ಅವರ ಸಮಾನತೆಗೆ ಬರುವವರು ಮುನಿರಾಜ ಅಂಜಾಳವರು. ಸಣ್ಣ ಸಣ್ಣ ಮಕ್ಕಳು ಅಂತ ಹೇಳಿದ್ರು, ವಯೋವೃದ್ಧರವರಿಗೆ ಮುನಿರಾಜ ಅಂಜಾಳ ಅವರ ಪರಿಚಯ ಎಲ್ರಿಗೂ ಚೆನ್ನಾಗಿ ಇದೆ. ಜನಧರ್ಮವನ್ನ ಚೆನ್ನಾಗಿ ಪ್ರಭಾವಣೆ ಮಾಡುವುದರಲ್ಲಿ ಅವರದು ಎತ್ತಿದ ಕೈ. ಕರ್ನಾಟಕದಾದ್ಯಂತ ಅವರಿಗೆ ಅವರ ಹೆಸರು ಗೊತ್ತಿಲ್ಲದ ಯಾವ ಊರು ಇರ್ಲಿಕ್ಕಿಲ್ಲ ಅಂತ ನಾವು ಆಲೋಚನೆ ಮಾಡ್ತೀವಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನ ಬಹಳ ಚೆನ್ನಾಗಿ ನಡೆಸಿಕೊಟ್ಟು ಅತಿಥಿ ಭಾಷಣವನ್ನು ಅವ್ರು ಹೇಳಿದ್ರು, ಭಾಷಣ ಮಾಡೋದಿಲ್ಲ ನಾನು, ನನ್ನ ಅತಿಥಿಯಾಗಿ ಕರೆದಿದ್ದಾರೆ ಅಂತೇಳಿ. ಹಾಗಾಗಿ ನಮ್ಗವರು ಯಾವತ್ತೂ ಕೂಡ ಅತಿಥಿಗಳೇ. ಅಂತಹ ಮುನಿರಾಜ ಅಂಜಾಳ ಅವರು ಅವರಿಗೂ ಕೂಡ ನಾನು ವಂದನೆಯನ್ನ ಅರ್ಪಣೆ ಮಾಡ್ತಾ ಇದ್ದೀನಿ. ನೆಕ್ಸ್ಟ್, ಕರ್ನಾಟಕ ಮಹಿಳಾ ಒಕ್ಕೂಟದ ಮಾಜಿ ಅಧ್ಯಕ್ಷರಾಗಿರುವಂತಹ ಧಾರ್ಮಿಕ ಮನೋಭಾವನೆ ಇರುವಂತಹ
ಕೇಸರಿ ದತ್ತರಾಜೆ ಅವರಿಗೂ ಕೂಡ ವಂದನೆಯನ್ನ ಅರ್ಪಣೆ ಮಾಡ್ತಾ ಇದ್ದೀನಿ. ಇನ್ನು ಬಹಳ ಕಷ್ಟದ ಕೆಲಸ ಅಂತ ಹೇಳಿದ್ರೆ ವಂದನಾ ಅರ್ಪಣೆ ಯಾರಿಗೆ ಥ್ಯಾಂಕ್ಸ್ ಹೇಳೋದು ಅಂತ ಹೇಳಿ ಬಹಳ ಕಷ್ಟ ಆಗುತ್ತೆ. ಯಾಕೆಂದ್ರೆ ಹೇಳಿದ್ರೆ ಈ ಕೃತಿಯ ಹಿಂದೆ ಅನೇಕ ಮಂದಿ ಶ್ರಮವನ್ನ ಪಟ್ಟಿದ್ದಾರೆ. ಮುಖ್ಯವಾಗಿ ದೇವಜ್ಜಯ್ಯನ ಹೊಳೆ ನರಸಿಂಹಪುರ ಅವರು ಬಹಳ ಕಠಿಣ ಪರಿಶ್ರಮವನ್ನ ಅವ್ರ ಜೊತೆ ವೀಣಮ್ಮನ ಜೊತೆ ಸೇರ್ಕೊಂಡು ಮಾಡಿದರೆ ಅವರಿಗೂ ಕೂಡ ವಂದನೆ ಅರ್ಪಣೆ ಮಾಡ್ತೀವಿ. ಹಾಗೆ ನವೀನ್ ಜೈನ್ ಜಾಂಬ್ಲೆ ಅವರು ಕೂಡ ಬಹಳ ಈ ಕೃತಿಗೆ ಒತ್ತನ್ನು ನೀಡಿ ಅನೇಕ ಸಹಕಾರವನ್ನು ಕೂಡ ನೀಡಿದ್ದಾರೆ. ಅವರ ಈ ಶ್ರಮವನ್ನ ಅವರಿಗೂ ಕೂಡ ವಂದನೆಯನ್ನ ಅರ್ಪಣೆ ಮಾಡ್ತೀವಿ. ಹಾಗೆ ಸುಬ್ರಹ್ಮ ಜೈನ್ ಬೆಂಗಳೂರು ಇವರಿಗೂ ಕೂಡ ವಂದನೆಯನ್ನ ಅರ್ಪಣೆ ಮಾಡ್ತೀವಿ. ಹಾಗೆ ಎಲ್ಲ ಇವತ್ತು ಊರ ಪರ ಊರಿಂದ ಬಂದಂತಹ ವೀಣಮ್ಮನ ಅಭಿಮಾನಿಗಳು ಹಾಗೆ ದಿನಗಾನ ಸುಧಾ ಬಳಗದ ಎಲ್ಲಾ ಬಳಗದ ಸದಸ್ಯರು ಹಾಗೆ ಸ್ಪೆಷಲ್ ಆಗಿ ಈ ಕೃತಿಯ ಜೊತೆಗೆ ಬೀಜಾಕ್ಷರ ಮತ್ತೆ ಇದು ಒಂದು ಆರಾಧನೆ ಕೋಶಕ್ಕೂ ಆರಾಧನೆ ಮಾಡ್ಲಿಕ್ಕೂ ಅನುಕೂಲ ಆಗಿ ಅಂತ ಹೇಳಿ ಅದಕ್ಕೆ ಬೀಜಾಕ್ಷರವನ್ನ ಕೂಡ ನೀಡಿ ಅದಕ್ಕೆ ಸಲಹೆ ನೀಡಿದವರಂತವರು ಜಯೇಂದ್ರ ಬಂಗ್ ಅವರು ಅವರಿಗೂ ಕೂಡ ಪರೋಕ್ಷವಾಗಿ ವಂದನೆಯನ್ನ ಅರ್ಪಣೆ ಮಾಡ್ತೇನೆ. ಹಾಗೆ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರಿಗೂ ಕೂಡ ವಂದನೆ ಅರ್ಪಣೆ ಮಾಡ್ತಾ ಸ್ಪೆಷಲ್ ಆಗಿ ಇಲ್ಲಿನ ಪುರೋಹಿತರು ಆಗದಿಂದ ನಮ್ಮ ಜೊತೆ ಇದ್ದು ಸಹಕಾರ ಮಾಡ್ತಿದ್ದಾರೆ. ಹಾಗೆ ಮ್ಯೂಸಿಕ್ ಸಿಸ್ಟಮ್ ಹಾಗೆ ಇನ್ನು ಅನೇಕ ಮಂದಿ ಯಾರೆಲ್ಲ ಸಹಕಾರ ಕೊಟ್ಟಿದ್ದಾರೆ ಚಂದ್ರಕೀರ್ತಿ ಅಂತ ಹೇಳಿ ನೇರಕ್ಕೆ ಪಾರ್ಶ್ವನಾಥ ಸರ್ ಅವರು ಬಹಳ ಎಲ್ಲರಿಗೆ ಗೊತ್ತಿದೆ ನಿಸ್ವಾರ್ಥವಾಗಿ ಸೇವೆಯನ್ನ ನೇರಂಗಿ ಪಾರ್ಶ್ವನಾಥ್ ಅವರು ಎಲ್ಲ ಕಡೆ ಮಾಡ್ತಾ ಇದ್ದಾರೆ ಇಲ್ಲೂ ಕೂಡ ಮಾಡಿದ್ದಾರೆ. ಅವರಿಗೂ ಅವರ ಪತ್ನಿಗೂ ನಮ್ಮ ಜನಗಣಸದ ಬಳಗದಿಂದ ವಂದನೆಯನ್ನ ಅರ್ಪಣೆ ಮಾಡ್ತೇವೆ. ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರೆಲ್ಲ ಸಹಕಾರ ನೀಡಿದ್ರಿ ಇಷ್ಟೊತ್ತು ಸಮಯ ತನಕ ಸಹಕಾರ ನೀಡಿದವರು ಹಾಗೂ ಎಂಸಿಯನ್ನ ಆಂಕರಿಂಗ್ ಮಾಡಿದವರನ್ನ ಶ್ವೇತಾ ಜೈನ್ ವಕೀಲಿ ಅವರು ಅವರು ಕೂಡ ಇಲ್ಲಿ ಕಾರ್ಯಕ್ರಮದ ಚಂದ ಕಾಣಲಿಕ್ಕೆ ಸಹಕಾರವನ್ನು ನೀಡಿದ್ದಾರೆ ಅವರಿಗೂ ಕೂಡ ವಂದನೆಗಳನ್ನ ಅರ್ಪಣೆ ಮಾಡ್ತೀನಿ. ಹಾಗೂ ಇಲ್ಲಿನ ದೇವಿಗಳನ್ನ ಅಧ್ಯಕ್ಷರಾಗಿರುವಂತಹರಿಗೂ ಕೂಡ ನಾನು ವಂದನೆ ಅರ್ಪಣೆಯನ್ನ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಕೂಡ. ಹಾಗೆ ಇವತ್ತು ದಿನಗಾನಿಸುವುದರಿಂದ ಅನೇಕ ಮಂದಿ ಭಕ್ತಿಗೀತೆಯನ್ನ ಶ್ಲೋಕವನ್ನು ಕೂಡ ಇಲ್ಲಿ ಸೂತ್ರವನ್ನ ಸ್ತುತಿಯನ್ನ ಪಠನ ಮಾಡಿದ್ದೀರಿ ಅವರಿಗೂ ಕೂಡ ವಂದನೆಯನ್ನ ಅರ್ಪಣೆ ಮಾಡ್ತಾ ಈ ಸದುಪಯೋಗಕ್ಕಾಗಿ ಎಲ್ರಿಗೂ ವಂದನೆ. ಜಯ ಜಯ. ಬಂಧುಗಳೇ, ಕಾರ್ಯಕ್ರಮವನ್ನು ಶಾಂತಿ ಮಂತ್ರದೊಂದಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಶಾಂತಿ ಮಂತ್ರ ಇದೀಗ ನವೀನ್ ಜಾಂಬ್ಲೆಯವರಿಂದ. ಎಲ್ಲ ಶಾಂತ ರೀತಿಯಲ್ಲಿ ದಯವಿಟ್ಟು ನಿಂತ್ಕೊಳ್ಳಿ, ಆಮೇಲೆ ಶಾಂತಿ ಮಂತ್ರವನ್ನು ಎಲ್ಲರೂ ಜೊತೆಯಲ್ಲಿ ಪಠನೆ ಮಾಡೋಣ. ಸಂಪೂಜಕಾನಾಂ ಪ್ರತಿಪಾಲಕಾನಾಂ ಯತೀಂದ್ರ ಸಾಮಾನ್ಯ ತಪೋಧನಾನಾಂ ದೇಶಸ್ಯ ರಾಷ್ಟ್ರಸ್ಯ ಪುರಸ್ಯ ರಾಜ್ಞಃ ಕರೋತು ಶಾಂತಿಂ ಭಗವಾನ್ ಜಿನೇಂದ್ರಃ. ಕ್ಷೇಮಂ ಸರ್ವ ಪ್ರಜಾನಾ ಪ್ರಭವತು ಬಲವಾನ್ ಧಾರ್ಮಿಕೋ ಭೂಮಿಪಾಲಃ ಕಾಲೇ ಕಾಲೇ ಚ ಸಮ್ಯಕ್ ವಶ್ಯತು ಮಘವಾ ವ್ಯಾಧಯೋ ಯಾಂತು ನಾಶಂ ದುರ್ಭಿಕ್ಷಂ ಚೋರಮಾರಿಕ್ಷಣಮಪಿ ಜಗತಾಮಾಸ್ಮ ಭೂಜೀವಲೋಕೇ. ಜೈನೇಂದ್ರಂ ಧರ್ಮಚಕ್ರಂ ಪ್ರಭವತು ಸತತಂ ಸರ್ವಸೌಖ್ಯ ಪ್ರದಾಯಿ ಪ್ರದ್ವಸ್ತಾಘಾತಿ ಕರ್ಮಾಣ ಭಾಸ್ಕರಃ ಕುರುವಂತೋ ಜಗದಃ ಶಾಂತಿಂ ವೃಷಭಾರಾಧ್ಯ ದಿನೇಶ್ವರ. ಅಶೋಕ ವೃಕ್ಷಾಸುರ ಪುಷ್ಪರುಷ್ಟೇ ದಿವ್ಯಧ್ವನಿಶ್ಚಾಮರಮಾಸನಂಚ ಭಾಮಂಡಲಂ ದುಂಧು ವಿರಾತ ಪತ್ರಂ ಸತ್ರಾತಿಹಾರ್ಯಾಣಿ ದಿನೇಶ್ವರಾಣಾಂ ಕಮಲವಕುಲಮಾಲೋತ್ಪುಲ್ಲ ಕಲ್ಹಾರಮಲ್ಲಿ ಕುಮುದ ಕುರುವಕೋದ್ಯಾದ್ಯೋತಿಕಾ ಕೇತಕೀನಾಂ ಮರುವಕದಮನಾನಾ ಮಾಲತೀ ಚಂಪಕಾನಾಂ ಶ್ರೀಜಿನ ಚರಣಂ ಪುರಸ್ತಾದಂ ಜಲಿಂ ಪ್ರೋಕ್ಷಿಪಾಮಿ. ಓಂ ಶಾಂತಿ ಶಾಂತಿ ಶಾಂತಿ. ವಿಭಲೋ ದೇವಾದಿ ದೇವಾದಿನಾಥ ತೀರ್ಥಂಕರ ಭಗವಾನ ಕೀ ಜಯ ಹೋ. ವಿಭಲೋ ದೇವಾದಿ ದೇವ ಚಂದ್ರಪ್ರಭ ತೀರ್ಥಂಕರ ಭಗವಾನ ಕೀ. ಅಹಿಂಸಾ ಪರಮೋ ಧರ್ಮ ಕೀ, ಜೈನ ಧರ್ಮ ಕೀ, ವಿಶ್ವ ಧರ್ಮ ಕೀ, ತ್ಯಾಗ ಧರ್ಮ ಕೀ. ವಂದೇ ಜಿನವರಂ ವಂದೇ ಜಿನವರಂ ವಂದೇ ಜಿನವರಂ. ಜಿನವರಾ
ಕರುಣ ಸುಲೋಚನ ತವ ಚರಣ ಎನಗಾಸರಿ ಸೌಖ್ಯಾಕರ ಶ್ರೀ ಕರುಣ ಸುಲೋಚನ ವಂದೇ ಸುಚರಿತಾ ಗುಣಧರಣೆ ತ್ರಿಭುವನ ಮಹಿತಾ ಸುಖಕರಣೆ ಪಾವನ ಶ್ರೀಜಿನ ಪಾವನ ಶ್ರೀಜಿನ ಮೂಜಗವಂದ್ಯ ಶ್ರೀಜಿನ ಪಾವನ ಶ್ರೀಜಿನ ಮೂಜಗವಂದ್ಯ ಶ್ರೀಜಿನ ಅಘಹರಣೆ ಭವಭಯಹರ್ತ ಶುಭ ಗುಣನೆ ಮೋಕ್ಷ ವಿಧಾತ ಚಿನುಮಯನೆ ಪಾವನ ಶ್ರೀಜಿನ ಶುಭ ಗುಣನೆ ಮೋಕ್ಷ ವಿಧಾತ ಚಿನುಮಯನೆ ಪಾವನ ಶ್ರೀಜಿನ ಪಾವನ ಶ್ರೀಜಿನ ಮೂಜಗವಂದ್ಯ ಶ್ರೀಜಿನ ಅನುಪಮನೆ ಪರಮ ಸುಚರಿತ ಗುಣಧರಣೆ ತ್ರಿಭುವನ ಮಹಿತ ಸುಖಕರಣೆ ಪಾವನ ಶ್ರೀ